ಇದನ್ನ ಓದು ಪ್ರತಿಮಾ. ಮಧುಚಂದ್ರ ಓದ್ಬಿಟ್ಟೆ. ನಿನ್ ಕನ್ನಡ ಓದಕ್ ಬರುತ್ತೆ ಅಂತ ನನಗೂ ಗೊತ್ತು. ಈ ಪುಸ್ತಕದಲ್ಲಿ ಮಧುಚಂದ್ರನ್ ಹೇಗ್ ಅನುಭವಿಸ್ಬೇಕು ಅಂತ ಡೇಟೇಲ್ ಆಗಿ 18 ಅಧ್ಯಾಯ ಇದೆ, ಅದನ್ನ ಓದು ಅಂತ ಹೇಳಿದ್ರು. ಏನ್ರಿ ಈ ಪುಸ್ತಕದಲ್ಲಿ ಬರ್ದಿರೋ ಹಾಗೆ ನಾವು ಮಧುಚಂದ್ರ ಸುಖನ ಅನುಭವಿಸಕ್ ಹೋಗ್ತಾ ಇದೀವಿನ? ಆಗ್ಲೇ ಶುರು ಮಾಡ್ಬಿಟ್ಟಿಯ ನಿಮ್ ತುಂಟತನಕ್ಕೆ. ಅಲ್ಲ, ಸಾಲ ಸಾಲ ಓದ್ಕೊಂಡು ಇದ್ರಲ್ಲಿ ಬರ್ದಿರೋ ಹಾಗೆ ಹನಿಮೂನ್ ಎಂಜಾಯ್ ಮಾಡ್ಬೇಕು ಅಂದ್ರೆ ಈ ಒಂದ್ ತಿಂಗ್ಳು ಏನು ಸಾಲದು. 18 ಅಧ್ಯಾಯಕ್ಕೆ 18 ತಿಂಗ್ಳು ಬೇಕಾಗುತ್ತೆ. ಪ್ರತಿಮಾ, ನಿನ್ ಮಾತು ಕೇಳಿದ್ರೆ ಇಲ್ಲಿಂದ ಒಂದು ಮಗನು ಎತ್ಕೊಂಡು ಊರ್ಗೆ ಹೋಗ್ಬೇಕಾಗತ್ತೆ ಅಂತ ಕಾಣುತ್ತೆ. ಏನಂದ್ರೆ? ಏನಿಲ್ಲ, ನಿನ್ ಮಾತು ಕೇಳ್ತಿರೋವಾಗ್ಲೇ ನನಗೊಂಥರ ಆಗ್ತಾ ಇದೆ. ನೀನ್ ಹೀಗೆ ಕಂಟಿನ್ಯೂ ಮಾಡಿದ್ಯೋ ಸ್ಟೇರಿಂಗ್ ಬಿಟ್ಬಿಟ್ಟು ನಿನ್ ಕಡೆ ತಿಳ್ಕೊಂಡ್ಬಿಡ್ತೀನಿ ಅಷ್ಟೇ. ಅಯ್ಯಯ್ಯೋ, ಮೊದಲನೇ ಚಾಪ್ಟರ್ ನ ಇಲ್ಲೇ ಸ್ಟಾರ್ಟ್ ಮಾಡ್ಬಿಟ್ಟಿರಿ, ದಾರಿ ನೋಡ್ಕೊಂಡು ಡ್ರೈವ್ ಮಾಡಿ. ಓಕೆ ಓಕೆ. ನಾವಿಬ್ರು ಹೇಗ್ ಸೇರಿದ್ರು, ಹೇಗ್ ಪರಿಚಯ ಆಯ್ತು, ಹೇಗ್ ಇಷ್ಟಪಟ್ಟು, ಹೇಗ್ ಮದ್ವೆ ಆಯ್ತು ಅಂತ ಜ್ಞಾಪಿಸ್ಕೊತಾ ಇದ್ದೆ. ಬೇಬಿ, ಈ ಬೊಂಬೆ ನೋಡು, ತಗೋ, ಇದನ್ನ ತಗೋ. ಮರಿ ನೀ ಜಾಣಿ ತಾನೆ, ಇದು ತಗೊಂಡೋಗಿ ನೀ ಕಾರ್ಲಿ ಕೂತಿರೋ, ನಾ 2 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಓಕೆ ಜಾಣೆ, ಹೋಗಮ್ಮ, ಮೆಲ್ಲಿ ಹೋಗು. ಅದಾ
ನಾನೇ ಬಾಗಿಲು ತೆಗೆದು ಒಳಗಡೆ ಕೂರಿಸಿದೆ. ಅದೆಲ್ಲಿ ಮಗನ ಯಾವ ಕಾಲಿ ಕೂರಿಸಿದ್ರಿ? ಇದೇ ಬಣ್ಣದ್ದು ಹೀಗೆ ಇತ್ತು. ಅದೆಲ್ಲಿಗ? ಯಾರೋ ಬಂದ್ರು ಡ್ರೈವ್ ಮಾಡ್ಕೊಂಡು ಹೊರಟೋದ್ರು. ನಮ್ಮ ಮಗು. ಅಯ್ಯೋ, ನಾನು ಅವ್ರ ಮಗು ಅಂತ ತಿಳ್ಕೊಂಡೆ, ನಿಮ್ಮ ಮಗು ಅಂತ ಗೊತ್ತಾಗ್ಲಿಲ್ಲ. ನಮ್ಮ ಮಗುನಲ್ಲ ಅವ್ರ ಮಗುನೂ ಅಲ್ಲ. ಯಾವ ಬಣ್ಣದ ಕಾರು? ಇದೇ ಬಣ್ಣದ್ದು. ನಂಬರು? ಅಯ್ಯೋ, ನಂಬರ್ ಯಾರಮ್ಮ ನೋಡ್ತಾರೆ? ಸರಿ, ಯಾವ ಕಡೆ ಆದ್ರೂ ಹೋಯ್ತ್ರಿ? ಈ ಕಡೆ. ಡ್ರೈವಿಂಗ್ ಕಲಿತಿದ್ಯಾ? ಡ್ರೈವಿಂಗ್ ಲೈಸೆನ್ಸ್ ಇದೆಯಾ? ಕಾರ್ ಹೀಗೆ ಅಡ್ಡವಾಗಿ ನಿಲ್ಸಿದ್ರೆ ನಾನು ಹೇಗೆ ಮುಂದಕ್ಕೆ ಹೋಗೋದು? ಅದನ್ನ ಆಮೇಲೆ ಹೇಳ್ತೀನಿ, ಮೊದಲು ಮಗು ಕೊಡ್ರಿ. ಮೇಡಮ್, ಇಷ್ಟು ದೊಡ್ಡ ವಿಷಯ ಹೀಗೆ ಕುಕ್ಕೋತಿದ್ದೀರಲ್ಲ. ದಿಢೀರ್ ಅಂತ ನಡರಸ್ತೇನೆ ಮಗುನ್ ಕೊಡೋದ್ರೆ ಅದೇನು ಇನ್ಸ್ಟೆಂಟ್ ಕಾಫಿನಾ? ವಾಟ್ ನಾನ್ಸೆನ್ಸ್! ನೋಡ್ರಿ, ಇಲ್ಲಿ ಎಲ್ಲಿ ಎಲ್ಲಿ ಏನ್ ಎಲ್ಲಿ ಇಲ್ಲಿ. ಹೌದು ಮಗು, ಇದು ಹೇಗೆ ಇಲ್ಲಿಗೆ ಬಂತು? ಜವಾಬ್ದಾರಿ ಇಲ್ಲದೆ ಗೊತ್ತಿಲ್ಲದೆ ಮಾತಾಡ್ಬೇಡ್ರಿ. ಯು ಮಸ್ಟ್ ನೋ ಒನ್ ಥಿಂಗ್, ನನಗಿನ್ನೂ ಮದ್ವೆ ಆಗಿಲ್ಲ. ಅಯ್ಯೋ, ಇನ್ನೂ ಮದ್ವೆ ಆಗಿಲ್ಲ ಅಂತೀರಿ? ಮಗು ಬೇರೆ ಇದೆ ಅಂತೀರಿ? ಲೀಗಲಿ ಮಾರಲಿ ಇಟ್ಸ್ ಎ ಗ್ರೇಟ್ ಮಿಸ್ಟೇಕ್ ಮೇಡಮ್. ವಾಟ್ 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 ಟಿ ಲಿಫ್ಟನ್ ಸಿ ಮಿಸ್ಟರ್, ನಿಮ್ ದಾರಿ ನೋಡ್ಕೊಂಡು ನೀವು ಹೋಗ್ಬಹುದು. ಜಸ್ಟ್ ಎ ಮಿನಿಟ್ ಪ್ಲೀಸ್. ನಿಮಗ್ ಮದ್ವೆ ಆಗಿಲ್ಲ, ಈ ಮಗುನು ನಿಮ್ದಲ್ಲ. ಐ ಆಮ್ ವೆರಿ ವೆರಿ ಹ್ಯಾಪಿ. ಯಾಕ್ರಿ ಹ್ಯಾಪಿ? ನನಗೂ ಮದ್ವೆ ಆಗಿಲ್ಲ, ನನಗೂ ಮಕ್ಕಳಿಲ್ಲ. ಎರಡರಲ್ಲಿ ನಾಲ್ಕು, ಸಿಂಪಲ್ ಮ್ಯಾಥಮೆಟಿಕ್ಸ್. ಅಂಕಲ್ ಟಾಟಾ. ಇದು ಫ್ಯಾಮಿಲಿ ರೂಮ್ ಸರ್. ಅಷ್ಟು ಗೊತ್ತಿಲ್ವೇನಪ್ಪ, ಒಳಗಡೆ ಇರೋರು ನಮ್ ಫ್ಯಾಮಿಲಿನೇ. ಸರಿ ಸರ್. ಎಸ್ ಮಿಸ್. ಇದು ಫ್ಯಾಮಿಲಿ ರೂಮ್. ನನಗೂ ಇಂಗ್ಲಿಷ್ ಬರುತ್ತೆ, ಅದನ್ನ ಓದೇ ಒಳಗಡೆ ಬಂದಿದ್ದು. ಸರ್, ಏನ್ ಬೇಕು ಸರ್? ಎರಡು ಮಸಾಲ ದೋಸೆ. ಸರ್, ಸ್ವೀಟ್? ಹಲೋ, ಸ್ವೀಟ್? ಸ್ವೀಟ್ ಏನ್ ಬೇಕು ಅಂತ ಕೇಳಿದೆ. ನಂಗೆ ಯಾವ ಸ್ವೀಟ್ ಬೇಕಾಗಿಲ್ಲ. ನನಗೂ ಯಾವ ಸ್ವೀಟು ಬೇಕಾಗಿಲ್ಲಪ್ಪ. ಆಹಾ, ಗಂಡ ಎಂತಿ ಅಂದ್ರೆ ಹೇಗಿರ್ಬೇಕು ಸರ್? ಅಮ್ಮವ್ರು ಬೇಡ ಅಂದ್ರು ನೀವು ಬೇಡ ಅನ್ಬಿಟ್ರಿ. ಅದು ನಮ್ಮಿಬ್ರಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಬೇರೆ ಕಾಫಿ ಎರಡು. ಎಸ್ ಸರ್. ನನ್ನ ಹೆಸರು ಚಂದ್ರು. ಒಂದು ಹೆಣ್ಣು ಒಂಟಿ ಆಗಿರುವಾಗ ಬಂದು ತಪ್ಪಾಗಿ ನಡ್ಕೊಳ್ಳಿಲ್ಲ ಅಂತ ಕೋಪನ? ಹೀಗೆ ನಡ್ಕೊತಿದ್ದೀರಲ್ಲ ಅಂತ ಕೋಪ. ನಾನೇನ್ ಮಾಡ್ಲಿ, ಪ್ರಾಪ್ತ ಆಗಿದೆಯೇ? ನಾನ್ ಎಲ್ ಹೋದ್ರು ಆ ವಿಧಿ ನನ್ನ ರಟ್ಟೆ ಹಿಡ್ಕೊಂಡು ಎಳ್ಕೊಂಡ್ ಬಂದ್ ನಿಮ್ ಮುಂದೆ ನಿಲ್ಸತ್ತೆ. ಹಿಂದಿನ ಜನ್ಮದಲ್ಲಿ ನನಗೂ ನಿಮ್ಗೂ ಏನೋ ಸಂಬಂಧ ಆಯ್ತು ಅಂತ ಕಾಣತ್ತೆ. ಇನ್ನೂ ಸ್ಟಾರ್ಟೇ ಮಾಡಿಲ್ವೇ? ಸಾರಿ ಮಿಸ್, ನಾ ಕೆಳಗಡೆ ಹೋಗ್ತಾ ಇದ್ದೀನಿ.
ಮಿಸ್ಟರ್, ಲಿಫ್ಟ್ಗೆ ಮೊದಲು ಬಂದವಳು ನಾನು. ಪ್ರಿಫರೆನ್ಸ್ ಇಸ್ ಮೈನ್. ಸಾರಿ ಮೇಡಮ್, ಹೆಂಗಸರು ತಲೆ ಬಾಗಿಸೋ ಪದ್ಧತಿ ನನಗಿಲ್ಲ. ಇದನ್ನು ಯಾರು ಜಯಿಸ್ತಾರೋ ನಾನು ನೋಡ್ತೀನಿ. ನೋಡಿ, ಜೈ ಮೇನ್ ರಿಪೇರಿ ಮಾಡಿ. ಮೈ ಗಾಡ್, ಲಿಫ್ಟ್ ನಿಂತೋಯ್ತಲ್ಲ, ಏನಾಯ್ತೋ ಏನೋ. ಹೆದರ್ಕೋಬೇಡಿ, ಧೈರ್ಯವಾಗಿರಿ. ಲಿಫ್ಟ್ ಬೇರೆ ಕೆಟ್ಟೋಗಿದೆಯೋ ಏನೋ. ಅರೆ, ಫ್ಯಾನ್ ಬೇರೆ ಆಫ್ ಆಗೋಯ್ತು. ಕರೆಂಟ್ ಫೇಲ್ ಆಗಿದೆಯೋ ಏನು? ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಹೆದರ್ಕೋಬೇಡಿ, ಇಂಥ ಸಮಯದಲ್ಲೇ ಧೈರ್ಯವಾಗಿರ್ಬೇಕು. ಡೋಂಟ್ ವರಿ, ಬೇಗ ರಿಪೇರಿ ಮಾಡ್ಬಿಡ್ತಾನೆ. ಯಾಕೆ ಏನೇನೋ ಕಲ್ಪನೆ ಮಾಡ್ಕೋತೀರಾ? ಸ್ವಲ್ಪ ಧೈರ್ಯವಾಗಿರಿ ಪ್ಲೀಸ್. ಹಲೋ, ಹಲೋ, ಪ್ಲೀಸ್, ನಮ್ಮನ್ನ ಯಾರಾದ್ರೂ ಕಾಪಾಡಿ. ನೋಡಿ, ಇಲ್ಲಿಂದ ಎಷ್ಟು ಗಟ್ಟಿಯಾಗಿ ಕೂಗಿದ್ರು ಯಾರಿಗೂ ಕೇಳ್ಸಲ್ಲ. ಸ್ವಲ್ಪ ಶಾಂತವಾಗಿರಿ. ಕಣ್ಗತ್ಲೆ ಕಟ್ಕೊಂಡು ಬರ್ತಾ ಇದೆ, ತಲೆಯೆಲ್ಲ ಸುತ್ತಾ ಇದೆಯಲ್ಲ. ನನ್ ಕೈಲಿ ನಿಂತ್ಕೊಳ್ಳಕ್ಕೂ ಆಗ್ತಾ ಇಲ್ಲ. ಓ ಗಾಡ್, ಭಯದಿಂದ ಹಾಗನ್ಸತ್ತಷ್ಟೇ. ನಿಮ್ಗೇನು ಆಗಲ್ಲ, ಧೈರ್ಯವಾಗಿರಿ. ನಾನಿದ್ದೀನಿ, ನಾನಿದ್ದೀನಿ. ಮಿಸ್, ಮಿಸ್, ಓ ಬೇಗ ಬಾಗಿಲು ತೆಗೀರಿ. ನೀವು ಹೋಗಿ ಒಂದು ಹಾಟ್ ಕಾಫಿ ತಗೊಂಬನ್ನಿ. ಬಾಕ್ಸ್ನ ಲಿಫ್ಟ್ ಅಲ್ಲಿ ಬಿಟ್ಬಿಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್. ಕಾಫಿ ಸರ್? ಕಾಫಿ ತಗೊಳ್ಳಿ. ತುಂಬಾ ಉಪಕಾರ ಮಾಡಿದ್ರಿ. ಉಪಕಾರ ಆಗಿರ್ಲಿ. ನಿಮ್ ದೇಹ ಸ್ಥಿತಿ ಸರಿಯಾಗಿದೆ ತಾನೆ? ನನ್ ಫ್ರೆಂಡ್ಸ್ ಎಲ್ಲ 6ನೇ ಫ್ಲೋರ್ ಅಲ್ಲಿ ಕಾಯ್ತಾ ಇರ್ತಾರೆ, ನಾನು ಹೋಗ್ಬೇಕು. ನಾನ್ ಕರ್ಕೊಂಡು ಹೋಗ್ಬಿಡ್ತೀನಿ, ನಿಮ್ಗೆ ಆಕ್ಷೇಪಣೆ ಇಲ್ಲದೆ ಹೋದ್ರೆ. ವಾಟ್ ಪ್ರತಿಮಾ, ಇಷ್ಟೊತ್ತ ನಮ್ಮನ್ ಕಾಯಿಸೋದು? ನನ್ಗಂತೂ ಈ ಕಡೆ ನೋಡಿ ನೋಡಿ ಸಾಕಾಗಿ ಹೋಯ್ತಮ್ಮ. ಬರ್ತಿದೆ ಬೇಬಿ ನೈ, ಇಷ್ಟು ಲೇಟ್ ಆಗಿ ಬಂದ್ರೆ ಹೇಗಮ್ಮ? ಸಾರಿ ಫ್ರೆಂಡ್ಸ್. ಎನಿ ಹೌ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ಯು ನಾಟಿ ಗರ್ಲ್, ಸ್ವಲ್ಪನೂ ನಾಗರಿಕತೆ ಇಲ್ವಲ್ಲ ನಿಮ್ಗೆ? ಯಾಕೆ? ನಿಮ್ ಬಾಯ್ ಫ್ರೆಂಡ್ನ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬಾರ್ದ? ಸಾರಿ ಮೇಡಮ್, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾ ಬಾಯ್ ಫ್ರೆಂಡ್ ಅಲ್ಲ, ಬರೀ ಫ್ರೆಂಡ್ ಅಷ್ಟೇ. ಮಿಸ್ ಪ್ರತಿಮಾ, ವಿಶ್ ಯು ಹ್ಯಾಪಿ ಬರ್ತ್ಡೇ ಅಂಡ್ ಪ್ರಾಸ್ಪರಸ್ ಲೈಫ್. ಥ್ಯಾಂಕ್ ಯು. ಬಾಯ್. ನೋಡಿ, ಡಿನ್ನರ್ ಮುಗಿಸ್ಕೊಂಡು ಹೋಗ್ಬೋದಲ್ಲ? ನೋ ಥ್ಯಾಂಕ್ಸ್, ನನಗೆ ಅರ್ಜೆಂಟ್ ವರ್ಕ್ ಇದೆ. ಸಾರಿ, ಬಾ ಬಾಯ್. ಯಾರೇ ಪ್ರತಿಮಾ ಅದು? ಈಸ್ ಎ ಪರ್ಫೆಕ್ಟ್ ಜೆಂಟಲ್ಮನ್. ಅವ್ರು ನನಗೆ ಎಂತ ಆಪತ್ ಸಮಯದಲ್ಲಿ ಸಹಾಯ ಮಾಡಿದ್ರು ಅಂತ ಕೇಳಿದ್ರೆ ನೀವೆಲ್ಲ ಖಂಡಿತ ಆಶ್ಚರ್ಯ ಪಡ್ತೀರಾ. ಹಲೋ. ಹಲೋ, ನಾನು ಈ ಹೋಟೆಲ್ ಮ್ಯಾನೇಜರ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಲಿಫ್ಟ್ನ ತೊಂದರೆ ಆದ್ರಿಂದ ಮ್ಯಾನೇಜ್ಮೆಂಟ್ ಪರವಾಗಿ ಕ್ಷಮಾಪಣೆ ಕೇಳ್ಕೊಳ್ತಿದ್ದೀನಿ. ಇಟ್ಸ್ ಆಲ್ ರೈಟ್. ಕರೆಂಟ್ ಫೇಲ್ ಆದ್ರೆ ನೀವೇನ್ ಮಾಡಕ್ ಸಾಧ್ಯ? ಬೈ ದಿ ಬೈ, 501 ರೂಮ್ ನಲ್ಲಿ ಈ ನೆಕ್ಲೆಸ್ ಸಿಕ್ತು. ಐ ಸಿ, ಇದು ಮಿಸ್ ಪ್ರತಿಮಾದ ಒಂದು ಕಾಣತೆ. ದಯವಿಟ್ಟು ಅವ್ರಿಗೆ ತಲುಪಿಸ್ತೀರಾ? ಶೋರ್. ನಿಜವಾಗಿಯೂ ನೀನು ದೊಡ್ಡ ವಿಪತ್ತಿನಿಂದ ಪಾರಾಗಿ, ಇನ್ನ ಮೇಲೆ ನಿನ್ನ ಖಂಡಿತ ಪೂರ್ಣ ಯಶಸ್ಸು. ಸದ್ಯ ಯಾರ ಕಣ್ಣಿನ ದೃಷ್ಟಿನೋ ಆ ದೇವರೇ ಕಾಪಾಡ್ದ. ಏನ್ ಪ್ರತಿಮಾ, ಇಂಥ ಸಮಯದಲ್ಲಿ ಸಹಾಯ ಮಾಡದ ಪುಣ್ಯಾತ್ಮನ ಡಿನ್ನರ್ಗೆ ಇರು ಅಂತ ಹೇಳಿದ ಹಾಗೆ ಕಳಿಸ್ಬಿಟ್ಯಾ? ಇರು ಅಂತ ಹೇಳ್ದೇಣ್ಣ, ಅವ್ರಿಗೇನೋ ಅರ್ಜೆಂಟ್ ಆಗಿ ಕೆಲಸ ಇತ್ತು ಅಂತ ಹೊರಟೋಗ್ಬಿಟ್ರು. ಮಿಸ್ ಪ್ರತಿಮಾ. ಹೇ ಚಂದ್ರು, ಇದೇ ನಿಲ್ಲಿ. ರಾಮ್. ಅಣ್ಣ, ನನ್ ಕಾಪಾಡಿದ್ರು ಅಂತ ಹೇಳಿದ್ನಲ್ಲ,
ಅವರೇ ಇವರು. ರಾಮ್, ಪ್ರತಿಮಾ ನಿನ್ ತಂಗೇನಾ? ಎಸ್. ಮಿಸ್ ಪ್ರತಿಮಾ, ಈ ನೆಕ್ಲೆಸ್ ನಂದೇ. ಎಲ್ಲಿತ್ತು? ರೂಮ್ ನಲ್ಲಿತ್ತಂತೆ, ಮ್ಯಾನೇಜರ್ ತಂದ್ಕೊಟ್ರು. ಥ್ಯಾಂಕ್ ಯು. ಓಕೆ, ಬರ್ತೀನಿ. ಅಷ್ಟು ಬೇಗ ಬಿಟ್ಟು ಬಿಡ್ತೀನಿ ಅಂತ ತಿಳ್ಕೊಂಡ್ಬಿಟ್ಟೆ. ನೀನ್ ನಮ್ ಪ್ರತಿಮಾನ ಉಳಿಸಿದ್ಯಾ, ಅದಕ್ಕೋಸ್ಕರ ನಾನು ನಿನಗೆ ಪ್ರತಿಫಲವಾಗಿ ಬೆಲೆ ಕಟ್ಟೋಕ್ ಆಗದೆ ಇರುವಂತಹ ಒಂದ್ ಪ್ರೆಸೆಂಟೇಶನ್ ಕೊಟ್ಟೆ ಕಳ್ಸೋಣ. ಕಮ್ ಆನ್ ಲೇಡೀಸ್, ಚಂದ್ರು ನನ್ನ ಪ್ರಾಣ ಸ್ನೇಹಿತ, ತುಂಬಾ ಒಳ್ಳೆಯವನು, ಆದ್ರೆ ಸ್ವಲ್ಪ ತುಂಟುತನ ಜಾಸ್ತಿ ಅಷ್ಟೇ. ಪ್ರತಿಮಾ ನನ್ನ ತಂಗಿ, ಅವಳೇನೋ ರೂಪವತಿ, ಆದ್ರೆ ಸ್ವಲ್ಪ ಮುಂಗೋಪ ಜಾಸ್ತಿ. ಮೂಗಿನ ಕೆಳಗೆ ಬಾಯಿ ಇದೆ ಅಂದ್ರೆ ಹಾ ಅಂತಾಳೆ. ನಂಗನ್ಸುತ್ತೆ ಈ ಸಿಡುಕಿಗೆ ಈ ತುಂಟಾನೆ ಒಳ್ಳೆ ಜೊತೆ ಅಂತ. ಏನಂತೀರ? ಚಂದ್ರು, ನೀನ್ ನಿರ್ಧಾರನ ಬೇಡನಲ್ಲ ತಾನೆ? ಈ ಮಾತನ್ನ ನನ್ನ ತಂಗಿನ ಕೇಳಿ. ಪ್ರತಿಮಾ, ನಿನ್ನ ಅಭಿಪ್ರಾಯ ಏನಮ್ಮ? ಪ್ರತಿಮಾ, ಇಂಥ ಬೆಸ್ಟ್ ಚಾನ್ಸ್ ಇಂದ ತಪ್ಪಿಸ್ಕೋಬೇಡ, ಇಂಥ ಆಪರ್ಚುನಿಟಿ ಬಿಡ್ಬೇಡ. ಭಾರತ್ ಕಾಫಿ ಎಸ್ಟೇಟ್ ನಲ್ಲಿ ಮ್ಯಾನೇಜರ್ ಆಗಿದೆ. ಪ್ಲೀಸ್ ಟು ಮೀಟ್ ಯು. ನನ್ನ ಹೆಸರು ಚಂದ್ರು, ನನ್ನ ವೈಫ್ ಪ್ರತಿಮಾ. ಗೊತ್ತು ಸರ್, ನಮ್ಮ ಯಜಮಾನ್ರು ರಾತ್ರಿನೇ ಫೋನ್ ಮಾಡಿ ವಿಷಯ ಎಲ್ಲ ಹೇಳಿದ್ದಾರೆ. ನಿಮಗೆ ಬೇಕಾದ ಏರ್ಪಾಡು ಎಲ್ಲ ಮಾಡಿದ್ದೀನಿ. ವೆರಿ ಕೈಂಡ್ ಆಫ್ ಯು. ಹ್ಯಾಪಿ ಹನಿಮೂನ್. ಥ್ಯಾಂಕ್ ಯು. ಸೀ ಯು. ಸೀ ಯು. ನಮಸ್ಕಾರ ಬುದ್ಧಿ. ನಮಸ್ಕಾರಪ್ಪ. ಲಗೇಜ್ ಎಲ್ಲ ತಗೊಂಡು ಒಳಗಡೆ. ಆಯ್ತು ಬುದ್ಧಿ. ಬಾಗ್ಲು 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 ಬಾಗಿಲು ತೆಗೆದೇ ಇದೆ. ಬಾಗ್ಲು ಮಾಸ್ಟರ್ ದಿಕ್ಕಿ ಬಾಗ್ಲು. ಸಾಯಿನಾಥ್. ನಾನೇ. ಬ್ಲಡಿ ಫೂಲ್. ಅದು ನಾನಲ್ಲ. ನನ್ನ ಜೊತೆ ಬರಬೇಡ ಅಂತ ಹೇಳಿರ್ಲಿಲ್ಲ? ನೀವು ಬರಬೇಡ ಅಂದ್ರೆ ನಾನು ಬರದೇ ಇರೋಕ್ಕಾಗುತ್ತಾ ಮಾಸ್ಟರ್? ಏನು ಹೀಗೆ ಅಂದ್ಬಿಟ್ರಲ್ಲ, ನಿಮ್ಮ ಟೈಮ್ ಸರಿಯಾಗಿ ಊಟದ ಏರ್ಪಾಟು ಮಾಡೋದು ಯಾರು, ನಿಮ್ಮ ಶೂಸ್ಗೆ ಪಾಲಿಶ್ ಹಾಕೋದು ಯಾರು, ನಿಮ್ಮ ಬಟ್ಟೆಗಳನ್ನ ಒಗೆಯೋದು ಯಾರು, ಅದನ್ನ ಇಸ್ತ್ರಿ ಮಾಡೋರು ಯಾರು, ನಿಮಗೆ ಪ್ಯಾಂಟು ಶರ್ಟು ಹಾಕೋರು ಯಾರು? ಪ್ಯಾಂಟು ಶರ್ಟು ಹಾಕ್ತೀಯಾ? ಬೇಡ, ತೆಗಿತೀನಿ. ಶರಾಬ್, ಇವಳು ಯಾಕೋ ಮದುವೆ ಮಾಡ್ಕೊಂಡಿರೋದು? ಯಾಕೆ ಯಾಕೆ ಅಂದ್ರೆ ಏನಂದ್ರೆ ಅದನ್ನೆಲ್ಲ ಹೋಗಿ ಅವನ ಹತ್ರ ಹೇಳ್ತಿರಲ್ಲ. ಅಲ್ಲ ಸಾಯಿನಾಥ, ಡಿಕ್ಕಿ ಬೀಗ ಹಾಕಿತ್ತಲ್ಲ, ಒಳಗಡೆ ಹೇಗೆ ತೂರ್ಕೊಂಡೆ? ಅಲ್ಲೇ ನೀವು ಮೋಸ ಹೋಗಿರೋದು ನೋಡಿ. ಡಿಕ್ಕಿ ಬೀಗ ಹಾಕೋ ಸಾಯಿನಾಥ ಅಂತ ಮಾಸ್ಟರ್ ಕೈ ಕೊಟ್ಟು. ಏನದ ಬೀಗಿದ ಕೈ ಕೈ ಕೊಟ್ಟು ಅಂದೆ? ನೀವು ಸ್ವಲ್ಪ ಸುಮ್ಮನೆ ಹೇಳ್ತೀರಾ, ಮಧ್ಯ ಮಾತಾಡಬೇಡಿ. ನಾನು ಸಾಮಾನೆಲ್ಲ ಹಿಂದಿನ ಸಿಟ್ಟಲ್ಲಿಟ್ಟು ಮಾಸ್ಟರ್ ಕೈಗೆ ಕೀ ಕೊಟ್ಟು ತಲೆ ತಿಂಬು ಬೆಡ್ಶೀಟ್ ಹಾಕೊಂಡು ಹಾಯ ಮಲಕೊಂಡೆ. ಏನ್ ಸಾರ್ ನಿಮ್ ಡ್ರೈವಿಂಗು ಅಷ್ಟು ಫಾಸ್ಟಾ? ಎಲ್ಲೋ ಜಿಗಣೆ ಜಾತಿ ಹಿಡಿದ್ರೆ ಜಪ್ಪಯ್ಯ ಅಂದ್ರು ಬಿಡಲ್ಲ. ಈ ಸಾಯಿನಾಥ ಇದಾನಲ್ಲ ಮಾತ, ಆಮೇಲೆ ಲಗೇಜ್ ಒಳಗಡೆ ಇರಿಸು. ಎಸ್ ಮಾಸ್ಟರ್. ವಾಟ್ ಎ ಬ್ಯೂಟಿಫುಲ್ ಹೌಸ್, ತುಂಬಾ ಚೆನ್ನಾಗಿದೆ ಅಲ್ಲ? ತುಂಬಾ ಚೆನ್ನಾಗಿದೆ. ಬಿಡ್ರಿ ಬಿಡ್ರಿ ಬಿಡ್ರಿ. ಏನ್ರಿ ನೀವು, ಇನ್ನೂ ಒಳಗಡೆ ಬಂದು ಕಾಲ್ ಇಡೋದೇ ತಡ ಆಗ್ಲೇನಾ? ಏ ಪ್ರತಿಮಾ, ಮಧು ಚಂದ್ರದ ಮೊದಲನೇ ಅಧ್ಯಾಯದ ಮೊದಲನೇ ಸಾಲಿಗೆ. ನೋಡಿ ಅದ್ಭುತ ಬುದ್ಧಿ. ನನ್ನ ಹೆಸರು ಬೀರ, ತೋಟದ ಮಾಲಿ. ಅಮ್ಮ ಅವ್ರಿಗೂ ಕೊಡೋಣ ಅಂತ ಬಂದಿದ್ದೀರಿ, ಕೊಡಿ ಹೋಗಿ. ಏ ಪ್ರತಿಮಾ, ಅವನು ಹೂ ಕೊಟ್ಟ, ನಾನು ನಿನಗೆ ಇನ್ನೊಂದು ಕೊಡ್ತೀನಿ. ಯು ಆರ್ ಟೂ ಕ್ರೇಜಿ. ಸಾರಿ ಡಿಯರ್, ಯುವರ್ ಲಿಪ್ಸ್ ಆರ್ ಟೂ ರೋಸಿ. ಗುಡ್ ಮಾರ್ನಿಂಗ್ ಸರ್. ಏನೋ ತಿಳಿಯುತ್ತ ಬಂದ್ಬಿಟ್ಟೆ, ತಪ್ಪಾಯ್ತು. ಯಾರು ನೀನು? ನಿಮಗೆ ಸಣ್ಣ ಪುಟ್ಟ ಕೆಲಸ ಮಾಡಿ ಕೊಡಕ್ಕೆ ನನ್ನ ಇಟ್ಟಿದ್ದಾರೆ. ಸರಿ, ನಾನು ಕರೆದಾಗ ಬರುವಂತೆ ಇವಾಗ ತಿರುಗಿ ನೋಡಿದೆ. ಓಡು ಓಡು. ಪ್ರತಿಮಾ, ನಮಗೆ ಏರಿಯಾನೇ ಸರಿ ಬರಲ್ಲ, ನಡಿ ಹೋಗೋಣ. ಇನ್ನು ಬೇರೆ ಸಾಮಾನ ಎಲ್ಲ ತರಬೇಕಲ್ಲ. ಹೌದು, ಈ ಮನೇಲಿ ಇದೊಂದೇನ ಬೆಡ್ರೂಮ್ ಇರೋದು? ಇದೆಯಾ? ಪ್ರತಿಮಾ, ನಮಗೆ ಈ ರೂಮ್ ಸರಿ ಹೋಗೋದಿಲ್ಲ, ಆ ರೂಮ್ ನೋಡ್ಕೊಂಡ್ ಬರೋಣ. ಏನ್ ಹೀಗ ಅನ್ಬಿಟ್ಟೆ? ನೀ ನನ್ ಜೊತೆ ಬಂದ್ರೆ ತಾನೆ ಯಾವ್ಯಾವ ಎಲ್ಲೆಲ್ಲಿದೆ ಹೇಗೆ ಹೇಗಿದೆ ನೋಡಿ. ಹೆಚ್ಚು ಕಮ್ಮಿ ಇದೆ.
ಸರ್ ಕಾಫಿ. ಪ್ರತಿಮಾ, ಇವನು ಯಾರು ಗೊತ್ತಾ? ಬಟ್ಲರ್. ಏನಪ್ಪ ನನಗೀಗ ಕಾಫಿ ಬೇಡ, ನೀ ಹೋಗು. ಯಾಕೆ ಬಾಕ್ಲಾಗ್ತಾ ಇದ್ದೀರಾ? ಈಗೆಷ್ಟು ಗಂಟೆ ಗೊತ್ತಾ? ಬೆಳಿಗ್ಗೆ 10:30. ಪ್ರತಿಮಾ, ಹೊತ್ತು ನಮಗೋಸ್ಕರ ಕಾಯಲ್ಲ, ನಾ ಹೊತ್ತಿಗೋಸ್ಕರ ಕಾಯಲ್ಲ. ಕಮ ಆನ್. ಓ, ಇದೇನು ಬಂಗ್ಲೆನೋ ಛತ್ರನೋ ನನಗೆ ಅರ್ಥವೇ ಆಗ್ತಾ ಇಲ್ಲ. ಪ್ರತಿಮಾ, ಬಾಗಿಲು ತೆಗಿ. ಗುಡ್ ಮಾರ್ನಿಂಗ್ ವಿದ್ಯಮ್ಮ. ನೀವು ತುಂಬಾ ಪರ್ಸನಾಲಿಟಿ ಆಗಿದ್ದೀರಮ್ಮ. ನಿಮ್ಮ ಸಾರಮ್ಮ ಅಲ್ಲ ಹುಳಿ. ಅಯ್ಯೋ, ಸಾರು ತುಂಬಾ ತಾಮಿಕಾಗಿ ಮಾತಾಡ್ತಾರಮ್ಮ. ನೀನ್ಯಾರಮ್ಮ? ನನ್ನ ನೇಮು ಮೇರಿ, ನಾನು ಕಿಚನ್ ಅಲ್ಲಿ ಕುಕ್ಕರು. ಮಧ್ಯಾಹ್ನ ಈಟಿಂಗ್ಗೆ ಆರ್ಡರ್ ತಗೊಂಡು ಹೋಗೋಣ ಅಂತ ಬಂದೆ. ಯೋಚನೆ ಮಾಡಿ ಆಮೇಲೆ ಹೇಳ್ತೀನಿ. ಎಸ್ ಮಿಸ್ ಅಮ್ಮ. ಮಾಸ್ಟರ್, ರೇಡಿಯೇಟರ್ ಅಂತ ಬಾಯ್ಲ್ ಆಗ್ತಾ ಇದೆ ಮಾಸ್ಟರ್. ನಾನು ಇಲ್ಲಿ ಬಾಯ್ಲ್ ಆಗ್ತಾ ಇದ್ದೀನಿ. ಕಾರ್ ನ ಸರ್ವಿಸ್ಗೆ ಬಿಟ್ಬಿಡ. ಕಾರ್ ಸರ್ವಿಸ್ಗೆ ಬಿಟ್ಟು ನೀನು ಅಲ್ಲೇ ಇದ್ಬಿಡು. ಎಸ್ ಮಾಸ್ಟರ್. ಪ್ರತಿಮಾ, ನಮ್ಮಿಬ್ರು ಹತ್ರ ಸೇರ್ಗೊಳಿಸ್ಬಾರ್ದು ಅಂತ ಇಲ್ಲಿರೋರೆಲ್ಲ ಶಬ್ದ ಮಾಡ್ದಾಗಿದೆ. ಈಗ್ಲೇ ಅವ್ರಿಗೊಂದು ಗತಿ ಕಾಣಿಸ್ಲಿಲ್ಲ, ನಮ್ಗೆ ಉಳ್ಗಾಲ ಇಲ್ಲ. ಏನ್ ಮಾಡ್ತೀರಾ? ಏನ್ ಮಾಡ್ತೀನ ಹೇಳ್ತೀನಿ. ನೀವು ಬೇರೆ ಬರಬೇಡಿ ಮಿಸ್ಟರ್, ಇಲ್ಲಿರೋ ಗುಂಪ್ನೆಲ್ಲ ಆಚೆ ಕಳ್ಸಿದ್ರೆ ಸಾಕು. ಮಿಸ್ಟರ್ ಗಣೇಶ್, ನಾವು ಹನಿಮೂನಿಗೆ ಬಂದಿದ್ದೀವಿ ಅನ್ನೋ ವಿಷಯ ಇಲ್ಲಿರೋ ಕೆಲಸದವ್ರು ಯಾರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಅಲ್ರಿ, ನಾವೇನ್ ನೀತಿ ಚಿಂತಾಮಣಿ ಸರ್ವಜ್ಞ ಪದಗಳು ಭಟ್ಟಿ ವಿಕ್ರಮಾದಿತ್ಯ ಓದಕ ಬಂದಿದ್ದೀವಿ ಮಿಸ್ಟರ್? ರೊಮ್ಯಾನ್ಸ್ ಅನ್ನೋದು ನಾಲ್ಕು ಜನರ ಮುಂದೆ ಮಾಡೋ ಡೆಮಾನ್ಸ್ಟ್ರೇಷನ್ ಅಲ್ಲ. ಪಾಯಿಂಟ್ಗೆ ಬರ್ತೀನಿ ಕೇಳಿ. ಈ ಮನೇಲಿ ಯಾರು ಇರಕ್ಕೂಡ್ದು. ಈ ಕ್ಷಣವೇ ನಾನು ಇಲ್ಲಿರೋರ್ನೆಲ್ಲ ಆಚೆ ಕಳಿಸ್ತೀನಿ, ಇಫ್ ಯು ಡೋಂಟ್ ಮೈಂಡ್. ಥ್ಯಾಂಕ್ ಯು. ನೋಡಿ, ಸದ್ಯಕ್ಕೆ ಇಲ್ಲಿ ನಿಮ್ ಯಾರ ಅವಶ್ಯಕತೆಯೂ ಇಲ್ಲ. ನೀನೇನ್ ಕೆಲಸ ಮಾಡ್ತೀಯಪ್ಪ? ಮನೆ ಕೆಲಸ ಆಗಿದೆ. ಮನೆ ಕೆಲಸ ಇನ್ಮೇಲೆ ಏನಿದ್ರು ಮನೆ ಹೊರಗಡೆ ನಿನ್ ಕೆಲಸ. ಹೊರಡು. ವಾಚ್ಮನ್? ವಾಚ್ಮನ್ ಬಾಗ್ಲು ಅನ್ಬಿಟ್ಟು ಮಿಕ್ಕಿದ್ದೆಲ್ಲ ವಾಚ್ ಮಾಡ್ತೀಯ. ಕಳಿಸ್ಕೊ. ತಾವು ತೋಟದ ಮಾಲಿ? ತೋಟ? ನಮಗ್ ಡಿವೇಟ್ ಹಾಡಕ್ ಅದೊಂದೇ ಜಾಗ ಇರೋದು. ಸ್ವಾಮಿ, ನೀವು ಮಾತ್ರ ಅಲ್ಲಿರಬಾರ್ದು. ಹೊರಡು. ಬಟ್ಲರ್? ಇನ್ನೇನ್ ಹಿಟ್ಲರ್ ಅನ್ಕೊಂಡ? ಬಿಸ್ಕತ್ತು, ಚಾಕ್ಲೇಟು, ಪೆಪರ್ಮೆಂಟ್ ಕೊಡಕ್ ನೀನೇ ಆಗ್ಬೇಕಪ್ಪ. ಹೊರಡು. ಓಹೋ, ನಿನಗ್ ಗೋಲಿ ಆಡೋ ವಯಸ್ಸು. 50 ರೂಪಾಯಿ ಕೊಡ್ತೀನಿ, ಗೋಲಿ ತಗೊಂಡು ಬುಗ್ರಿ ಆಡು. ಹೊರಗಡೆ ಬರ್ತೀನಿ. ನಾನ್ ಬಂದಿರೋದು ನಿಮ್ ಜೊತೆ ಇರೋಕೆ ಮಾಸ್ಟರ್. ನನ್ ಜೊತೆ ಇರ್ತೀಯ? ಕಾರ್ ಮುರಿತೀನಿ. ಹಾಳಾಗಿ ಹೋಗಿ. ಅಮ್ಮ ಅವ್ರ ಶಿಫಾರಸು ಇಂಥ ಸಮಯದಲ್ಲಿ ಅವ್ರಿಗೆ ಎದುರು ಹಾಕೊಳಕಾಗತ್ತಾ? ನೋಡು, ನೀನ್ ಬಿದ್ದಿರ್ಬೇಕಾದ ಸ್ಥಳ ಕಾರ್ ಶೆಡ್, ಅಲ್ಲಿಂದ ಕದಲ್ ಕೊಡುದು. ಗೊತ್ತಾಯ್ತಾ? ಎಸ್ ಮಾಸ್ಟರ್. ಮೇರಿ ಕುಕ್ಕರು? ಏನ್ ಹೇಳ್ತಾ ಇದ್ದಾಳೆ? ಮೇರಿ ಕುಕ್ಕರು. ಎಂಥ ಕುಕ್ಕರು? ತಗೋ ಹೋಗು. ಏನಂದ್ರೆ ಅವಳು ಕಳ್ಸ್ಬಿಟ್ರೆ ಅಡಿಗೆ ಮಾಡೋರು ಯಾರು? ಊಟಕ್ಕೆ ಏನ್ ಮಾಡೋದು? ಓಹೋ, ಸರಿಯಾದ ಸಮಯದಲ್ಲೇ ಜ್ಞಾಪಿಸ್ತೆ. ಮದ್ ಮಧ್ಯ ನಾವು ಊಟನೂ ಮಾಡ್ಬೇಕಲ್ಲ. ಮೇರಿಯಮ್ಮ, ನೀನ್ ಇಲ್ಲಿರ್ಬೋದು, ಆದ್ರೆ ಒಂದ್ ಕಂಡೀಷನ್, ಅಡಿಗೆ ಮಾಡಿದ ತಕ್ಷಣ ಬಾಗ್ಲತ್ ಹೋಗಿ ನಿಂತ್ಕೋಬೇಕು. ಕೆಲವು ಸಮಯದಲ್ಲಿ ನಾವೇ ಮಾಡ್ಕೋತೀವಿ. ಅಡಿಗೆನ ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಹಾಯ್ 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 ಹಾ. ನಗುವ ಚೆಲ್ಲುವ ಮೊಗಮ ಕಂಡು ಸೋತೆನು, ಅರಳಿ ಬಿರಿದ ತುಟಿಯ ಬಯಸಿ ಬಂದೆನು. ನಗುವ ಚೆಲ್ಲುವ ಮೊಗಮ ಕಂಡು ಸೋತೆನು, ಅರಳಿ ಬಿರಿದ ತುಟಿಯ ಬಯಸಿ ಬಂದೆನು. ಚೆಲ್ಲುವ ಮಗವ ಕಂಡು ಸೋತೆನು, ಅರಳಿ ಬಿರಿದ ಕುಟಿಯ ಬಯಸಿ ಬಂದೆನು.
ನನ್ನ ದೂರ ಹೋಗಿ ನನ್ನ ಕಾಡ ಬೇಡ ಚಿನ್ನ ನಗುವ ಚೆಲುವ ಮೊಗವ ಕಂಡು ಸೋತೆಲು ಅರಳಿ ಬಿರಿದ ತುಟಿಯ ಬಯಸಿ ಬಂದೆಲು ಮುಗಿದು ಬಹಳ ವರ್ಷಗಳಾದ ಈಗ ನಮ್ ಕಾಲ ಏನೋ ಚಿಕ್ಕೋರ್ ಚಕ್ಕಂದಾಡ್ತಾರಲ್ಲ ಚೆನ್ನಾಗಿರ್ಲಿ ಅಂತ ಗಪ್ಚುಪ್ಪಾಗ ಆ ಕಡೆ ಹೋಗ್ಬಾರ್ದು. ತಾರಣ್ಯ ಇರೋದು ವಯಸ್ಸಿನಲ್ಲಿಲ್ಲಪ್ಪ ಮನಸ್ಸಲ್ಲಿ. ಈಗೂ ಕೂಡ ನನಗೆ ಲಕ್ಷಣವಾದ ಹುಡುಗಿ ಸಿಕ್ಕಿದರೆ ಓಕೆ ಯಂಗ್ ಮ್ಯಾನ್ ಹ್ಯಾವ್ ಎ ನೈಸ್ ಟೈಮ್.
ಥ್ಯಾಂಕ್ ಯು ಡ್ಯಾಡಿ. ಪ್ರಶ್ನೆ ಕೇಳಿದ್ರ? ಕೇಳಿದೆ, ಅದ್ಭುತವಾಗಿ ಉತ್ತರ ಹೇಳ. ಮೇರಿ ಫ್ರೆಂಡ್ ಮಗು ಹುಟ್ಟಿದೆ, ನೋಡಕ್ ಹೋಗಿದ್ದಾರೆ. ಸರಿ, ನೀ ಶೇದಕ್ಕೆ ಹೋಗು. ಅಡಿಗೆ ಎಲ್ಲ ಟೇಬಲ್ ಮೇಲೆ ಇಟ್ಬಿಡ್ತೀನಿ, ಊಟ ಮಾಡ್ಕೋತೀರಾ? ನಾವು ಮಾಡ್ಕೋತೀವಿ, ತಾವು ದಯಮಾಡಿಸಿ. ಎಸ್ ಮಾಸ್ಟರ್. ಕಮಾನ್, ಲೆಟ್ಸ್ ಹೆಲ್ಪ್ ಅವರ್ ಸೆಲ್ಸ್. ಓಕೆ. ಏನಾಯ್ತು? ಓ, ಅದೆಲ್ಲಿದೆ ಅಂತ ನನಗೆ ಗೊತ್ತಾಗುತ್ತೆ. ಏನು ಅಂದ್ರೆ? ಏನು? ಆ ಐಸ್ ಎಲ್ ಬಚ್ಚಿಟ್ಕೊಂಡಿದ್ರು, ಇವತ್ತು ನಾವು ಹುಡುಕ್ ತೆಗೆದಾಯ್ತು. ಆಗೋಲ್ಲ. ಯಾಕಾಗಲ್ಲ? ಅದೇನು ಮಹಾ ಬೆಟ್ಟ ಇರ್ತ ಕೆಲಸನ ಮಾಸ್ಟರ್. ಐಸ್ ಇರೋ ಜಾಗ ಹೇಳ್ಬಿಟ್ಟೋಣ ಅಂತ ಬಂದೆ ಮಾಸ್ಟರ್. ಫುಲ್, ಅದೆಲ್ಲಿದೆ ಅಂತ ನನಗೆ ಗೊತ್ತು. ನೀ ಹೋಗ, ತಕ್ಕೊಡ್ಲಾ? ನೀನ್ ತಕ್ಕೊಡ್ತೀಯ? ಅದ್ರಲ್ಲಿ ತಪ್ಪೇನಿದೆ ಮಾಸ್ಟರ್? ತಕ್ಕೊಡ್ತೀನಿ. ರೆಡಿ ಫುಲ್, ಅದ್ ಎಲ್ಲಿದೆ ಹ್ಯಾಕ್ ತಗೋಬೇಕು ಅಂತ ನನಗೆ ಗೊತ್ತು. ನೀ ಹೋಗ. ಓಕೆ ಮಾಸ್ಟರ್. ಅವನು ತೆಕ್ಕೊಡ್ತಾನಂತೆ. ಸಾಕು ಚಂದಿರಿ, ಇವಾಗ ನೀವು ತೆಗಿಯೋಕ್ಕಾಗಲ್ಲ. ಯಾಕೆ? ಕರೆದೋಯ್ತು. ಐ ಆಮ್ ವೆರಿ ಗ್ಲಾಡ್. ಈಗ ತಾನೇ ನಿನ್ ಮೈ ಬಿಸಿ ಆಗ್ತಿದೆ ಅಂತ ಕಾಣುತ್ತೆ. ಗುಡ್ ಮಾರ್ನಿಂಗ್ ಡಾರ್ಲಿಂಗ್. ಪ್ರತಿಮಾ, ಗೃಹಲಕ್ಷ್ಮಿ ಅಂತ ಹೇಳೋದನ್ನ ಕೇಳಿದ್ದೆ. ಇವತ್ತು ನಿನ್ನ ನೋಡಿದ್ಮೇಲೆ ಅವಳು ಹೀಗೆ ಇರ್ತಾಳೆ ಅಂತ ಗೊತ್ತಾಯ್ತು. ಕಾಮಾಂಧಿ ನೋಡಿ, ಇವತ್ತು ನಾನು ಹೇಳ್ದಾಗ ನೀವು ಕೇಳಬೇಕು. ಗಸಗಸೆ ಪಾಯಸ ರುಚಿಯಾಗಿದೆ ಅಂತ ಹೆಚ್ಚಿಗೆ ಕುಡಿದ್ರೆ ಏನಾಗುತ್ತೆ ಹೇಳಿ? ಏನು ಹೇಳ್ತಾ ಇದೀಯ ನೀನು? ಇವತ್ತು ನಮ್ಮಿಬ್ಬರಿಗೂ ರೆಸ್ಟ್ ಬೇಕು. ಓಕೆ, ಹಾಗಾದ್ರೆ ನಾನು ಅಂದ್ರೊಂದು ಗಾಲ್ಫ್ ಹಾಡ್ಕೊಂಬರ್ತೀನಿ. ಓಕೆ. ಬಾಗಿಲು ತೆಗೆದು ಹಾಕೊಂಡ್ಬಿಟ್ಟಿದ್ಯಲ್ಲ. ಯಾಕೆ ಗೊತ್ತಮ್ಮ? ಬಾಗಿಲು ತೆಗೆಯಕ್ಕಾಗ್ತಿಲ್ಲ. ನಿನ್ನ ದಯೆಯಿಂದ ಒಳ್ಳೆ ಗಂಡನ ಪಡೆಯೋ ಅದೃಷ್ಟ ಬಂತು. ಈ ಸುಖ ಸಂತೋಷ ಶಾಶ್ವತವಾಗಿರೋ ಹಾಗೆ ನೀನೇ ನನಗೆ ಆಶೀರ್ವಾದ ಮಾಡಬೇಕು. ಏನಮ್ಮ ಏನಮ್ಮ, ನಾ ಹೊಡೆ ಚೆಂಡು ನಿಮ್ಮ ಮೇಲೆ ಬಿತ್ತ? ಇಲ್ಲ ರೀ, ಅಲ್ಲೊಬ್ಬ ಹುಚ್ಚ ಇದ್ದಾನೆ, ನನ್ನ ಆ ಕಡೆ ಹೋದ ತಕ್ಷಣ ನನಗೆ ಅಡ್ಡ ಹಾಕಿ ಪ್ರೀತಿ ಡಾರ್ಲಿ ನನ್ನ ಮನಸ್ಸು ನೋಡಿಬಿಟ್ಟೆ, ನನ್ನ ಮೋಸ ಮಾಡಿಬಿಟ್ಟೆ ಅಂತ ಏನೇನೋ ಕೋಕೋತ ಹಿಡ್ಕೊಳಕ್ ಬಂದ್ಬಿಟ್ಟ. ಅವನಿಂದ ಬಿಡ್ಸ್ಕೊಂಡು ಬರ್ಬೇಕಾದ್ರೆ ನಾನು ಪಟ್ಟುಪಾಡು,
ಹುಚ್ಚನ ಅವನ್ ನೋಡಿದ್ರೆ ಹಾಗೆ ಕಾಣ್ತಾನೆ. ನೀವೇನ್ ಹೆದರ್ಕೋಬೇಡಿ, ನೀವು ಹೋಗಿಮ್ಮ. ಪ್ರೀತಿ ಎಷ್ಟೋ ಸುಂದರವಾದ ಕನಸುಗಳನ್ನ ಕಾಣೋ ಹಾಗೆ ಮಾಡಿದೆ. ನನ್ನ ಹೃದಯದಲ್ಲಿ ಜೇನಿನ ಮಳೆನೆ ಸುರಿಸಿದೆ. ಬಟ್ ಯಾಕೋ ಏನೋ ನನ್ನಿಂದ ದೂರ ಹೊರಟದೆ, ನನ್ನಿಂದ ದೂರ ಹೊರಟದೆ. ನೋಡಿ ಸ್ವಲ್ಪ ನಗ್ನಗ್ತಾ ನಿಂತ್ಕೊಳ್ರಯ್ಯ, ಸ್ವಲ್ಪ ರೊಮ್ಯಾಂಟಿಕ್ ಆಗಿರ್ಲ. ಈ ಮುಸುಳಿಗಳು ನೋಡು ರಾಜಾ, ಇವ್ರ ಮುಖ ನೋಡು, ಒಳ್ಳೆ ಹರಳೆನೆ ಕುಡ್ದಾಗಿದೆ. ಇವರಿಬ್ರು ಮುಖದಲ್ಲಿ ರೊಮ್ಯಾನ್ಸ್ ಕಾಣುತ್ತೇನೋ. ಹೋಗಲ್ಲ, ಐ ಆಮ್ ಆಲ್ರೆಡಿ ಕ್ವಾಲಿಫೈಡ್ ರೋಮಿಯೋ. ಇರ್ಲಿ ಕಣ್ರಲ್ಲೇ, ಪೋಸ್ ಕೊಡ್ರು. ಗೊತ್ತಾಯ್ತು, ಥ್ಯಾಂಕ್ ಯು ರಾಜಾ. ಸುಮಿತ್ರ ಹೋಗ್ತಾ ಇದ್ದಾಳೆ ನೋಡು. ಏ, ಅವಳು ದಿನ ಹೋಗ್ತಾಳ, ಅದ್ರಲ್ಲೇನು ಆಶ್ಚರ್ಯ? ಹಾಗಲ್ವೋ, ಹೋಗಿ ಅವಳದೊಂದು ಕ್ಲಿಕ್ ಮಾಡ್ಬಿಟ್ಟು ಬರ್ತೀನಿ. ಏನ್ ಕಿಸ್ ಮಾಡ್ತೀಯ? ಕ್ಲಿಕ್ ಕ್ಲಿಕ್ ಕ್ಲಿಕ್. ನೀನೇನಾದ್ರು ಕ್ಲಿಕ್ ಮಾಡಿದ್ರೆ ನಿನ್ ಮೂಳೆನ ಓಂ ಪುಡಿ ಮಾಡ್ಬಿಡ್ತಾಳು. ಹುಷಾರು. ಹೋಗಲ್ಲ, ನೋಡ್ತಾ ಇರು. ಎಕ್ಸ್ಕ್ಯೂಸ್ ಮೀ, ಒಂದೇ ಒಂದು ಫೋಟೋ ತಗೋತೀನಿ ಪ್ಲೀಸ್. ಕಮ್ ಆನ್ ಸುಮಿತ್ರ, ಬಿ ಎಸ್ ಫೋರ್, ಕಮ್ ಆನ್. ಥ್ಯಾಂಕ್ ಯು ಮಿಸ್ಟರ್. ನಿಮಗೆ ಮ್ಯಾನರ್ಸ್ ಇದೆಯೇ? ಅದು ನಾನು ನೀನು ಏಕಾಂತದಲ್ಲಿ ಮೀಟ್ ಮಾಡಿ ಡಿಸೈಡ್ ಮಾಡಬೇಕಾದ ವಿಚಾರ. ನೀವು ಹೀಗೆ ಈಡೇ ತರ ಬಿಹೇವ್ ಮಾಡ್ತೀರಿ ಅಂತ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸ್ವಲ್ಪ ಮರ್ಯಾದೆಯಾಗಿ ಮಾತಾಡಿದ್ರೆ ಮೈಗೆ ಒಳ್ಳೇದು. ರೋಕ್ತೆ ಮರ್ಯಾದೆ ಕೊಡೋ ಅಭ್ಯಾಸ ನನಗಿಲ್ಲ. ಏನಂದೆ? ಐ ಸೇ, ನನ್ನ ಪರ್ಮಿಷನ್ ಇಲ್ಲ, ನನ್ನ ಫೋಟೋ ಹೇಗೆ ತಂದೆ? ಓಡೋ ನದಿ ಫೋಟೋ ತೆಗಿತೀನಿ, ಆಡೋ ಮರಗಳ ಫೋಟೋ ತೆಗಿತೀನಿ, ಹಾಡೋ ಕೋಗಿಲೆ ಫೋಟೋ ತೆಗಿತೀನಿ. ಇದಕ್ಕೆಲ್ಲ ಪರ್ಮಿಷನ್ ತಗೊಂಡೆ. ಹಾ, ಒಂದೇ ಒಂದ್ಸಲ ಒಂದು ಆಲ್ಸೇಷನ್ ಫೋಟೋ ತೆಗೆದೆ. ತೆಗೆದ ತಕ್ಷಣ ಅಂತ ಗಲಾಟಿ ಮಾಡ್ತಿ. ನೆಕ್ಸ್ಟ್ ನೀನೆ ಈ ತರ ಗಲಾಟಿ ಮಾಡ್ತಿರೋದು. ಏನಂದೆ? ಸುಮಿತ್ರ, ಇನ್ನೊಬ್ರು ಕೊಟ್ಟಿದ್ದ ನನ್ನ ಹತ್ರ ಇಟ್ಕೊಳ್ಳೋ ಅಭ್ಯಾಸ ನನಗಿಲ್ಲ. ತಗೋ. ಚಂದ್ರ, ಹೆಂಗ್ ಸಿರ್ ಮೇಲೆ ಕೈ ಮಾಡೋದು? ಇಟ್ ವಾಂಟ್ ಲುಕ್ ನೈಸ್. ಇಷ್ಟು ಜನ ಫ್ರೆಂಡ್ಸ್ ಮುಂದೆ ನನಗೆ ಅವಮಾನ ಮಾಡಲ್ಲ. ಅವಳನ್ನ ಅವಮಾನ ಮಾಡೋದಕ್ಕೆ ಬೇಕಾದಷ್ಟು ದಾರಿ ಇದೆ. ಅವಳ ಫೋಟೋ ಹೇಗಿದ್ರು ತೆಗೆದಿದೆಯಲ್ಲ, ಬೇಗ ಡೆವಲಪ್ ಮಾಡಿ ನನಗೊಂದು ಪ್ರಿಂಟ್ ಕೊಡು. ನನ್ನ ಜೀವಮಾನದಲ್ಲಿ ಈ ತರ ಅವಮಾನ ನನಗೆ ಯಾವತ್ತೂ ಆಗಿರಲಿಲ್ಲ. ಆ ಅಹಂಕಾರದ ಮೊಟ್ಟೆಗೆ ಸರಿಯಾಗಿ ಬುದ್ಧಿ ಕಲಿಸದೆ ಹೋದ್ರೆ ನಾಳೆ ನಾ ಕಾಲಿನಲ್ಲಿ ತಲೆ ಎತ್ಕೊಂಡು ತಿರುಗೋ ಹಾಗಿಲ್ಲ. ಇವಳೇ ಅಲ್ವನ ನಿನ್ ನಾಲ್ಕು ಜನದ ಮುಂದೆ ಅವಮಾನ ಮಾಡಿದ್ದು? ನಾನು 400 ಜನದ ಮುಂದೆ ಇವಳು ಮಾನ ಕಳೀತೀನಿ. ನೀನೇನು ಯೋಚನೆ ಮಾಡಬೇಡ, ಮಲಕ್ಕ. ರಾಜಾ, ಏ ರಾಜಾ, ಆರು ಮುಖಾಲಾಯ್ತು, ಹೀಗೆ ಯಾಕೆ ಮಲಗಿದೀಯೋ? ನಾನಿರ್ಲಿ, ಅಲ್ಲಿ ನೋಡು. ವಾವ್, ವೆರಿ ಗುಡ್. ಲವ್ ಇಸ್ ಟು ಎಂಜಾಯ್, ಐ ಆಮ್ ಫಾರ್ ಇಟ್. ಕಿಸ್ ಮೀ, ಲವ್ ಮೀ. Pay less, have more fun. Youth is to enjoy. Thank you very much, Raja. Avalanna avamana madodakke sariyad dari.
ಫೋಟೋ ನೋಡಿ, ಅಲ್ಲಿ ಗೇಲಿ ಮಾಡ್ಕೊಂಡು ನಗ್ತಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ಓದೋ ಒಂದು ಹೆಣ್ಣು ಹುಡುಗಿಗೆ ಈ ರೀತಿ ಅವಮಾನ ಆದ್ರೆ ಮಿಕ್ಕವರು ತಮ್ಮ ಹೆಣ್ಣು ಮಕ್ಕಳು ಯಾವ ರೀತಿ ಕಳಿಸ್ಕೊಡ್ತಾರೆ ಇಲ್ಲಿಗೆ? ನಮ್ಮ ವಿದ್ಯಾಸಂಸ್ಥೆ ಕೆಟ್ಟ ಹೆಸರು ತಂದವರು ಯಾರೇ ಆಗ್ಲಿ, ನಾನು ಅವ್ರನ್ನ ಕ್ಷಮಿಸಲ್ಲ. ಅಬೋ ಆಲ್, ನಮ್ಮ ಟ್ರಸ್ಟಿಯವ್ರ ಮಗಳಿಗೆ ಈ ರೀತಿ ಅವಮಾನ ಮಾಡಿದ್ದೀನಿ. ನಿಜ ಹೇಳಿ, ನಿಮ್ಮಿಬ್ಬರಲ್ಲಿ ಈ ನೀಚ ಕೆಲಸ ಮಾಡಿದವ್ರು ಯಾರು? ಐ ವಾಂಟ್ ಅನ್ ಆನ್ಸರ್. ಸರ್, ನಾನು ಆರ್ಟಿಸ್ಟ್ ಅಂತ ನಿಮ್ಗೆ ಗೊತ್ತು, ನಾನಲ್ದೆ ಅದನ್ನು ಬೇರೆ ಯಾರು ಬರೆಯೋಕ್ಕಾಗುತ್ತೆ ಹೇಳಿ? ಹೆಂಗಸರ ವಿಷಯದಲ್ಲಿ ಅನಾಗರಿಕವಾಗಿ ನಡ್ಕೊಳ್ಳೋರಿಗೆ ನಮ್ಮ ಕಾಲೇಜ್ ಜಡ್ಜ್ ಆಗಲಿಲ್ಲ. ಯು ಆರ್ ಡಿಸ್ಮಿಸ್ ಫ್ರಮ್ ದಿ ಕಾಲೇಜ್. ಚಂದ್ರು, ಏನಾಯ್ತು? ಹೆಂಗಸರ ಕಳ್ತಾ ಇದೀಯಾ? ನನ್ನ ಮೇಲಿನ ಸೇಡ್ಗೆ ನೀ ಬಲಿಯಾಗ್ಬಿಟ್ಟೆ. ಅನ್ಯಾಯವಾಗಿ ನನ್ನಿಂದ ನಿನ್ ಓದ್ ಹಾಳಾಗೋಯ್ತು. ಏ ಚಂದ್ರು, ನೋಡು, ಕೋಟಿ ವಿದ್ಯೆ ಕಲಿಯೋದು ಈ ಹೊಟ್ಟೆಗಾಗಿ. ದೇವರು ನನಗೆ ಪವಿತ್ರವಾದ ಚಿತ್ರಕಲೆಯನ್ನು ವರವಾಗಿ ಕೊಟ್ಟಿದ್ದಾನೆ. ನನ್ನ ವಯಸ್ಸಾದ ತಾಯಿನ ನೋಡ್ಕೊಳ್ಳೋದೊಂದೇ ಜವಾಬ್ದಾರಿ ನನಗಿರೋದು. ಈ ಉದ್ಯೋಗ ಕೈಯಲ್ಲಿರಬೇಕಾದ್ರೆ ನನಗೆ ಅದು ಕಷ್ಟವಾಗಲ್ಲ. ನೋಡು, ನಡೆದದ್ದೆಲ್ಲ ಮರ್ತುಕೊಳ್ಳು. ಬಟ್ ಈ ಸ್ನೇಹಿತನ ಮರಿಬೇಡ. ರಾಜ, ಈ ಹೃದಯ ಇರೋವರೆಗೂ ಅಲ್ಲಿ ನಿನ್ನ ಹೆಸರು ಚಿರಸ್ಥಾಯಿಯಾಗಿರುತ್ತೆ. ಬರ್ಲಾ, ಬಾಯ್ ಬಾಯ್. ನಿನ್ನ ಬಿಟ್ಟಿರೋದಕ್ಕೆ ನನ್ನ ಕೈಲಿ ಆಗಲ್ಲ, ಖಂಡಿತ ಆಗಲ್ಲ. ನೋಡು ಚಂದ್ರು, ನೀನು ಉದ್ವೇಗದಲ್ಲಿ ಮಾತಾಡ್ತಿದ್ದೀಯ, ಟೇಕ್ ಇಟ್ ಈಸಿ. ಎಲ್ಲೋ ಒಂದ್ ಕಡೆ ಯಾವತ್ತಾದ್ರೂ ಒಂದಿನ ನಾವಿಬ್ರು ಸಂದಸ್ತೇನ ಹೋಗ್ತೇವೆ. ಎಲ್ಲೋ ಒಂದ್ ಕಡೆ ಯಾವತ್ತಾದ್ರೂ ಒಂದಿನ ನಾವಿಬ್ರು ಸಂದಸ್ತೇನ ಹೋಗ್ತೇವೆ. ರಾಜ, ಈ ಸ್ಥಿತಿಯಲ್ಲಿ ನಿನ್ನ ನೋಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ರಾಜ, ನಾನು ಅನ್ಕೊಂಡಿರ್ಲಿಲ್ಲ. ರಾಜ, ನಾನ್ ರಾಜನಾಗಿ ಸಿಂಹಾಸನ ಮೇಲೆ ಕೂತಿದ್ದಾಗ ನೀನ್ ಮಂತ್ರಿಯಾಗಿ ನನ್ನ ಪಕ್ಕದಲ್ಲಿದ್ದೀಯ. ರಾಜ, ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ರಾಜ, ನಿನ್ ಸ್ನೇಹಿತ ಚಂದ್ರು. ಸ್ನೇಹಿತ? ಫ್ರೆಂಡ್? ಮೈ ಫ್ರೆಂಡ್? ಈ ಜಗತ್ನಲ್ಲಿ ನನ್ಗೋಸ್ಕರ ಯಾರು ಹಾಗುಟ್ಲಿಲ್ವೇ? ನಾನಾಥ, ನನ್ನ ಕಣ್ಮುಂದೆ ಎಲ್ಲ ಶೂನ್ಯ, ಬರೇ ಶೂನ್ಯ. ರಾಜ, ನನ್ನ ಜೊತೆ ನಮ್ಮ ಮನೆಗೆ ಬರ್ತೀಯ? ನಿನ್ ಮನೆಗೆ ಕರೆದವ್ರ ಹಿಂದೆ ಎಲ್ಲ ಹೋಗೋದಕ್ಕೆ ನಾನು ನಿನ್ನ ಹುಚ್ಚನೆ. ರಾಜ ಪ್ಲೀಸ್, ನನ್ನ ಜೊತೆ ಬಾ ರಾಜ. ಬಟ್ ಒನ್ ಕಂಡೀಷನ್, ನಾನು ನಿಮ್ಮ ಮನೆಗೆ ಬಂದರೆ ಬಟ್ ತುಂಬ ಊಟ ಹತ್ತೀಯ. ಖಂಡಿತ ಖಂಡಿತ ಬಾ ರಾಜ. ಮಿಸ್ಟರ್, ಸ್ವಲ್ಪ ಕಾರ್ ನಿಲ್ಸು. ಪ್ರೀತಿ, ನನ್ನ ಮನಸ್ಸಿನ ಹರಿ ಚೂರ್ ಚೂರ್ ಮಾಡಿ ಹೋಗ್ತಿದ್ಯಲ್ಲ, ಇದು ನಿನ್ನ ನ್ಯಾಯನ ಧರ್ಮನ? ಪ್ರೀತಿ, ರಾಜ ಯಾಕೆ ಹೇಗೆ ಯಾವ ಹೆಣ್ಣನ್ನು ನೋಡಿದ್ರು ಪ್ರೀತಿ ಪ್ರೀತಿ ಅಂತ ಅವ್ರಿಗೆ ತೊಂದರೆ ಕೊಡ್ತೀಯ? ವಾಟ್ ಟು ಡೂ, ನೋಡೋ ಹೆಣ್ಣೆಲ್ಲ ನನ್ನ ಪ್ರೀತಿ ಹಾಗೆ ಕಾಣಿಸ್ತಾರೆ. ಒಂದಲ್ಲ ಒಂದಿನ ನಾನು ಅವಳು ನೋಡೇ ನೋಡ್ತೀನಿ. ಈಗ ನಾನು ಅವಳಿಗಾಗಿ ಹೇಗೆ ಸಂಕಟ ಪಡ್ತಿದ್ದೀನೋ, ಆಗ ಅವಳು ನನ್ನನ್ನು ನೋಡಿ ಸಂಕಟ ಪಡ್ತಾಳೆ. ಅದನ್ನು ನೋಡಿ ನಾನು ಕೇಳಕ್ಕೆ ಹಾಕಿ ನಗ್ತೀನಿ ನಗ್ತೀನಿ. ಬಾ ರಾಜ ಬಾ. ಪ್ರತಿಮಾ, ಇವನು ನನ್ನ ಪ್ರಾಣ ಸ್ನೇಹಿತ.
ಯಾರೋ ಒಬ್ಳನ್ನ ಪ್ರೀತಿಸಿ ಅದರಿಂದ ನಿರಾಸೆಯಾಗಿ ಅವನ ಬುದ್ಧಿನೇ ಕೆಟ್ಟೋಗಿದೆ ಪಾಪ. ನಿಂಗಾಗ ನಾನು ಬದುಕಿದ್ದೆ ನೋಡು, ನನ್ನ ಯಾವ ಸ್ಥಿತಿ ಕಂಡ್ಬಿಟ್ಟೆ. ರಜಾ, ಇವಳು ನನ್ನ ಹೆಂಡತಿ. ನಿನ್ನ ಹೆಂಡತಿನಾ? ಪ್ರತಿಮಾ, ಸಾರಿ ಮಿಸ್ಟರ್, ನಾನೇನ್ ಮಾಡ್ತೀನೋ ನನಗೆ ತಿಳಿಯಲ್ಲ, ನಾನೇನ್ ಮಾತಾಡ್ತೀನೋ ನನಗೆ ಅರ್ಥವಾಗಲ್ಲ. ಪ್ರತಿಮಾ, ಅವನು ಯಾವಾಗ್ಲೂ ಹೇಗೆ ಯಾವ ಹೆಣ್ಣನ್ನ ನೋಡಿದ್ರು ಪ್ರೀತಿ ಅಂತ ಕುಕ್ಕೋತ ಹತ್ರ ಹೊರಟೋಗ್ತಾನೆ. ಹೆದರ್ಕೋಬೇಡ, ತೇಕಿತೀಸಿ. ಏನಂದ್ರೆ ಹೊಡೆದೋಯ್ತಾ? ಸದ್ಯ ಹೊಡಿಲಿಲ್ಲ. ರಜಾ, ರಜಾ, ಹೊಟ್ಟೆ ಹಸು ಬಂದಿಲ್ಲ, ತಿಂಡಿ ತಿನ್ನುವಂತೆ ಬಾ. ಏನು ಬಂದಾಗಿನಿಂದ ಗಮನಿಸ್ತಾನೇ ಇದ್ದೀನಿ. ನಾನು ಅವ್ರ ಮುಂದೆ ಬಂದ್ರೆ ನನ್ನ ಪ್ರೀತಿ ಪ್ರೀತಿ ಅಂತ ಗಲಾಟೆ ಮಾಡ್ಬಿಡ್ತಾರೆ. ನಂಗೆ ಫೀರ್. ಏನ್ ಮಾಡ್ಲಿ? ನೀನ್ ಇಲ್ಲೇ ಇರು. ಸಾಯ್ನಾಥ್, ಸಾಯ್ನಾಥ್ ಮಾಸ್ಟರ್. ಸಾಯ್ನಾಥ್, ಇನ್ಮೇಲೆ ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಮಾಸ್ಟರ್, ನಾನು ಯಾವ ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ. ಉಚ್ಚನಿಗೂ ನನಗೂ ಗಂಟು ಹಾಕಿ. ಸಾಯ್ನಾಥ್, ಇನ್ಮೇಲೆ ಆ ಪದ ನಿಮ್ಮ ಮನೇಲಿ ಯಾರು ಉಪಯೋಗಿಸ್ಕೊಡು. ನಾನು ಹೇಳ್ದಷ್ಟು ಮಾಡು, ಹೋಗಿ ಅವ್ರಿಗೆ ಟಿಫನ್ ಕೊಡು. ಎಸ್ ಮಾಸ್ಟರ್. ಪ್ರತಿಮಾ, ನಾ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ರೊಟ್ಟಿ ಜಾಮ್ ತಿಂತಾ ಇರಿ, ಇಡ್ಲಿ ತಂದ್ಬಿಡ್ತೀನಿ. ಏಯ್, ನಿಂಗೆ ಮದುವೆ ಆಗಿದೆಯಾ? ಇಲ್ಲ ಸರ್. ಯಾರನ್ನಾದ್ರೂ ಪ್ರೀತಿಸ್ತಾ ಇದೀಯಾ? ಟ್ರೈ ಮಾಡ್ತಾ ಇದ್ದೀನಿ ಸರ್. ಮಾಡಬೇಡ. ಯಾಕೆ ಗೊತ್ತಾ, ಅವಳು ನಿಂಗೆ ಮೋಸ ಮಾಡಿಬಿಡ್ತಾಳೆ, ಆಮೇಲೆ ನಿನ್ನ ಹೃದಯ ಒಡೆದು ಹೋಗುತ್ತೆ. ನೀನು ಬೀದಿ ಬೀದಿಯಲ್ಲಿದ್ದೀಯ. ನನ್ನ ಪ್ರೀತಿ ನನ್ನ ಬಿಟ್ಟು ಹೋಗ್ಬೇಕಾದ್ರೆ ನನ್ನ ಶಾಂತಿ ನೆಮ್ಮದಿ ಸುಖ ಎಲ್ಲ ಕಸ್ಕೊಂಡು ಹೋಗ್ಬಿಟ್ಟು. ಕಲಾವಿದನ ಕಲ್ಪನೆಗೆ ಏನ್ ಕೊಟ್ಟರು ಸಾಲದು. ಅಲ್ಲೋಡು ಆ ಹೆಣ್ಣಿನ ಮುಖದಲ್ಲಿ ಅದೇನ್ ಕಳೆ ಇದೆ. ಅದರಲ್ಲೇನು ಆಶ್ಚರ್ಯ? ಯಾವ ಕಲಾವಿದನೇ ಆಗ್ಲಿ ಹೆಣ್ಣಿನ ಮುಖನ ಅಂದವಾಗಿ ಚಿತ್ರಿಸ್ತಾನೆ. ಬಾಯಲ್ಲಿನ ಸುಲಭವಾಗಿ ಹೇಳ್ಬಿಟ್ರಿ, ಹೀಗ್ ಬರೀರಿ ಅಂದ್ರೆ ನಿಮ್ ಕೈಲಾಗುತ್ತಾ? ಯಾವ ಮನುಷ್ಯ ಚಿತ್ರಕಾರನಾಗಿರ್ತಾನೋ ಅವನ್ ಇದನ್ನು ತುಂಬಾ ಸುಲಭವಾಗಿ ಬರೀಬಲ್ಲ. ನೋಡಿ ಆ ಹೆಣ್ಣಿನ ತುಟಿ ಮೇಲೆ ಎಂತ ಕಿರುನಗೆ ಇದೆ, ಆ ದೇವರ ಮುಖದಲ್ಲಿ ಎಂತ ಕಾಂತಿ ತುಂಬಿದೆ. ಎಷ್ಟು ಸೊಗಸಾಗಿ ಚಿತ್ರಿಸಿದಾರಲ್ಲ. ತೀರಾ ಸಾಧಾರಣವಾದ ಚಿತ್ರನ ನೀವು ತುಂಬಾ ಹೊಳ್ತಾ ಇದ್ದೀರಿ. ಮಿಸ್ಟರ್, ನಾನು ನಿಮ್ಮನ್ನ ತುಂಬಾ ಮೆಚ್ಕೋತೀನಿ. ನೀವು ನನ್ನ ಯಾಕೆ ಮೆಚ್ಕೋಬೇಕು? ನಿಮ್ಮ ರಸಿಕತನ ಯಾವ ಮಟ್ಟದಲ್ಲಿದೆ ಅಂತ ಮುಚ್ಚು ಮರೆಯಿಲ್ಲದೆ ಹೇಳ್ಕೊಂಡ್ರಲ್ಲ, ಅದಕ್ಕೆ. ಇವ್ರ ಹತ್ರ ನಮ್ಗೆ ಯಾಕೆ ಜಗಳ? ಹೌದು, ಈ ಚಿತ್ರಕ್ಕೆ ಎಷ್ಟು ಬೆಲೆ ಆಗ್ಬಹುದು? ಇದಕ್ಕೆಲ್ಲ ಬೆಲೆ ಕಟ್ಟಕ್ಕಾಗತ್ತೇನೆ ಕಮಲಿ? ಇದನ್ನ ಬರೆದವ್ರ ಜಾಣತನಕ್ಕೆ
ಏನ್ ಕೊಟ್ರು ಕಡಿಮೆನೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಈ ಕಲಾ ಪ್ರದರ್ಶನಕ್ಕೆ ಬಂದಿರುವ ಚಿತ್ರಗಳಲ್ಲಿ ಉತ್ತಮ ಅಂತ ಆಸರ ಚಿತ್ರಾಂತರದ ಕಲಾವಿದರಿಗೆ ಈಗ ಬಹುಮಾನ ಕೊಡಲಾಗುತ್ತೆ. ಅವರ ಅನುಮತಿಯಿಂದ ಅದನ್ನು ಮಾರಾಟನೂ ಮಾಡಲಾಗುತ್ತೆ. ಆದ್ರಿಂದ ದಯವಿಟ್ಟು ಎಲ್ಲರೂ ಬಂದು ಕೂತ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಈ ಪ್ರದರ್ಶನದಲ್ಲಿ ಅತ್ಯುತ್ತಮವೆಂದು ಆರಿಸಲಾದ ಚಿತ್ರ ಇದು. ಇದರ ಹೆಸರು ಪ್ರೀತಿ ಮತ್ತು ದೇವರು. ಇದನ್ನು ಬರೆದ ಕಲಾವಿದರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನೋಡ್ದೆ ಕಮಲಿ, ಅವ್ರು ನಮ್ಮನ್ನು ಹೇಗೆ ಫೋನ್ ಮಾಡಿಬಿಟ್ರು. ಇಂಥ ಸುಂದರವಾದ ಚಿತ್ರ ಬರೆದ ಇವರಿಗೆ ಈ ಕಪ್ ಪ್ರೆಸೆಂಟ್ ಮಾಡ್ತಿದ್ದೀವಿ. ಪ್ಲೀಸ್. ಇದರ ಬೆಲೆ 1,000. 1,500. 2,000. 2,000. ಕ್ಷಮಿಸಿ ಮೇಡಮ್, ನಾನು ಅದನ್ನ ಮಾರೋದಕ್ಕೆ ಇಷ್ಟಪಡಲ್ಲ. ಸಾರಿ ಮೇಡಮ್, ಅವ್ರು ಇದನ್ನ ಮಾರಕ್ಕೆ ಇಷ್ಟಪಡ್ತಾ ಇಲ್ಲ. ಇಟ್ಸ್ ಆಲ್ ರೈಟ್. ಕಮಲಿ, ಅವರಲ್ಲಿದ್ದಾರೆ ಕಣೆ, ಬಾ ಹೋಗೋಣ. ಮಿಸ್ಟರ್, ನೀವು ತುಂಬಾ ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೀರಿ ಅಲ್ಲ? ಅಯ್ಯಯ್ಯೋ, ನಾನು ಇದೋರ್ಗೂ ಒಂದ್ ತಪ್ಪು ಮಾಡಿಲ್ಲ, ನಾನು ಹೇಗೆ ಬುದ್ಧಿವಂತ ಆಗ್ಲಿ? ಅಲ್ಲ, ಹೆಂಗಸರ ಹತ್ರ ಬಂದು ಒಂದೂ ತಿಳಿದವರ ಗಾಡಿ ನಮ್ಮನ್ನ ಫೂಲ್ ಮಾಡಿದ್ರಲ್ಲ, ಅದು ತಪ್ಪಲ್ಲ? ಏನೋ ತಮಾಷೆಗೆ ಮಾಡಿದೆ, ಅದನ್ನೇ ನೀವು ತಪ್ಪು ಅನ್ನೋ ಹಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ತಮಾಷೆಗೆ ಇಲ್ಲದೆ ಅಷ್ಟೇ. ಅಲ್ಲ, 2,000 ರೂಪಾಯಿ ಕೊಡ್ತೀನಿ ಅಂದ್ರು ನೀವ್ಯಾಕೆ ಪೇಂಟಿಂಗ್ ಕೊಡ್ಲಿಲ್ಲ? ರಾಶಿ ರಾಶಿಯಾಗಿ ಬಿದ್ದಿರೋ ಹಣನ ಹ್ಯಾಕೆ ಖರ್ಚು ಮಾಡಬೇಕು ಅಂತ ತಿಳಿದೆ ಇರೋರು ಈ ಚಿತ್ರಗಳನ್ನ ಕೊಂಡ್ಕೊಂಡು ಹೋಗ್ತಾರೆ, ಮನೇಲಿ ತೂಗ್ ಹಾಕ್ಕೋತಾರೆ. ಮನೆಗೆ ಬರೋ ಫ್ರೆಂಡ್ಸ್ ಹತ್ರ ಎಲ್ಲ ಇದನ್ನು 2,000 ರೂಪಾಯಿ ಕೊಟ್ಟು ಕೊಂಡ್ಕೊಂಡೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಅವರ ಅಂತಸ್ತನ್ನ ಹೆಚ್ಚಿಸ್ಕೊಳಕ್ಕೆ ನೋಡ್ತಾರೆ. ಅವರು ಕೊಡೋ ಹಣ ಹೆಚ್ಚೇ ಇರಬಹುದು, ನನಗದು ಬೇಕಿಲ್ಲ. ಆದರೆ ನನ್ನ ಕಲ್ಪನೆನ ಅಣುವಣುವಾಗಿ ಯಾರು ಗುರುತಿಸಿ ಮೆಚ್ಕೋತಾರೋ ಅವ್ರ ಹತ್ರ ನನ್ನ ಚಿತ್ರಗಳಿರಬೇಕು ಅಂತ ಆಸೆ ಪಡ್ತೀನಿ. ಪ್ರತಿಮಾ, ಈ ಚಿತ್ರ ಯಾರು ಕೊಡಕ್ ತಂದಿದ್ದಾರೆ ಅಂತ ಗೊತ್ತಾ ನನ್ಗ? ಹೌದು, ನನ್ನ ಚಿತ್ರನ ಕಣ್ ತುಂಬಾ ನೋಡಿದ್ರಿ, ಮನಸಾರಿ ಮೆಚ್ಕೊಂಡ್ರಿ, ಬಾಯಿ ತುಂಬಾ ಹೊಗಳಿದ್ರಿ, ಅದಕ್ಕೆ ನಿಮ್ಗೆ ಆಕ್ಷೇಪಣೆ ಇಲ್ದಿದ್ರೆ. ನನ್ನ ಕೈಗೆ ಅಷ್ಟೊಂದು ಹಣ ಇಲ್ವಲ್ಲ, 100 ರೂಪಾಯಿ ಇರೋದು ಅಷ್ಟೇ ಸಾಕು, ಅದನ್ನೇ ಕೊಡಿ. ನನ್ನಿಂದ ನಿಮ್ಗೆ 1,900 ರೂಪಾಯಿ ನಷ್ಟ. ನನಗೆ ಹಣ ಮುಖ್ಯ ಅಲ್ಲ, ಮನಸ್ತೃಪ್ತಿ ಮುಖ್ಯ. ಪ್ಲೀಸ್, ಇದರ ಮೇಲೆ ನಿಮ್ಮ ಆಟೋಗ್ರಾಫ್ ಹಾಕ್ಬಿಡಿ. ನನ್ನ ಆಟೋಗ್ರಾಫಾ? ಹೌದು, ಈ ಹಣ ನಾನು ಖರ್ಚು ಮಾಡೋದಿಲ್ಲ, ಒಳ್ಳೆ ರಸಿಕರ ಜ್ಞಾಪಕಾರ್ಥವಾಗಿ ಇದನ್ನ ನನ್ನ ಹತ್ರಲೇ ಇಟ್ಕೊಂಡಿರ್ತೀನಿ. ಏನೋ ಮಾತಾಡ್ತೀನಿ, ಬಾರೆ ಅಂದ್ರೆ ನಾ ಬರೋಲ್ಲಪ್ಪ. ನೀನೇನೇನೋ ಮಾತಾಡ್ತೀಯ, ನೀ ಬರ್ದಿ ರಸ್ತೆ ಹೋಯ್ತು, ನಾ ಹೋಗ್ತೀನಿ. ಹಲೋ ಮಿಸ್ಟರ್ ರಾಜು, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಅಲ್ಲ, ನನ್ನ ಹೆಸರು ನಿಮಗೆ ಹೇಗೆ ಗೊತ್ತಾಯ್ತು? ನೀವು ಕೊಟ್ಟಿದ್ದ ಚಿತ್ರದಲ್ಲಿ ನಿಮ್ಮ ಹೆಸರು ಬರ್ದಿತ್ತಲ್ಲ. ಆರ್ಟ್ ಎಕ್ಸಿಬಿಷನ್ ಅಲ್ಲಿ ನಿಮ್ಮನ್ನು ನೋಡಿದಾಗ್ಲಿಂದ ಮತ್ತೊಮ್ಮೆ ನಿಮ್ಮನ್ನು ನೋಡ್ತೀನಿ ಅಂತ ಎಷ್ಟೋ ಸಲ ಅನ್ಕೊಂಡಿದ್ದೆ. ಯಾಕೆ ಕ್ಯಾಪ್ಸ್ಕೊತಾ ಇದ್ರಿ? ನಿಮ್ ಮುಖನ ನನ್ನ ಮರೆಯೋಕ್ಕಾಗ್ಲಿಲ್ಲ, ಅದಕ್ಕೆ. ಯಾಕೆ, ನಾನೇನಾದ್ರೂ ತಪ್ಪು ಮಾತಾಡಿದ್ನ? ನನ್ನ ಬಗ್ಗೆ ನೀವು ಯಾವಾಗ್ಲಾದ್ರೂ ಯೋಚನೆ ಮಾಡಿದ್ದುಂಟ? ಓ, ನಿಮಗೆ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಕ್ಷಮಿಸಿ, ನಾನು ಇನ್ನು ಬರ್ತೀನಿ. ನೋಡಿ, ನೀವು ನನ್ನ ಇಷ್ಟಪಡ್ತೀರಾ? ಮನಸ್ಫೂರ್ತಿಯಾಗಿ ಇದೇ ಪ್ರಶ್ನೆ ನಾನು ನಿಮ್ಮನ್ನು ಕೇಳಿದ್ರೆ. ನೀವು ಹೇಳಿದ ಹತ್ರನೇ ನಾನು ಹೇಳೋದು. ನನ್ನ ಫ್ರೆಂಡ್ ಕಮಲಿ ಕಾರ್ಲಿ ಕೂತಿದ್ದಾಳೆ, ಇನ್ನೊಂದ್ಸರ್ತಿ ಮೀಟ್ ಮಾಡ್ತೇನೆ. ಬಾಯ್. ಪ್ರೀತಿ? ಪ್ರೀತಿನಾ? ಹೌದು,
ಹೋಗ್ಬೋದು. ಏನು ಆಕ್ಷೇಪಣೆ ಇಲ್ಲ ತಾನೆ? ಇನ್ನೊಂದ್ಸಲ ಕೂಗಿ. ಯಾಕೆ ಕೂಗಿ ಅಂದ್ರೆ? ಪ್ರೀತಿ, ನೀವು ಹಾಗೆ ಕೂಗುವಾಗ ನನ್ನ ಮೈಯೆಲ್ಲ ಚುಮ್ಮನ್ನತ್ತೆ. ಪ್ರೀತಿ ಹೇಗಿದೆ? ನಾನು ಹೇಳೋದಿಲ್ಲ. ಯಾಕೆ? ನಂಗೆ ತುಂಬಾ ಹೊಟ್ಟೆ ಕಿಚ್ಚು. ಯಾಕೆ? ನನಗಿಂತ ಅವಳು ತುಂಬಾ ಸುಂದರವಾಗಿದ್ದಾಳಲ್ಲ ಅಂತ. ಪ್ರೀತಿ, ನೀನು ಜೀವಂತ ಚಿತ್ರ, ಇದು ನಿನ್ನ ಪ್ರತಿರೂಪ ಅಷ್ಟೇ. ನಿಮ್ ಜಾಣತನಕ್ಕೆ ನಾ ಒಂದು ಬಹುಮಾನ ಕೊಡ್ತೀನಿ. ಎಲ್ಲಿ? ನಿಮ್ ಬೆರಳು ತೋರಿಸಿ. ನೋ ಪ್ರೀತಿ, ನಾನು ಬೆಲೆ ಕಟ್ಟೋದಕ್ಕಾಗದೆ ಇರೋದು, ನಾನು ಅತಿಯಾಗಿ ಆಸೆ ಪಡೋದು ಯಾವ್ದು ಗೊತ್ತಾ? ಈ ಗುಲಾಬಿ ಹೂ. ಇಷ್ಟೊಂದು ಸುಂದರವಾದ ಚಿತ್ರಕ್ಕೆ ಈ ಗುಲಾಬಿ ಹೂವನ ಬೆಲೆ? ಬೆಲೆ? ನಾನೇಲ್ಲ ಅದನ್ನ ಮಾರ್ತೀನಿ ಅಂದೆ. ಹಾಗಾದ್ರೆ ಈ ಚಿತ್ರ ನನಗೆ ಕೊಡೋದಿಲ್ವಾ? ಇಲ್ಲ ಪ್ರೀತಿ, ಇದನ್ನ ನಾನು ಯಾರಿಗೂ ಕೊಡಲ್ಲ. ನನ್ನ ಹತ್ತಿರಲೇ ಇಟ್ಕೋತೀನಿ. ಯಾಕೆ ಗೊತ್ತಾ? ಅದನ್ನೇನು ಮಾಡಿದ್ರು ಅದು ಬೇಡ ಅನ್ನಲ್ಲ, ದೂರ ಹೋಗಲ್ಲ. ಅಷ್ಟಕ್ಕೆ ತೃಪ್ತಿ ಆಗುತ್ತಾ? ಪ್ರಾರಂಭೋತ್ಸವ ಮೊದಲು ಜಸ್ಟೇ ರಿಹರ್ಸಲ್, ಅಷ್ಟಕ್ಕದು ಸಾಕು. ನೋಡಿ, ಸದ್ಯಕ್ಕೆ ರಿಹರ್ಸಲ್ಗೆ ನಿಲ್ಸಿ, ಪ್ರಾರಂಭೋತ್ಸವಕ್ಕೆ ಇನ್ನೂ ಕಾಲ ಇದೆ. ರಾಜಾ, ರಾಜಾ, ಎಲ್ಲಿಗೆ ಹೋಗ್ತಾ ಇದ್ದೀನಿ? ನಾನು ಕಳ್ಕೊಂಡು ವಸ್ತುನ ಹುಡುಕೊಂಡು ಹೋಗ್ತಿದ್ದೀನಿ. ನನಗೆ ಗೊತ್ತು ಅದು ಸಿಗಲ್ಲ ಅಂತ. ರಾಜಾ, ನಿನಗೆ ಅವಳನ್ನು ಮರೆಯೋಕ್ಕಾಗಲ್ವಾ? ಆಗಲ್ವೇ? ಈ ಪ್ರಾಣ ಇರೋವರೆಗೂ ಆಗಲ್ಲ. ರಾಜಾ, ನೀನೆಲ್ಲೋ ಹೋಗ್ಕೊಡ್ದು. ಅಯ್ಯೋ ಹುಚ್ಚಪ್ಪ, ನಾನು ಹೋಗ್ದಿದ್ರೆ ನನ್ನ ಪ್ರೀತಿ ನನ್ನ ಹುಡುಕೊಂಡು ಬರ್ತಾಳ? ಬರ್ತಾಳೆ, ನಿಜವಾಗ್ಲೂ ಬರ್ತಾಳೆ. ಅವಳೆಲ್ಲಿದ್ರು ನಾನು ಕರ್ಕೊಂಬರ್ತೀನಿ. ಡ್ರೀಮ್, ಆಲ್ ಡ್ರೀಮ್ಸ್. ಓಕೆ ಓಕೆ, ಅವಳಿಗಾಗಿ ಲೋಕಾಯ್ತೀನಿ. ಬಾ. ರಾಜಾ, ನೀನು ಈ ರೂಮಲ್ಲಿ ಇರ್ಬೋದು. ಸ್ನೇಹಿತರು ಹೊರಟೋಗ್ಬಿಟ್ರ? ನನ್ನ ಸ್ನೇಹಿತ ಬೀದ್ ಬೀದಿ ಅನಾಥನಾಗ ಅಲಿಯೋದನ್ನ ನೋಡಿ ನನಗೆ ಸಹಿಸಕ್ಕಾಗ್ಲಿಲ್ಲ. ಅದಕ್ಕೋಸ್ಕರ ನೀನಿಲ್ಲೇ ಇರು, ನಿನ್ ಪ್ರೀತಿ ಎಲ್ಲಿದ್ರು ನಾನು ಹುಡ್ಕೊಂಡು ಕರ್ಕೊಂಬರ್ತೀನಿ ಅಂತ ಹೇಳಿದೆ. ಅದು ನಿಮ್ಮಿಂದ ಸಾಧ್ಯನಾ? ಸಾಧ್ಯವೋ ಇಲ್ವೋ ನನಗೆ ಗೊತ್ತಿಲ್ಲ. ಅವನ್ ನನ್ನ ಜೊತೆಗೆ ಇರಬೇಕು ಅಂತ ನನಗಾಸೆ, ಅದಕ್ಕೋಸ್ಕರ ಹಾಗೆ ಹೇಳಿದೆ. ಬಾ, ತಿಂಡಿ ತಿನ್ನೋಣ. ಬೇಡ ಅಂದ್ರೆ ನಂಗೆ ಯಾಕೋ ಹಶುವಿಲ್ಲ. ಯಾಕೆ ಪ್ರತಿಮಾ? ಯಾಕೋ ತಲೆ ನೋಯ್ತಾ ಇದೆ. ಅರೆ, ಹಣೆ ಸುಡ್ತಾ ಇದೆ ನೋಡು. ನೀನ್ ಹೀಗೆ ಮಲಕೊ, ನಾ ಡಾಕ್ಟರ್ ಕರ್ಕೊಂಬರ್ತೀನಿ. ಏನಂದ್ರೆ ಡಾಕ್ಟರ್? ಸಾಯಿ ಸಾಯಿ ಅಂತ ಯಾಕೆ ನನ್ನ ಸಾಯಿಸ್ತ್ಯ? ಪ್ರೀತಿಯಿಂದ ಸಾಯಿನಾಥ ಅಂತ ಕರಿಬಾರ್ದಾ? ಸಾಯಿನಾಥ ಏನು? ತುಂಬಾ ದಿನದಿಂದ ನಂಗೂ ಸೈಕಲ್ ಬಿಡ್ಬೇಕು ಅಂತ ಆಸೆ. ಅದಕ್ಕೇನಂತೆ? ತಗೋ ಬಿಡು. ಸೈಕಲ್ ಕೊಟ್ರೆ ಏನ್ ಬಂತು? ಬಿಡೋಗ್ ಬರೋದಲ್ವೇ. ಹಾಗಾದ್ರೆ ಆಸೆನ್ ಬಿಡು. ಸಾಯಿನಾಥ ಸಾಯಿನಾಥ ಹೇಗ್ ಬಿಡೋದು ಅಂತ ಹೇಳ್ಕೊಡ್ತೀಯ? ನಿನಗೆಲ್ದಿರ ಬೇರೆ ಯಾರಿಗೆ ಹೇಳ್ಕೊಡ್ಲಿ, ಅದು ನನ್ನ ಭಾಗ್ಯ. ಆದ್ರೆ ಒಂದೇ ಒಂದು ವಿಷಯಕ್ಕೆ ಭಯ. ಯಾಕೆ ಯಾಕೆ ಫಿಯರು? ನೋಡು, ನಿನ್ ಸೈಕಲ್ ಹೇಳ್ಕೊಡುವಾಗ ದಿಢೀರ್ ಅಂತ ನೀನ್ ಆ ಕಡೆ ಈ ಕಡೆ ವಾಲ್ಬಹುದು. ನಿನ್ನ ಮೃದುವಾದ ಮೈ ನೆಲಕ್ಕೆ ಸೋಕುತ್ತಲ್ಲ ಅಂತ ನನ್ನ ಕೈ ನಿನ್ ಮೈ ಸೋಕ್ಬೋದು. ಆಗ ನಿನ್ನ ಕೈಯಲ್ಲಿ ನನ್ ಕೆನ್ನೆ ಸೋಕುತ್ತು ಅಂತ ಭಯ. ನೋನು, ಹಾಗೆಲ್ಲ ಕಂಠ ಆಗಲ್ಲ. ಹೇಳ್ಕೊಡು ಹೇಳ್ಕೊಡು. ಅವಸರ 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 ನೋಡು, ಮೊದಲು ಸೈಕಲ್ ಒರೆಸೋದ್ ಕಲ್ತ್ಕೋಬೇಕು. ಏನ? ನಾನು ಹೀಗೆಲ್ಲ ಒರೆಸಿದ್ದೀನಿ ನೋಡು. ಇದು ಇದೆಯಲ್ಲ, ಇದು ಬ್ರೇಕ್, ಇದು ಪೆಡಲ್. ಹೌದಾ? ಇದು ಪೆಲ್. ಗೊತ್ತಾಯ್ತು? ಸೀಟು ಸೈಕಲ್ ಹತ್ತಲ. ಕಮಾನ್ 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 ಕಮಾನ್. ಹೀಗೆನ ಮತ್ತೆ
ಮೋಸ ಮಾಡದೆ ಹೆಣ್ಣು ನನ್ನ ಎದುರಲ್ಲಿ ಇದ್ದಿದ್ರೆ ಏನಮ್ಮ ಏನು ಏನಮ್ಮ ಏನು ಹೀಗೆ ಅವ್ರನ್ನ ಒದ್ದಾರ ಹಾಗೆ ಮಾಡ್ಬಿಟ್ಟಿಯಲ್ಲ ಅವ್ರು ನಿನ್ನ ನೆನ್ಸ್ಕೊಂಡು ತುಂಬಾ ಡೌನ್ ಆಗಿದ್ದಾರಲ್ಲ ಮೇರಿ ನಾನ್ ರೆಸ್ಟ್ ಬೇಕು ಸ್ವಲ್ಪ ಸುಮ್ಮನೆ ಇರ್ತೀಯ ಡಾಕ್ಟರ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಮೇರಿ ನೀ ಹೋಗಿ ಬಿಸಿ ಬಿಸಿಯಾಗಿ ಟೊಮೆಟೊ ಸೂಪ್ ಡಾಕ್ಟರ್ ಹೇಳಿದ್ದಾರೆ ನೀ ಹೋಗಿ Sure, it's a game. Agodella agali, agodella agali. ಚಿನ್ನದ ಕತ್ತಿಯಲಿ ಹೃದಯವ ಚುಚ್ಚಿದೆ ರೋಷದಲ್ಲಿ ಒಲವಿನ ಚಿನ್ನದ ಕತ್ತಿಯಲಿ
ಹೃದಯವ ಚುಚ್ಚಿದೆ ರೋಷದಲ್ಲಿ, ಉಕ್ಕಿದ ರಕ್ತ ಕಂಬನಿಯಾಗಿ ಸುರಿದಿದೆ ನಾಡು, ಹನಿಯಾಗಿ ಪ್ರೀತಿ ಮೈ ಡಾರ್ಲಿಂಗ್, ಪ್ರೀತಿ ಮೈ ಡಾರ್ಲಿಂಗ್, ಆಗೋದೆಲ್ಲ ಆಗಲಿ, ಹೋಗೋದೆಲ್ಲ ಹೋಗಲಿ, I really don't care, man, again. Raja? Raja? ಯಾಕೆ ನೆಲದ ಮೇಲೆ ಮಲಕೊಂಡಿದ್ಯಾ? ಒಣಗಿದೆಲೆ ಧೂಳಲ್ಲೇ ಬಿದ್ದಿರೋದು, ದೇವರ ಮನೆಯಲ್ಲ. ಹಾಗೆಲ್ಲ ಮಾತಾಡಬಾರ್ದು. ರಾಜಾ ನೋಡು, ನಿನಗೋಸ್ಕರ ಹೊಸ ಬಟ್ಟೆ ತಗೊಂಬಂದಿದ್ದೀನಿ, ಹಾಕೋ. ಬದಲಾಯಿಸ್ಬಲ್ಲೆ, ಹೃದಯ ಹರಿದೋಗಿದೆಯಲ್ಲ ಅದನ್ನೇ ಬದಲಾಯಿಸಕ್ಕಾಗತ್ತಾ? ಇಲ್ಲ, ನಿನ್ನಿಂದ ಆಗಲ್ಲ. ಯೋಕ ಕಣ್ಣೀರಿಡುವಂತ ಒಂದು ಜೀವ ಇದೇ ಮೊದಲನೇ ಸಲ ನಾನು ನೋಡ್ತಿರೋದು. ಗಾಡಿ ಕಣ್ಣಿ ಕೊಡು. ಸಂದೇಶ ಕಳಿಸ್ತಾಕೆ, ನೀನೊಂದು ಕಾಗೆ ಮುನ್ಕಾನಾದ್ರೂ ಸಂದೇಶ ಕಳಿಸು. ಯಮಗಂಡ ರಾಹುಕಾಲ ಇಲ್ಲದೆ ಒಳ್ಳೆ ಗುಳುಕ ಕಾಲದಲ್ಲಿ ನಮ್ ಲವ್ಗೆ ಪೂಜೆ ಹಾಕೋಣ. ನನ್ನ ಹೃದಯನ ನಿನಗೆ ಕಿತ್ತು ಚಚೆ ಬೇಡ, ನೋವಾಗತ್ತೆ. ನನ್ನ ಮನಸ್ಸನ್ನ ನಿನಗೊಪ್ಪಿಸಿದ್ದೀನಿ, ನಿನ್ನ ಮನಸ್ಸನ್ನ ನನಗೆ ಯಾವಾಗ ಒಪ್ಪಿಸ್ತಿ ಚಚೆ? ಸರಿಯಾಗಿಲ್ವಲ್ಲ, ಇನ್ನೂ ಸ್ಟ್ರಾಂಗ್ ಆಗಿ ಬರೀಬೇಕು, ಆವಾಗಲೇ ಅವಳು ಮೊರಳಾಗೋದು. ಮೇರಿ ಮೇರಿ. ಏನ್ ಸಾಯಿ? ನಾನೊಂದು ಕೊಡ್ತೀನಿ, ತಗೋತಿಯ? ಆಹಾ, ಇಷ್ಟು ದಿನ ಕೇಳ್ತಾ ಇದ್ದೆ, ಇವತ್ತು ಕೊಡ್ತೀನಿ ಅಂತಿದೆಯಲ್ಲ, ಪರವಾಗಿಲ್ಲವೇ? ಸುಮ್ನೆ ತಗೋತಾನೆ ಇದ್ರೆ ಒಂದೇ ಆಗುತ್ತೆ, ಅದಕ್ಕೆ ಕೊಟ್ಟು ತಗೋಬೇಕು. ಅಂತದೇನಪ್ಪ ನೀನ್ ಕೊಡೋದು? ಒಂದ್ ಕಾಗದ. ಕಾಗದ ಕೊಡು. ತೋಪಿರು, ನಾನು ರೆಡಿ ಆಗ್ತೀನಿ. ಕಾಗದ ಕೊಡ್ತೀನಿ ಅಂದಿಯಲ್ಲ. ನೋಡು ಮೇರಿ, ಒಂದ್ ಕಂಡೀಷನ್, ನಾನು ಸೈಕಲ್ ಮೇಲೆ ಕೂತ್ಕೊಂಡು ಅಷ್ಟು ದೂರ ಹೋದ್ಮೇಲೆ ಓದ್ಬೇಕು. ಅಷ್ಟು ದೂರ ಅಂದ್ರೆ ಏನೋ ವಿಷಯ ಇರ್ಬೇಕು. ಕೊಡು ಕೊಡು. ಇರು ಇರು ಕೊಡು. ಇರು ಏನಪ್ಪ ನೀನು? ಮೈ ಡಿಯರ್ ಮೇರಿ, ಹ್ಮ್,
ನಿಮ್ಮ ಹತ್ರ ಹೇಳೋದಲ್ಲ ಮಾಸ್ಟರ್. ನೋಡಿ, ನಿಮ್ಮ ಸ್ನೇಹಿತರು ನನ್ನ ಮೇಲೆ ಬಿಸಿನೀರು ಬಿದ್ಬಿಟ್ರು. ಬಿಸಿನೀರ ಯಾಕೆ? ಊಟ ಹಾಕೊಂಡ್ರು. ನುಗ್ಗೆಕಾಯಿ ಬೇಗ ಬಂದ್ಬಿಡುತ್ತಾ, ಬೇಯ್ತಾ ಇದೆ ಸ್ವಲ್ಪ ಇರಿಂದ್ರೆ. ಅಷ್ಟೇ ಮಾಸ್ಟರ್. ರಜ, ಅವನ ಮೇಲೆ ಯಾಕೆ ಬಿಸಿನೀರು ಹೋಯ್ದೆ? ನಿಜವಾಗ್ಲೂ ಹೇಳ್ತೀನಿ, ನಾನೇನು ಹೇಳಿಲ್ಲ. ಮಾಸ್ಟರ್ ನನ್ನ ನೋಡಿದ್ರು, ಶರ್ಟ್ ಒದ್ದೆಯಾಗಿತ್ತು. ಏನೋ ನೀರ ಅಂದ್ರು. ಇಲ್ಲ, ನೀರು ಅಂದೆ. ಮುಟ್ಟು ನೋಡಿದ್ರು, ಬೆಚ್ಚಗಿತ್ತು. ಏನೋ ಬಿಸಿನೀರ ಅಂದ್ರು. ಇಲ್ಲ, ಬಿಸಿ ನೀರು ಅಂದೆ. ರಾಜನ ಹೊಯ್ದಿದ್ದು ಅಂದ್ರು. ನಾನ್ ತಲೆ ಮಾತ್ರ ಹೀಗೆ ಹೀಗೆ ಅಲ್ಲಾಡಿಸ್ದೆ. ನಾನೇನು ಹೇಳಿಲ್ಲ, ಎಲ್ಲ ಅವರೇ ಅರ್ಥ ಮಾಡ್ಕೊಂಡ್ಬಿಟ್ರು. ತುಂಬಾ ಬುದ್ಧಿವಂತರು ಅಲ್ಲ ರಜ. ಹೇಳು ಮೇಲೆ ಹೇಳಲಿಲ್ಲ. ಉಪವಾಸ ಇರ್ಬೇಕು. ನರಿ ನಿನ್ನ ರೂಮ್ಗೆ. ಸಾಯಿನಾಥ್ ಮಾಸ್ಟರ್, ನನಗೂ ಪ್ರತಿಮೆಗೂ ರೂಮ್ಗೆ ಊಟ ತಗೊಂಡ್ಬಿಡು. ಎಸ್ ಮಾಸ್ಟರ್. ಊಟ ಇಲ್ಲ, ಉಪವಾಸ. ಸತ್ತಾ ಹೋಗ್ತೀನಿ. ನೋಡ್ನು, ನಾನಿಷ್ಟು ಬೇಗ ಸಾಯಲ್ಲ. ಬಡವಾರದ ಕಷ್ಟಪಟ್ಟು ನೋವು ಹಿಂಸೆ ಎಲ್ಲ ಅನುಭವಿಸಿ ನಾನು ಸಾಯೋದು. ಓ ಗಾಡ್, ಇನ್ನ ಎಷ್ಟು ದಿನ ನನ್ನ ಈ ಅವಸ್ಥೆಯಲ್ಲಿ ನೋಡಿ ನಿನ್ ಸಂತೋಷ ಪಡಬೇಕು ಅಂತಿದ್ದೀಯ? ಪ್ರಾಣ ಸ್ನೇಹಿತನ ಉಪವಾಸ ಕೆಡವಿ ನಾನು ಹೇಗೆ ಊಟ ಮಾಡಲಿ ಹೇಳು? ಪ್ರತಿಮಾ ಅವನೊಬ್ಬ ಚಿತ್ರಕಾರ, ಆರ್ಟಿಸ್ಟ್. ಎಷ್ಟೋ ಚಿತ್ರಗಳಿಗೆ ತನ್ನ ಕಲ್ಪನೆಯಿಂದ ಜೀವ ತುಂಬಿದಾನೆ. ಅದೇ ಇವತ್ತವನು ಹಾಳಾದ ಚಿತ್ರವಾಗಿ, ನಿರ್ಜೀವ ಚಿತ್ರಕಾರನಾಗಿ, ಹೃದಯ ಒಡೆದ ಮನುಷ್ಯನಾಗಿ, ಉಕ್ತಾ ಇರೋ ರಕ್ತನ ಒರೆಸ್ಕೊಳಕ್ಕಾಗದೆ ಸಂಕಟ ಪಡ್ತಾ ಇದ್ದಾನೆ. ಅವನ ಬಗ್ಗೆ ನಾನು ಎಷ್ಟು ಕಠಿಣವಾಗಿ ನಡ್ಕೊಂಡ್ಬಿಟ್ಟೆ, ಎಷ್ಟು ಕಠಿಣವಾಗಿ ನಡ್ಕೊಂಡ್ಬಿಟ್ಟೆ ಪ್ರತಿಮಾ. ನಾನೇ ಅವನ ಊಟ ತಗೊಂಡೋಗಿ ಕೊಡ್ಬೇಕು. ಅವನ್ ತೃಪ್ತಿಯಾಗಿ ಊಟ ಮಾಡಿದ್ದನ್ನ ನಾನ್ ನೋಡ್ಬೇಕು. ನೀನು ಬಾ ಪ್ರತಿಮಾ. ನಾನು ಯಾಕೆಂದ್ರೆ ನಿಮ್ ಸಹಾಯಕ್ಕೆ ಸಾಯಿನಾಥ ಇದ್ದಾನಲ್ಲ. ಇಲ್ಲ ಪ್ರತಿಮಾ, ನನಗೋಸ್ಕರ ನೀನ್ ಬರ್ಬೇಕು ಪ್ಲೀಸ್. ಸರಿ. ಈ ಪ್ರಪಂಚನೇ ನನ್ನ ನೋಡ್ ನಗ್ತಿದೆ. ನಾನು ಈ ಪ್ರಪಂಚ ನೋಡ್ ಅಳ್ತಿದ್ದೀನಿ. ನನಗ್ ಸಮಾಧಾನ ಮಾಡೋದಕ್ಕೆ ಯಾರು ಬರೋದಿಲ್ಲ. ಈ ಕಣ್ಣಿಂದ ನದಿ ಹಾಗೆ ಹರಿತಿರೋ ಕಣ್ಣೀರ್ನ ಒರೆಸೋದಕ್ಕೆ ಯಾರು ಬರೋದಿಲ್ಲ. ನನ್ನ ಮನಸಾರ ಪ್ರೀತಿಸಿದವಳೆ ನನ್ನ ತಿರಸ್ಕಾರ ಮಾಡ್ಬಿಟ್ಟು ಹೋಗ್ಬಿಟ್ಮೇಲೆ ಬೇರೆಯವ್ರ ತಿರಸ್ಕಾರಕ್ ನಾನ್ ಯಾಕೆ ನೊಂದ್ಕೊಳ್ಳಿ? ನಾನ್ ನಿನ್ನ ತಿರಸ್ಕಾರ ಮಾಡ್ಲಿಲ್ವೋ? ಸತ್ಯವಾಗಿಯೂ ತಿರಸ್ಕಾರ ಮಾಡ್ಲಿಲ್ಲ. ಏನು ಆತ್ರದಲ್ಲಿ ಊಟ ಇಲ್ಲ ಅನ್ಬಿಟ್ಟೆ. ನನ್ ಕ್ಷಮಿಸ್ಬಿಡು ರಾಜ. ಯಾರನ್ನ ಕ್ಷಮಿಸ್ಬೇಕು? ಊಟ ಹಾಕಿದ್ರೆ ತಿಂತೇನೆ, ಇಲ್ದಿದ್ರೆ ಸುಮ್ಮನೆ ಬಿದ್ದ್ಕೊಂಡಿರ್ತೀನಿ. ಊಟದಲ್ಲಿ ಎದ್ದೋಗಂತ ಹೇಳಲ್ಲ ತಾನೆ? ಇಲ್ಲ ರಾಜ, ಖಂಡಿತ ಇಲ್ಲ. ನಾನು ಹಸ್ಕೊಂಡಿದ್ರೆ ನನ್ನ ಪ್ರೀತಿ ತುಂಬಾ ಸಂಕಟ ಪಟ್ಬಿಡ್ತಾಳೆ. ಅವಳಿಗೆ ನನ್ನ ಮಗು ಇದ್ದಾಗೆ ಅಲ್ಲ, ಮಗು ತಪ್ಪು ಮಾಡಿದ್ರೆ
ಯಾರಾದ್ರೂ ನಡು ಬೀದಿಲಿ ಬಿಟ್ಬಿಟ್ಟು ಹೋಗ್ತಾರಾ? ಆದ್ರೆ ಅವಳು ಹೋಗ್ಬಿಟ್ಲು. ಅಯ್ಯೋ, ನನ್ನ ಹೃದಯದಲ್ಲಿ ಏನೋ ಭಾರ ಹೊತ್ಕೊಂಡ್ಬಿಟ್ಟಿದ್ದೀನಿ. ಅದನ್ನ ಇಳಿಸೋಕು ಆಗ್ತಿಲ್ಲ, ಹೊರೋಕು ಶಕ್ತಿ ಇಲ್ಲ. ಪ್ರತಿಮಾ, ಪ್ರತಿಮಾ, ಏನಿದು? ನಿಮ್ಮ ಸ್ನೇಹಿತರು ಅನುಭವಿಸ್ತಾರ ಸಂತಾನ ದುಃಖ ನನ್ನಿಂದ ನೋಡಕ್ಕಾಗ್ತಾ ಇಲ್ಲ. ಅದವನು ವಿಧಿ. ಪ್ರತಿಮಾ, ನೀನು ಮನಸ್ಸಿಗೆ ತುಂಬಾ ಹಚ್ಕೊಂಡ್ಬಿಟ್ಟಿದೀಯ. ಸ್ವಲ್ಪ ಹೊತ್ತು ತಂಗಾಳಿನ ಸುತ್ಕೊಂಡ್ಬಂದ್ರೆ ಮನಸ್ಸಿಗೆ ನೆಮ್ಮದಿನಾದರೂ ಸಿಗುತ್ತೆ. ಹೋಗಣ. ನಗುತ್ತಲಿರು ನಗುತ್ತಲಿರು ಎಂದೆವುದು ನೀ, ನಿನಗೆ ನಾನು ನನಗೆ ನೀನು ಮುದ್ದು ಮೋಹಿನಿ. ಇನ್ನೇಕೆ ಬಿಗುಮಾನ ಈ ಏಕಾಂತದಿ, ಇನ್ನೇಕೆ ಬಿಗುಮಾನ ಈ ಏಕಾಂತದಿ. ನಗುತ್ತಲಿರು ನಗುತ್ತಲಿರು ಎಂದೆವುದು ನೀ, ನಿನಗೆ ನಾನು ನನಗೆ ನೀನು ಮುದ್ದು ಮೋಹಿನಿ. ಇನ್ನೇಕೆ ಬಿಗುಮಾನ ಈ ಏಕಾಂತದಿ, ಇನ್ನೇಕೆ ಬಿಗುಮಾನ ಈ ಏಕಾಂತದಿ. ಏನೋ ಇರುಳಲ್ಲಿ ನಿಲ್ಲ ಅಲ್ದ ಹೆಚ್ಚಾಗಿದೆ, ಆಸೆ ನೂರು ಮನಸ್ಸಲ್ಲಿ ಮೂಡಿ ಎದೆಯು ಜಿಲ್ಲದಿದೆ. ಏಕೋ ಏನೋ ಇರುಳಲ್ಲಿ ನಿಲ್ಲ ಅಲ್ದ ಹೆಚ್ಚಾಗಿದೆ, ಆಸೆ ನೂರು ಮನಸ್ಸಲ್ಲಿ ಮೂಡಿ ಎದೆಯು ಜಿಲ್ಲದಿದೆ. ಹಿಂದೇಕು ಹೊಸದೇನು ಈ ಮನಸ್ಸು ಕೇಳಿದೆ, ಹಿಂದೇಕು ಹೊಸದೇನು ಈ ಮನಸ್ಸು ಕೇಳಿದೆ. ನಗುತ್ತಲಿರು ನಗುತ್ತಲಿರು ಎಂದೆವುದು ನೀ, ನಿನಗೆ ನಾನು ನನಗೆ ನೀನು ಮುದ್ದು ಮೋಹಿನಿ. ಸುತ ನಂದ ಚಳಿಯ ಚೆಲ್ಲಾಡಿದೆ, ತಂಟೆ ಮಾಡಿ ಕೆಣಕುತ ಕಾಡಿ ನಿನ್ನ ಸೇರುವುದಿದೆ. ತಂಪು ಗಾಳಿ ಬಳಸುತ್ತ ನಂದ ಚಳಿಯ ಚೆಲ್ಲಾಡಿದೆ, ತಂಟೆ ಮಾಡಿ ಕೆಣಕುತ ಕಾಡಿ ನಿನ್ನ ಸೇರೋದಿದೆ. ಬಳಿ ಬಂದು ತುಟಿಗೊಂದು ನಾ ನಿನ್ನ ಕೇಳಲೆ, ಬಳಿ ಬಂದು ತುಟಿಗೊಂದು ನಾ ನಿನ್ನ ಕೇಳಲೆ. ನಗುತ್ತಲಿರು ನಗುತ್ತಲಿರು ಎಂದೋದು ನೀ, ನಿನಗೆ ನಾನು ನನಗೆ ನೀನು ಮುದ್ದು ಮೋಹಿನಿ. ಇನ್ನೇಕೆ ಬಿಗುಮಾನ ಈ ಏಕಾಂತದಿ, ಇನ್ನೇಕೆ ಬಿಗುಮಾನ ಈ ಏಕಾಂತದಿ. ಮೇರಿ, ಅಡಿಗೆ ಮಾಡ್ತಾ ಇದ್ಯಾ? ನೋಡಿದ್ರೆ ಗೊತ್ತಾಗೋಲ್ವಾ? ಮೇರಿ, ನೀನು ಸೌಖ್ಯವಾಗಿದ್ಯಾ? ಹಾ, ಇರಬೇಕಾದ ಜಾಗದಲ್ಲಿದ್ರೆ ಎಲ್ಲರೂ ಸೌಖ್ಯವಾಗೇ ಇರ್ತಾರೆ. ಮೇರಿ,
ನಾನು ಏನ್ ನೀನು? ಒಂದ್ ಕಾಗದ ಕೊಟ್ಟಿದ್ನಲ್ಲ, ಓದ್ದೆ. ಉತ್ತರ ಸಾರ್ ಹತ್ರ ಹತ್ರ ಲೆಟರ್ ಕೊಟ್ಟು ಅವರೇ ಉತ್ತರ ಹೇಳುವಾಗ ಮಾಡ್ತೀನಿ. ಇದು ಮಾಸ್ಟರ್ಗೆ ಹೋಗೋದ್ ಬೇಡ, ಇನ್ಮೇಲೆ ಲವ್ ವಿಷಯ ಖಂಡಿತ ಆಯ್ತಲ್ಲ. ಮೇರಿ ಪ್ಲೀಸ್, ಮೇರಿ ಪ್ಲೀಸ್. ಏನು ಮ್ಯಾನ್ ಏನು? ಕೊಡ್ತೀನಿ, ಮೊದಲು ಅಕ್ಕಿ ಹಾಸ್ಕೊ. ಸಾರ್ ಹತ್ರ ಓದೋದು ಬರೆಯೋದು ಕಲ್ತಿದ್ದೆ ತಪ್ಪಾಯ್ತು. ಬೇಗ ಬೇಗ, ಇನ್ನು ಕಾರ ಬಿಡ್ಬೇಕು. ಕಾರ ಬೇರೆ ಇರೋದ್ಬೇಕಾ? ಒಂದು ಚಿಕ್ಕ ಕಾರಣ ಬರೆದಿದ್ದಕ್ಕೆ ಇಷ್ಟೊಂದು. ಪ್ರೀತಿ ಇರೋ ಸ್ಥಳನ ಹುಡುಕ್ತಾ ಬಂದೆ. ಒಂದೇ ಒಂದ್ಸಲ ಅವಳ ಮುಖ ನೋಡ್ ಹೋಗೋಣ ಅಂತ ಬಂದೆ. ನಿಮ್ ಪ್ರೀತಿ ಇಲ್ಲಿಲ್ಲ, ನೀವ್ ಅವಳನ್ನ ನೋಡೋದಿಕ್ಕಾಗೋದಿಲ್ಲ. ಯಾಕಾಗಲ್ಲ? ಯಾಕ? ನಿಮ್ ಪ್ರೀತಿ ಸತ್ತೋದ್ಲು. ನನ್ನ ಪ್ರೀತಿ ಸತ್ತಿಲ್ಲ. ನೀ ಸುಳ್ಳು ಹೇಳ್ತಿದ್ದೀರಿ. ನನ್ನ ಪ್ರೀತಿ ದೇವತೆ, ಅವಳು ಸ್ವರ್ಗಕ್ಕೆ ಹಾರು ಹೋಗ್ತಾಳಿಯ ಹೊರತು ಸುಡುಗಾಡಲ್ಲಿ ಸುಟ್ಟು ಹೋಗುದಿಲ್ಲ. ನಿಜ ಹೇಳಿ, ಅವಳು ಸತ್ತಾಗ ನೀವು ಪಕ್ಕದಲ್ಲಿದ್ರ? ಅವಳು ಸ್ಮಶಾನ ತಗೊಂಡು ಹೋಗ್ತಿದ್ದಾಗ ನಿಮ್ ಜೊತೆ ಹೋಗಿದ್ರ? ಅವಳು ಬೆಂಕಿ ಸುಟ್ಟು ಬೂದಿ ಹಾಕ್ತಿದ್ದಾಗ ನೀವು ನೋಡ್ತಿದ್ರ? ಸಾರಿ ಮಿಸ್ಟರ್, ನನ್ನ ಪ್ರೀತಿ ಸತ್ತೋದ್ಲಂತೆ. ಶೀಘ್ರವೇ ಇಷ್ಟು ಬೇಗ ಉದುರೋಗತ್ತೆ. ಆಗ್ತಾನೆ ಅರಳಿರೋ ಗುಲಾಬಿ ಹೂ ಬಾಳು ಹೋಗುತ್ತಿದೆ. ದೇವರೇ, ನೀನು ಮನುಷ್ಯರನ್ನ ಸೃಷ್ಟಿ ಮಾಡುತ್ತೆ, ಮಾಡು. ಯಾರು ಬೇಡ ಅಂದ್ರು, ಆದ್ರೆ ಆದ್ರೆ ಅವರಿಗೆ ಹೃದಯನ ಯಾಕೆ ಇಡ್ತಿ? ನನ್ ಪ್ರೀತಿ ಸತ್ತೋದ್ಲು ಅಂತ ಕೇಳಿದ್ದೆ. ನನ್ ಮನಸ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ಹಾ, ನೋಯ್ಲಿ ಚೆನ್ನಾಗಿ ನೋಯ್ಲಿ. ಆದ್ರೆ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ನೀನ್ ಯಾಕೆ ಕೊಡಲ್ಲ ದೇವ್ರೆ? ರಾಜ, ಪ್ರತಿಮಾ ಏನೋ ತಿಳಿದೆ ತಪ್ಪಾಗಿ ಮಾತಾಡಿ ನಿನ್ನ ಮನಸ್ಸನ್ನು ತುಂಬಾ ನೋಯಿಸ್ಬಿಟ್ಲು. ಅವಳನ್ನ ದಯವಿಟ್ಟು ಕ್ಷಮಿಸ್ಬಿಡು ರಾಜ. ಏನಂದ್ರೆ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಸ್ನೇಹಿತರಿರೋದಕ್ಕೆ ಬೇರೆ ಸ್ಥಳ ಏರ್ಪಾಡು ಮಾಡಿ. ಪ್ರತಿಮಾ, ಇಲ್ನೋಡಿ, ನಾನ್ ನಿಮ್ ಹೆಂಡತಿ. ನಾನು ನಗು ನಗು ನಿಮ್ಮ ಹೃದಯದಲ್ಲಿ ಮಾತ್ರ ಮರುದನಿ ಕೊಡ್ಬೇಕು. ನಾನು ಸುರಿಸೋ ಕಂಬನಿ ನಿಮ್ಮ ಪಾದಗಳನ್ನ ಮಾತ್ರ ತೊಳಿಬೇಕು. ಇದು ಆ ದೇವರ ತೀರ್ಪು. ನಿಮ್ಮ ಸ್ನೇಹಿತರಿಗೆ ಕೊರಗಿ ಸೊರಗಿ ಕುಗ್ಗಿ ಹೋಗ್ತಿರೋದನ್ನ ನೋಡಿ ನಾನು ಸಂಕಟ ಪಡೋದಕ್ಕೆ ಕಾರಣ ಕೇವಲ ಮನುಷ್ಯತ್ವ. ಆದ್ರೆ ಅದಕ್ಕೂ ಮಿತಿ ಬೇಡವಾ? ನಿಮ್ಮ ಪ್ರೀತಿ ನೆರದಲ್ಲಿ ಅಭಿಮಾನದ ರಕ್ಷೆಯಲ್ಲಿ ನೆಮ್ಮದಿಯಿಂದ ಬಾಳ್ಬೇಕು ಅನ್ನೋ ಆಸೆ ನಂಗೆ. ಆ ನೆಮ್ಮದಿನ ಶಾಂತಿನ ಕಿತ್ಕೊಳ್ಳೋ ಹಕ್ಕು ನಿಮ್ಮ ಸ್ನೇಹಿತರಿಗೆ ಅಲ್ಲ, ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಅದಕ್ಕೋಸ್ಕರ ನಿಮ್ಮನ್ನು ಕೇಳ್ಕೊತಿದ್ದೀನಿ. ಅವರಿರೋದಕ್ಕೆ ಬೇರೆ ಸ್ಥಳ ಏರ್ಪಾಡು ಮಾಡಿ, ಅವ್ರು ಬೇಕಾದ ಅನುಕೂಲ ಎಲ್ಲ ಮಾಡಿಕೊಡಿ. ಅದಕ್ಕೋಸ್ಕರ ಎಷ್ಟು ಹಣ ಖರ್ಚಾದ್ರೆ ಪರವಾಗಿಲ್ಲ ಅಂತ. ಯಾರಿಗ್ ಬೇಕಾಗಿದೆ ನಿಮ್ಮ ಹಣ? ಮಣ್ಣಲ್ಲಿ ಮಣ್ಣಾಗಿ ಬೆರೆದೋದ ನನ್ನ ಕನಸುಗಳನ್ನ, ಗಾಳಿಯಲ್ಲಿ ಗಾಳಿಯಾಗಿ ತೂರು ಹೋದ ನನ್ನ ಆಸೆಗಳನ್ನ ತಿರುಗಿಸ್ ಮತ್ತೆ ನನಗೆ ಕೊಡುತ್ತ ನಿಮ್ಮ ಹಣ? ಬದುಕ ಅರ್ಥವಾಗ್ಲಿಲ್ಲ, ದಾರಿ ಕಾಣ್ತಾ ಇಲ್ಲ, ಏನೋ ನೆನೆಸ್ಕೋತೀನಿ, ಯಾವುದಕ್ಕೋ ಹಂಬಲಿಸ್ತೀನಿ. ಆ ಹಂಬಲ ನಿಮ್ಮ ಹಣ ನನಗೆ. ನೋಡಿದ್ರ ಕೊಟ್ಟಿದ್ ಗೊತ್ತಾ? ನನ್ನ ಪ್ರೀತಿ ಯಾವಾಗ ಕೊಟ್ಟಿದ್ ಗೊತ್ತಾ? ಹೋದ ಜನ್ಮದಲ್ಲಿ.
ಎಷ್ಟೋ ದಿನ ನಾನು ಹೊಟ್ಟೆ ಹಸಿವಿನಿಂದ ಸಂಕಟ ಪಟ್ಟು ಒದ್ದಾಡಿದ್ದೀನಿ. ಆಗ್ಲೂ ಈ ಹಣ ಖರ್ಚು ಮಾಡಲಿಲ್ಲ. ನಾನು ಅವಳ ಪ್ರೀತಿಗೆ ಸೋತಿದ್ದೆ ಹೊರತು ಅವಳ ಶ್ರೀಮಂತಿಕೆಗೆಲ್ಲ. ಮಿಸ್ಟರ್, ನಾನು ಹಣಕ್ಕೆ ಕೊಡೋ ಬೆಲೆ ಏನು ಗೊತ್ತಾ? ನೋಡ್ಕೊಡ್ದು ನಾನ್ ನೋಡಕ್ ಬಿಡಲ್ಲ. ಇದ್ರಲ್ಲಿ ನನ್ನ ಪ್ರೀತಿ ರೂಪನ್ ಸೆರೆ ಹಿಡ್ದಿಟ್ಟಿದ್ದೀನಿ. ನೀನೇನಾದ್ರೂ ನೋಡಿದ್ರೆ ಅವಳ ಅಂದಕ್ಕೆ ಮಾರು ಹೋಗ್ತೀಯ, ಅವಳಿಗಾಗ ಅಲ್ದು ಅಲ್ದು ಅರೆ ಹುಚ್ಚನಾಗ ಹೋಗ್ತೀಯ, ಹೆಂಡತಿನ ಕೈ ಬಿಟ್ಟು ಕಾಡ್ಪಾಲಾಗ ಹೋಗ್ತೀಯ. ಅದ್ ಮಹಾಪಾಪ ಮಿಸ್ಟರ್. ರಾಜಾ ಬಾ, ತಿಂಡಿ ತಿನ್ನುವಂತೆ. ಇಲ್ಲ, ತಿಂಡಿ ತಿನ್ನೋ ಟೈಮ್ ಇಲ್ಲ, ನನ್ನ ಕೈ ತುಂಬಾ ಕೆಲಸ ಇದೆ. ಮದನ ಮನೋರಂಜನೆ ಹೂವಲ್ಲಿ ಮಂಟಪ ಮಾಡಬೇಕು, ಗುಲಾಬಿ ಹೂವಲ್ಲಿ ಗೋಪುರ ಕಟ್ಟಬೇಕು, ಮೈಸೂರು ಮಲ್ಲಿಗೆ ಹೂವಲ್ಲಿ ಮೆಟ್ಟಿಲು ಮಾಡಬೇಕು, ಅದರ ಮಧ್ಯೆ ನನ್ನ ಪ್ರೀತಿ ಪ್ರತಿಷ್ಠಾಪನೆ ಮಾಡಬೇಕು. ಆ ನನ್ನ ಬಂಗಾರಿ ಸಿಂಗಾರಿ ಮುಂದೆ ಕಂಗಾಲಾಗಿ ನಿಂತ್ಕೋಬೇಕು. ಆಗ ಅವಳು ನನ್ನ ನೋಡ್ತಾಳೆ, ನನ್ನ ಸ್ಥಿತಿ ನೋಡ್ತಾಳೆ, ಹಾಗೆ ನಾವಿಬ್ಬರು ಜೋಡಿ ಹಕ್ಕಿ ಹಾಗೆ ಹಾರಾಡ್ತಿದ್ದ ದಿನಗಳನ್ನ ಅನಿಸ್ಕೊಳ್ತಾಳೆ, ಕಣ್ಣೀರಿಡ್ತಾಳೆ. ಅದನ್ನ ನಾನು ನೋಡ್ತೀನಿ, ಕೇಕೆ ಹಾಕಿ ನಗುತ್ತೀನಿ. ಪಡೋದಕ್ಕೆ ನೀನೇನ್ ಪರಿಚಯ ಇಲ್ದಿರೋಣ, ಹೆದರೋದಕ್ಕೆ ನಾನೇನ್ ತಪ್ಪು ಕೆಲಸ ಮಾಡಿದ್ದೀನಿ? ಕ್ಷಮಿಸಿ ರಾಜ್, ನಾನು ಯಾಕೆ ಇಲ್ಲಿಗೆ ಬನ್ನು ಅಂತ ಈಗ ನೊಂದ್ಕೋತಾ ಇದ್ದೀನಿ, ನಾಚಿಕೆ ಪಡ್ತಾ ಇದ್ದೀನಿ. ಪ್ರೀತಿ, ಪ್ರೀತಿ, ಇದು ಪವಿತ್ರವಾದ ಕಲಾಮಂದಿರ. ಪವಿತ್ರತೆನ ಒಂದು ಹೆಣ್ಣು ನಿರ್ವಾಣ ರೂಪದಲ್ಲಿ ನೋಡ್ತೀರಾ? ಅವಳ ಅಂಗಾಂಗಗಳ ಆಕರ್ಷಣೆ ಎಲ್ಲ ನಿಮ್ ಕಲೆ ತುಂಬಿರೋದು. ಪ್ರೀತಿ, ನೀನ್ ತುಂಬಾ ದುಡುಕ್ತಾ ಇದೀಯ. ಯಾವ ಹಾಸನೆಲ್ಲ ನೋಡ್ಕೊಂಡು ಸುಮ್ಮನರಷ್ಟು ತಾಳ್ಮೆ ನನಗಿಲ್ಲ. ಪ್ರೀತಿ, ನಮ್ಮ ಕೈಯಲ್ಲಿ ಕುಂಚ ಹಿಡಿದ್ರೆ ನಮ್ಮ ಕಣ್ಣು ಕಾಣೋದು ದೇವರ ಅದ್ಭುತ ಸೃಷ್ಟಿ ಚಾತುರ್ಯ, ಪ್ರಕೃತಿಯ ರಮ್ಯ ಸೌಂದರ್ಯ. ಅದರ ಪ್ರತಿರೂಪನ ಪ್ರತಿಫಲಿಸಬೇಕು ಅನ್ನೋದೇ ನಮ್ಮ ಆಂತರ್ಯ. ಅಲ್ಲಿ ಆಭಾಸದ ನೆರಳು ಕೂಡ ಸೋಕಲ್ಲ. ಚಿತ್ರಶಾಲೆಗಳಲ್ಲಿ ಕೂಡ ಈ ರೀತಿ ಹೆಣ್ಣುಗಳು ನಿಲ್ಲಿಸಿ ಹ್ಯಾಕ್ ಚಿತ್ರಿಸೋದು ಅಂತ ಟ್ರೈನಿಂಗ್ ಕೊಡ್ತಾರೆ ಗೊತ್ತಾ? ನಿಮ್ಮ ಉದ್ಯೋಗದ ನೆಪದಲ್ಲಿ ಹೆಣ್ಣನ್ನೇ ಅಲ್ಲ ಹೆಣ್ಣುತನೇ ಬಲಿ ತಗೊಳ್ತಾ ಇದ್ದೀನಿ. ಬಡತನಕ್ಕೆ ಸಿಕ್ಕಿ ಕೆಲವು ಹೆಂಗಸರು ತಮ್ಮ ದೇಹನೇ ಮಾರ್ಕೊಂಡ್ರೆ ಇನ್ನು ಕೆಲವರು ತಮ್ಮ ಮಾನಾಭಿಮಾನ ನಾಚಿಕೆನ ನಿಮ್ಮಂತರ ತಾಡಿಬಿಡ್ತಾ ಇದ್ದಾರೆ. ರಾಜ್, ಹೆಣ್ಣು ಒಂದು ಶಕ್ತಿ, ದೈವಿಕ ಶಕ್ತಿ. ಆ ಶಕ್ತಿನ ದುರುಪಯೋಗ ಪಡಿಸ್ಕೋಬೇಡಿ. ಪ್ರೀತಿ, ನಾನು ಶಕ್ತಿನ ದುರುಪಯೋಗ ಪಡಿಸ್ಕೋತಾ ಇಲ್ಲ, ಅದರ ಅಂದನ ಹೆಚ್ಚಿಸ್ತಾ ಇದ್ದೀನಿ. ಈ ನಿಮ್ಮ ಮಾತಿನ ನನ್ನ ಮನಸ್ಸಿಗೆ ಸಮಾಧಾನ ಸಿಕ್ಕಲ್ಲ. ನನ್ನ ಬಿಟ್ಟು ಬೇರೆ ಯಾವ ಹೆಣ್ಣನ್ನು ನೀವು ಕತ್ತೆತ್ತಿ ಕೂಡ ನೋಡಬಾರ್ದು ಅಂತ ಆಸೆ ಪಡೋ ಹೆಣ್ಣು ನಾನು. ಆದರೆ ಒಂದು ಹೆಣ್ಣಿನ ನಿರ್ವಾಣ ಸ್ಥಿತಿಯಲ್ಲಿ ನೋಡ್ತಾ ಇದ್ದೀರಿ, ಅದನ್ನ ಹೇಗೆ ಸಹಿಸ್ಲಿ? ರಾಜ್, ನೀವು ನನ್ನ ಮನಸಾರ ಪ್ರೀತಿಸೋ ಹಾಗಿದ್ರೆ ಇನ್ಮೇಲೆ ಇಂಥ ನೋಟ ನೋಡಲ್ಲ, ಇಂಥ ಚಿತ್ರ ಬರೆಯಲ್ಲ ಅಂತ ನನಗೆ ಮಾತು ಕೊಡಿ ಪ್ಲೀಸ್. ಪ್ರೀತಿ, ಇನ್ಮೇಲೆ ಇಂಥದ್ದೆಲ್ಲ ಬರೆಯಲ್ಲ. ರಾಜ್, ನಿಮ್ಮ ಉನ್ನತವಾದ ಕಲೆ ನಾನು ಮೆಚ್ಕೋತೀನಿ, ಒಳ್ಳೆ ಕಲಾವಿದರಾದ ನಿಮ್ಮನ್ನು ಪ್ರೀತಿಸ್ತಿದ್ದೀನಿ. ಇದನ್ನು ಉಳಿಸ್ಕೊಳ್ಳೋ ಭಾಗ್ಯ ನನಗೆ ಕೊಡಿ ರಾಜ್. ಹ್ಮ್
ಅವ್ರನ್ನ ನೋಡಿ ಎರಡು ದಿವಸ ಆಗೋಯ್ತು. ಅವ್ರನ್ನ ಹುಡುಕೊಂಡು ಅವ್ರ ಮನೆಗೆ ಹೋಗಿದ್ದೆ. ಬೀಗ ಹಾಕಿತ್ತು. ಅವ್ರ ಕಲಾಮಂದಿರದಲ್ಲಿ ಇರ್ಬೋದೇನೋ ಅಂತ ಅಲ್ಲಿಗೆ ಹೋಗಿದ್ದೆ. ಅಲ್ಲೂ ಅವರಿಲ್ಲ. ಇವತ್ತು ಏನಾದರೂ ಮಾಡಿ ಅವ್ರನ್ನ ನೋಡಲೇಬೇಕು. ಇಲ್ಲದೆ ಹೋದ್ರೆ ನನ್ನ ಮನಸ್ಸಿಗೆ ಸಮಾಧಾನನೇ ಇರೋಲ್ಲ ಕಣೆ. ಹಾ, ವಿಪರೀತವಾದ ಕಲ್ಪನೆ ಮಾಡಿಕೊಂಡು ನನ್ನ ಆಕ್ಷೇಪಣೆ ಮಾಡ್ತಾ ಇದೀಯ. ನನ್ನ ಕಲ್ಪನೆ ಮಾತ್ರ ವಿಪರೀತ, ನಿಮ್ಮ ನರ್ತನೆ ವಿಪರೀತವಾಗಿದೆಯಲ್ಲ. ಇನ್ಮೇಲೆ ಇಂಥ ಅನ್ಯಾಯ ಮಾಡಲ್ಲ ಅಂತ ನನಗೆ ಮಾತು ಕೊಟ್ರಲ್ಲ, ಅದ್ರ ಉಳಿಸ್ಕೊಳ್ಳೋ ಲಕ್ಷಣ ನಾ ಇದು. ಪ್ರೀತಿ ರಾಜ್, ನಿಮ್ಮನ್ನ ಮನಸಾರ ಪ್ರೀತಿದ್ದೆ. ನಿಮ್ಮ ಕೈಯಿಂದ ನನ್ನ ಬಾಳಿನ ಪ್ರಯಾಣ ಜೊತೆಯಾಗಿ ಪ್ರಾರಂಭಿಸೋಣ ಅಂತ ನಿರ್ಧಾರ ಮಾಡಿದ್ದೆ. ಆದ್ರೆ ನೀವು ಇಷ್ಟು ಬೇಗ ನನ್ನ ಕೊಟ್ಟ ಮಾತನ್ನೇ ಮರೆತು ಬಿಟ್ರಿ. ಇದು ನಾನು ನಿಮ್ಮನ್ನ ಹೇಗೆ ನಂಬಲಿ, ಹೇಗೆ ನಂಬಲಿ? ಪ್ಲೀಸ್ ನನ್ನ ಮಾತಾಡೋದಕ್ಕೆ ಅವಕಾಶ ಕೊಡು. ಇನ್ನು ನಿಮ್ಮ ಕೇಳ್ಬೇಕಾ ರಾಜ್? ನಿಮ್ಮ ಕಲ್ಪನೆ ಹೀಗೆ ಬತ್ತಿ ಹೋಗುತ್ತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನಿಮ್ಮ ಪ್ರತಿಭೆ ಹೀಗೆ ಕುಗ್ಗಿ ಹೋಗುತ್ತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಕಾವ್ಯದಲ್ಲಿ ಕಾಣ್ತಿರುವ ಕವಿಯ ಕಲ್ಪನೆಯನ್ನು, ಕಂಕಣದಲ್ಲಿ ಸೆರೆ ಹಿಡಿದಿರುವ ಬೇಲೂರಿನ ಭವಿಷ್ಯ ಬಾಲಿಕೆಯರನ್ನು, ಒಬ್ಬಿಸರಲ್ಲಿ ಹೊಳೆಯುತ್ತಿರುವ ಹೂಗಂತಲನ್ನು ಬರೆದು ಕೀರ್ತಿ ಸಂಪಾದಿಸಬೇಕಾಗಿದ್ದ ನೀವು. ಇಂಥ ಒಂದು ಹೇಯವಾದ ತುಚ್ಛವಾದ ಕಾರಣ ಹೇಳಿ ನನ್ನ ಸಮಾಧಾನ ಮಾಡಕ್ ಬರಬೇಡಿ. ನಾನು ಬೇಡಿಕೊಂಡಿದ್ದನ್ನ ಬಿಸಾಕಿ ನನ್ನನ್ನು ಅಲಕ್ಷ್ಯ ಮಾಡಿ ನನಗೆ ಕಾಣದಾಗಿದ್ದ ಅಪಾಸವಾದ ಕಾಣ್ತಿದ್ದೀರಾ? ಪ್ರೀತಿ, ನಿಮ್ಮ ಮಾತೇ ಶುದ್ಧವಾಗಿದ್ದೆ ಇರುವಾಗ ಇನ್ನು ನಿಮ್ಮ ಮನಸ್ಸು ಶುದ್ಧವಾಗಿರುತ್ತಾ? ಪ್ರೀತಿ, ಒಂದ್ಸಲ ನಿನ್ನ ಮಾನಾಭಿಮಾನಗಳ ಸೆರೆಯಲ್ಲಿರಬೇಕಾದ ಅವಯವಗಳನ್ನು ಕಣ್ಣಲ್ಲಿ ಅಣು ಅಣುವಾಗಿ ಅಳೆದು ಅದರ ಅಂದ ಚಂದನ ಬಣ್ಣದಲ್ಲಿ ಚಿತ್ರಿಸಿ ಅದನ್ನು ಪ್ರದರ್ಶಿಸಿ ಕಲೆ ಹೆಸರಿನಲ್ಲಿ ಕೀರ್ತನದ ರಸಿಕತೆಯನ್ನ ಬೆಳೆಸ್ತಾ ಇದ್ದೀರಿ. ನನ್ನ ಕಲೆ ಬಗ್ಗೆ ವಿಮರ್ಶೆ ಮಾಡೋದಕ್ಕೆ ನೀನ್ ಯಾರು? ನೀನು ಯಾರು? ಎಷ್ಟು ದೊಡ್ಡ ಪ್ರಶ್ನೆ ಕೇಳ್ಬಿಟ್ರೆ. ಪ್ರೀತಿ ನಿಲ್ಸಿ, ಮಿಸ್ಟರ್, ಇನ್ಮೇಲೆ ಆ ಹೆಸರಿದ್ದು ಕೂಗೋ ಹಕ್ಕು ನಿಮಗಿಲ್ಲ. ಇನ್ಮೇಲೆ ನಾನ್ ನಿಮ್ಗ್ಯಾರು? ಮಿಸ್ಟರ್ ರಾಜು, ಯಾವ ಕಲೆಯ ಮೂಲಕ ನಮ್ಮಿಬ್ಬರಿಗೂ ಸ್ನೇಹ ಉಂಟಾಯಿತು, ಅದೇ ಕಲೆಯ ಮೂಲಕ ನಮ್ಮ ವಿಶ್ವಾಸ ಮಣ್ಣು ಪಾಲಾಯಿತು. ನಮ್ಮ ಪರಿಚಯ ಬೆಳೆದ ಸ್ವಲ್ಪ ಕಾಲವನ್ನು ಒಂದು ಕನಸೆಂದು ತಿಳಿಯುತ್ತೇನೆ. ನನ್ನನ್ನು ಮರೆತು ಬಿಡಿ. ನಿಮ್ಮನ್ನು ಬಿಟ್ಟು ನಾನು ಬಹುದೂರ ಹೋಗುತ್ತಿದ್ದೇನೆ. ಈ ಕಾಗದವನ್ನು, ನೀವು ಕೊಟ್ಟ ಚಿತ್ರವನ್ನು ನನ್ನ ಗೆಳತಿಯ ಮೂಲಕ ನಿಮಗೆ ಕಳುಹಿಸುತ್ತಿದ್ದೇನೆ. ನಮಸ್ಕಾರ. ಹೌದು, ಮೇರಿಯಲ್ಲಿ ಕುಕ್ಕಿಂಗ್. ಆದ್ರೆ ನಿನ್ಗೂ ಅವಳಿಗೂ ಏನ್ ಸಂಬಂಧ? ನನಗವಳಿಗೂ ಸಾವಿರ ಸಂಬಂಧ ಆಯ್ತಾ ನಿನಗ್ಯಾಕೋ? ಹೋಗ್ ಮೀಸೆ ಮರಿಯಪ್ಪ ಅಂತ ನಾನು ಹೇಳು, ಮುಗ್ಗರ್ಸ್ಬಿದ್ ಓಡ್ ಬರ್ತಾಳೆ ನೋಡು. ಅಯ್ಯ, ಮೀಸೆ ಮರಿಯಪ್ಪ ಅವಳಿಗಿಲ್ಲಪ್ಪ. ಏನಂದ? ತರಕಾರಿ ತರೋಕೆ ಮಾರ್ಕೆಟ್ ಹೋಗಿದ್ದಾಳಪ್ಪ. ಮಾರ್ಕೆಟ್ ಕಡೆಯಿಂದ ಬಂದಲ್ಲ. ಓ, ಮರಿಯಪ್ಪ.
ನೀನ್ ಯಾವಾಗ ಬಂದೆ? ನಿನ್ನೆ ತಾನ್ ಬಂದ ಜೈಲಿಂದ. ಮರಿಯಪ್ಪ, ಜೈಲ್ಗೆ ಯಾಕೆ ಹೋಗಿದ್ದೆ? ಎಲ್ಲ ಇವಳಿಗೋಸ್ಕರ. ಅದೊಂದು ಕತೆ ಆಗೋಯ್ತಯ್ಯ, ನನಗೆ ಇವಳ ಮೇಲವು, ಇವಳಿಗೆ ನನ್ನ ಮೇಲವು, ಇಬ್ರು ಅನ್ನೋನು ಆಗಿದ್ವಯ್ಯ. ಯಾವನ್ನ ನನ್ನ ಮಗ ಅಲ್ಲಿ ಕರ್ಕೊಂಬಂದು ಇವಳ ಮೇಲೆ ಕಣ್ಣಾಕ್ಬಿಟ್ಟ ಬಿಟ್ಬಿಡ್ತೀನ? ಕೈಯಲ್ಲಿ ಕತ್ತಿ ಇತ್ತು, ಕಚ್ಚಕ್ಕ ಅನ್ನಿಸ್ದೆ, ಸೋರೆಕಾಯಿ ಹೊಳ ಬಿದ್ದಂಗೆ ಎರಡು ತುಂಡ ಬಿದ್ದೋಡ್ತು ಕೈ. ಪೊಲೀಸರು ಬಂದು ಒಂದು ವರ್ಷ ಹಿಡ್ಕೊಂಡೋಗಿದ್ರು, ನಿನ್ನೆ ಮುಗಿತು ಹೋಗಪ್ಪ ಅಂತ ಹೇಳಿ ಬೇಡ್ಕೊಂಡ್ರು, ಬರೋರು ಜಾಗ ಇರಲಿ ಅಂತ ಬಿಟ್ಟು ಬಂದೆ. ಈ ಬಂದ್ರೆ ನೀನಿದೆಯಾ, ಮತ್ತೆ ಹೋಗ್ಬೇಕಾಯ್ತದ ಏನು? ಮರಿಯಪ್ಪ, ನೀನ್ ಶುದ್ಧ ಸಂದೇಹ ಪ್ರಾಣಿ. ಕೂತ್ರೆ ಡೌಟು, ನಿಂತ್ರೆ ಡೌಟು. ನಿಂಗೂ ನಂಗೂ ಹೊಂದಲ್ಲ ಅಂತ ಅವತ್ತೇ ಹೇಳಿದೀನಿ, ಇನ್ಮೇಲೆ ನಾನು ಹುಡ್ಕೊಂಡು ಬರಬೇಡ. ಮೇರಿ, ಹಂಗಾರ ನಮ್ ಲವ್ ಲವ್ ಅದು ಮುಗಿದೋದ ಕತೆ. ಏನ್ ಮಾಡ್ತೀಯ? ನಾನಾಗಲೇ ಇನ್ನೊಬ್ಬನ್ನ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೀನಿ. ಓಹೋ, ಅಲ್ಲಿವರೆಗೂ ಮುಂದುವರ್ದೈತೇನು? ಹೌದು. ಇರ್ಲಿ, ಅದ್ ಯಾವ ನನ್ನ ಮಗ ಬಂದ ಮದುವೆ ಆಗ್ತಾ ನಾನ್ ನೋಡ್ಕೋತೀನಿ. ನನ್ನ ಮಗನ ಕಣ್ಕಿತ್ತು, ಕೈ ಕಾಲು ಮುರಿದು ಗುಡ್ಡೆ ಹಾಕ್ಲಿಲ್ಲ. ನನ್ನ ಹೆಸರು ಮೀಸ ಮರಿಯಪ್ಪನಲ್ಲ. ಮುರಿದು ಬಿಟ್ಟಿಯ? ಹೋಗು. ಹೋಯ್ತೀನಿ. ಸಾಕು, ಹೋಗಪ್ಪ. ಮೇರಿ, ಏನು ಈ ಜೈಲು? ಅಲ್ಲಲ್ಲ, ಈ ರೌಡಿ ಸಾಹಸ ಯಾಕೆ ಮಾಡ್ದೆ ನೀನು? ಒಳ್ಳೆಯವನು ಅಂತ ನಂಬಿ ಸ್ನೇಹ ಮಾಡಿದೆ, ಹತ್ರ ಬಂದ್ಮೇಲೆ ತಾನೇ ನಿಜ ತಿಳಿದಿದ್ದು. ಅದ್ ಸರಿ, ಇನ್ನೊಬ್ಬನ ಮದುವೆ ಮಾಡ್ಕೋತೀನಿ ಅಂದ್ಯಲ್ಲ, ಯಾರವನು? ಹೇಳ. ಹೇಳು. ಸಾಯಿನಾಥ. ಸಾಯಿನಾಥ ಯಾರವನು? ಡಾಕ್ಟರ್, ಯಾಕೋ ಏನೋ ಗೊತ್ತಿಲ್ಲ, ರಾತ್ರಿ ಎಲ್ಲ ನಿದ್ದೆನೆ ಬರಲ್ಲ. ಒಂದ್ ದಿನನಾದ್ರೂ ಮೈ ಮರೆತು ನಿದ್ದೆ ಮಾಡ್ಬೇಕು ಅಂತ ಆಸೆ. ಎನಿ ಮೆಡಿಸಿನ್? ಶೂರ್. ನನ್ನ ಪ್ರೀತಿಯ ದೇವರೇ, ಮಾಲೆ ಹಾಕಿ ಮಂಗಳಸೂತ್ರ ಕಟ್ಟಿ ಮಡದಿಯ ಸ್ಥಾನವನ್ನು ನೀವು ಕರುಣಿಸಿದಾಗ ನನ್ನ ಬಾಳಿನ ಭಾಗ್ಯದ ಬಾಗಿಲು ತೆರೆದಾಯಿತು ಎಂದು ಹೆಮ್ಮೆಪಟ್ಟೆ. ನಾನು ನಿಮ್ಮೊಡನೆ ಕಲಿತು ಸರಸದಿಂದ ಬೆರೆತು ನಕ್ಕು ನರೆದ ಆ ಸುದಿನಗಳನ್ನು ನಾನು ಈಗ ಎಣಿಸಿ ನೋಡುತ್ತಿದ್ದೇನೆ. ಆ ಸಂಭ್ರಮದ ಸಂತೋಷದ ಸುದಿನಗಳಲ್ಲಿ ಸ್ವರ್ಗದಲ್ಲೇ ಸುತ್ತಾಡಿದೆ, ಹರ್ಷದಿಂದ ಹಾಯಾಗಿ ಹಾರಾಡಿದೆ, ಆನಂದದ ಅಲೆಗಳ ಮೇಲೆ ತೇಲಾಡಿದೆ, ಅಮೃತದಲ್ಲೇ ಮಿಂದೆ, ಸುಖದ ಸೋಪಾನದಲ್ಲಿ ಒರಗಿ ಸುಂದರವಾದ ಕನಸುಗಳನ್ನು ಕಂಡೆ. ಅಬ್ಬಪ್ಪ, ಇಷ್ಟೊಂದು ಅದೃಷ್ಟವೇ ನಿನಗೆ ಎಂದು ಆ ಜನ್ಮ ಕೊಟ್ಟ ದೇವರೇ ಮಾತ್ಸರ್ಯದಿಂದ ಮುರಿದು ನಿಂತರೆ ಯಾರಲ್ಲಿ ಮೊರೆಯಿಡಲಾದೀತು. ಕಂಗಾಲಾದ ನನ್ನ ಕಣ್ಣೀರಿಗೆ ಕರಗಿ ಮರುಗಿ ಸ್ವೀಕರಿಸುವಿರಾ ನನ್ನನ್ನು? ನಿಮ್ಮ ಮಿತ್ರರ ಇಂದಿನ ದುಸ್ಥಿತಿಗೆ ನಾನೇ ಕಾರಣ. ನಿಮ್ಮ ಪ್ರತಿಮಾಳೆ ಅವರ ಪ್ರೀತಿ ಎಂಬ ಕಟು ಸತ್ಯದ ಅರಿವು ನಿಮಗಾದಾಗ ಏನಾಗುವುದೆಂಬುದನ್ನು ಕಲ್ಪಿಸಿ ಕಾಣುವ ಧೈರ್ಯವೂ ನನಗಿಲ್ಲವಾಗಿದೆ. ಈಗಾಗಲೇ ನಾನು ಕೊರಗಿ ಸೊರಗಿ ಕುಕ್ಕಿ ಹೋಗಿದ್ದೇನೆ. ನನ್ನಿಂದಾಗಿ ನಿಮ್ಮ ನೆಮ್ಮದಿ ನಾಶವಾಯಿತೆಂದು ನೀವು ತಿಳಿಯುವುದಾದರೆ ಆ ಅಪರಾಧದ ಹೊಣೆಯನ್ನು ನಾನು ಹೊರುತ್ತೇನೆ. ನಿಮ್ಮದಾಗಿರುವ ನನ್ನ ಹೃದಯ ಪುಷ್ಪವನ್ನು ನಿಮ್ಮ ಕಾಲಡಿಯಲ್ಲೇ ಸಮರ್ಪಿಸಿ ಅಳುತ್ತಿರುವ ಜೀವವನ್ನು ಬಿಗಿ ಹಿಡಿದು ಭರಿಸಲಾರದ ಯಾತನೆಯ ಭಾರಕ್ಕೆ ಸಿಕ್ಕಿ ತತ್ತರಿಸುತ್ತ ನಿಮ್ಮಿಂದ ದೂರ ಹೋಗುತ್ತಿದ್ದೇನೆ. ನಿಮ್ಮೊಡನೆ ಬಾಳುವ ಭಾಗ್ಯವನ್ನು ಬೇಡಿಕೊಂಡು ಬರದ ದುರದೃಷ್ಟವಂತೆ ಪ್ರತಿಮಾ. ನನಗೇನಾಗಿಲ್ಲ, ನೀನೇನು ಯೋಚನೆ ಮಾಡಬೇಡ. ನಂದೊಂದು ಭಾರಿ ಪ್ಲಾನ್ ಸಕ್ಸಸ್ ಆಗೋದಕ್ಕೆ ಅವ್ರ ಸಹಾಯ ಬೇಕಾಗಿತ್ತು. ಎಲ್ಲ ಹೇಳ್ತೀನಿ ಬಾ. ಏನಂದ್ರೆ, ಕೇಳಿಸ್ತಾ ಇತ್ತು. ಹಾಗ ಹುಷಾರಾಗಿರೋನಲ್ಲ, ಅದನ್ನ ಇವತ್ತು ರಾತ್ರಿ ರಾಜು ಹಾಲ್ನಲ್ಲಿ ಹಾಕ್ಬಿಡ್ತೀನಿ. ಅದನ್ನ ಕೂಡ ಅರ್ಧ ಗಂಟೆಯಲ್ಲಿ ಕುಂಕನ್ನ ಹಾಕಿ ಬರ್ಕೆ ಹೋಗ್ತಾನ. ವೆರಿ ಕರೆ. ಹೆಣ್ಣ ಅವಳು ಹೃದಯ ಇಲ್ದಿರು, ಸ್ವಲ್ಪ ಕೂಡ ದಯಾ ದಾಕ್ಷಿಣ್ಯ ಇಲ್ದಿರೋಳು. ಇವನೊಬ್ಬ ಅವಿವೇಕಿ,
ಮನುಷ್ಯತ್ವನೇ ಇಲ್ದಿರೋ ಒಂದು ಹೆಣ್ಣನ್ನ ನಂಬಿ ತನ್ನ ಬಾಳನ್ನೇ ಹಾಳು ಮಾಡ್ಕೊಂಬಿಟ್ಟ. ಯಾವ ಒಂದು ಪರಿಸ್ಥಿತಿ ಅವಳ ಆ ರೀತಿ ಬದಲಾಯಿಸೋಗ ಮಾಡ್ತಾವ ನಿಮಗೇನು ಗೊತ್ತು? ಅದನ್ನು ತಿಳ್ಕೊತೀನಿ. ಆ ಚಿತ್ರ ತಗೊಂಡು ಅದರದೊಂದು ಫೋಟೋ ತೆಗೆಸಿ ಪ್ರತಿಯೊಂದು ಪೇಪರ್ನಲ್ಲೂ ಹಾಕಿಸ್ತೀನಿ. ಈ ಫೋಟೋದಲ್ಲಿರೋ ಹೆಣ್ಣನ್ನು ಯಾರು ನೋಡಿದ್ರು ಸರಿ ದಯವಿಟ್ಟು ಈ ಕೆಳಗಿನ ಉಲ್ಲಾಸಕ್ಕೆ ತಿಳಿಸಿ ಅಂತ ಹಾಕಿಸ್ತೀನಿ. ನೀವೊಂದು ಹೆಣ್ಣನ್ನು ಬಾಳನ್ನೇ ಹಾಳು ಮಾಡ್ತಾನೆ. ಯಾಕೆ? ಅವಳು ಮದುವೆ ಆಗಿದ್ರೆ. ಮದುವೆ ಆಗಿದ್ರೆ ಇದು ನನ್ನ ಫ್ರೆಂಡಿಗೆ ಬರ್ಕಾಗ ಮರ್ತು. ನೀನು ಯಾವಾಗ್ಲೂ ಹೀಗೆ ತುಂಬಾ ಮರು. ಅಡ್ರೆಸ್ ಬರೆದು ಪೋಸ್ಟ್ ಕಳಿಸು. ಯಾಕೆ ಹೆದರ್ತಿದ್ಯಾ? ಅದೇ ಅವನು ಅಲ್ಲಲ್ಲ ಅವರು ಅಲ್ಲಲ್ಲ ಅವನ್ ಬರ್ತಾ ಇದ್ದಾನೆ ಅಲ್ಲಲ್ಲ ಅವ್ರು ಬರ್ತಾ ಇದ್ದಾರೆ. ಯಾಕೆ ತೊದಲ್ತಿದ್ಯಲ್ಲ, ಯಾರು ಬರೋದು? ಅದೇ ಮೀಸೆ ಅಲ್ಲ ನಮ್ ಜೈಲು ಅಲ್ಲಲ್ಲ ಛೇ ನಿನ್ನ ಮಾಜಿ ಲವರ್ ಬರ್ತಾ ಇದ್ದಾನೆ. ಏನು ದನ ಓಡಿಸುವಾಗಿ ಕೂಗ್ತಿದ್ಯಲ್ಲ, ಮರ್ಯಾದೆ ಆಯ್ತು ಕೂಗು. ಯಾಕೆ ಬಂದೆ ಇಲ್ಲಿಗೆ? ನೋಡು ಇಲ್ಲಿಗೆ ಬರೋದು ನಿಲ್ಲೋದು ನೋಡೋದು ಹಲ್ಲು ಕಿರಿಯೋದು ಎಲ್ಲ ಯಾವಾಗ್ಲೂ ಕಟ್ಟು. ಇನ್ಮೇಲೆ ನನ್ನ ಮೇಟ್ರಿಕ್ ಬರ್ಕೊಡುದು ಗೊತ್ತಾಯ್ತಾ? ಎಷ್ಟು ಸ್ನೇಹಿತ್ತಲ್ಲ ಕಳೆ ಕಿತ್ತು ತಿಪ್ಪೆ ಗೆಸ್ತಾಯ್ತು. ಹೋಗು ಹೋಗು. ನಿನ್ ಬುದ್ಧಿ ಇದೆಯಾ? ಮಾನ ರೋಷ ಇದೆಯಾ? ನಿನ್ನೆ ಕಣಯ್ಯ ತಾಯ್ನಾತ ಮೊನ್ನೆ ನೀನೊಬ್ಬ ಗಂಟೇನಯ್ಯ. ನಿನ್ನ ಎದನಲ್ಲಿ ನನ್ ಕೈ ಹಿಡ್ಕೊಂಡಿದ್ದಾನೆ ನೋಡ್ಕೊಂಡು ನಿಂತೀನಿ. ಇಲ್ಲ ಏನ್ ಮಾಡ್ಲಿ, ಕಣ್ಣು ಮುಚ್ಕೊಂಡ್ಬಿಡ್ಲಾ. ಅಯ್ಯೋ ನಿನ್ ಮದುವೆ ಮಾಡ್ಕೊಂಡು ನಾನ್ ಯಾಕೆ ನಿಭಾಯ್ತೀನೋ. ಅಯ್ಯೋ ಮೀಸೆ ಎದುರಿಗೆ ಹೇಳ್ಬಿಟ್ಲಲ್ಲ. ನೀನೇ ನಾವೆಲ್ಲ ಲವರು ಅವತ್ತ ಯಾಕೋ ಹೇಳಿಲ್ಲ? ನನಗೆ ಗೊತ್ತಿಲ್ಲಯ್ಯ, ದಿಢೀರ್ ಅಂತ ನೋಟಿಸ್ ಕೊಟ್ಬಿಟ್ಟಿದ್ದಾಳೆ. ನಿನ್ನ ಗೊತ್ತಿಲ್ಲದೇ ನೋಟಿಸ್ ಕೊಟ್ಬಿಡ್ತಾಳ ಅವಳು? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ ಸರ್. ನೀನು ರೀಲ್ಬೇಕಲ್ಲ, ಮೊದ್ಲು ಕರೆದಿದ್ದೆ ಚೆನ್ನಾಗಿತ್ತಲ್ಲ. ನನ್ನ ಎದುರು ಏನೋ ನೀನು ಅವಳು ಮದುವೆ ಆದ್ರೆ ಏನ್ ಮಾಡ್ತೀಯ? ನಾನು ಅವನ್ನೇ ಮದುವೆ ಮಾಡ್ಕೊಳ್ಳೋದು. ಹೇಳಿ ಹೇಳಯ್ಯ ಹೇಳು. ನನ್ ಬಾಯೇ ಬಿಡ್ತಾ ಇಲ್ಲ, ನೀನ್ ಬಲವಂತ ಮಾಡ್ತಾ ಇದೀಯ. ನೀನ್ ಗಂಡ್ಸಾದ್ರೆ ಹೇಳು. ಇದು ನಾವನ್ನ ಎದುರುಗಡೆ ಬೇರೆ ಹೇಳ್ತಾ ಇದೀಯ. ಹೇಳು. ಯೋಯ್ ನಾನ್ ಗಂಡ್ಸು, ನಾನ್ ಮೇರಿನೇ ಮದುವೆ. ಮರಿಯಪ್ಪ ಕತ್ತಿ ತೋರಿಸಿ ಹೆದರ್ಸ್ತೀಯ? ಧೈರ್ಯ ಇದ್ರೆ ಸವಾಲ್ ಹಾಕು. ಸವಾಲ ಸರಿ, ಇವತ್ತೇ ಆ ಕಾರ್ದಲ್ಲಿ ಗುದ್ದಾಡೋಣ. ಎದ್ದವ್ ಮದುವೆ ಆಗ್ಲಿ. ಐದು ರೌಂಡ್ ತಯಾರಾಗಿರು. ತಯಾರ್ ತಯಾರ್ ತಯಾರು. ನಿನ್ಗೂ ಅವನಿಗೂ ಬಾಕ್ಸಿಂಗ? ಏನಯ್ಯ ಗಂಡ್ಸು ಜೊತೆ ಹೆಂಗ್ಸ್ ಬಾಕ್ಸಿಂಗ್ ಮಾಡ್ತಾಳ? ನೀನ್ ಅವನು ಮಾಡೋದು. ಐದು ರೌಂಡ್. ಐದು ರೌಂಡ್ ಯಾಕೆ? ಒಂದೇ ರೌಂಡ್ ಸಾಕು. ಒಂದ್ ರೌಂಡ್ ಅಲ್ಲಿ ಗೆಲ್ತೀಯ? ಗೆಲ್ಲೋದೆಲ್ ಬಂತು, ಒಂದ್ ರೌಂಡ್ ಅಲ್ಲಿ ನಾನು ಔಟ್. ಇನ್ ನಾಲ್ಕು ರೌಂಡ್ ಅವನ್ ಸುತ್ತ ಇರ್ಬೇಕು. ನೋ ಸಾಯಿ, ಹೆದರ್ಕೋಬೇಡ, ನಾನಿದೀನಿ. ನೀನ್ ಇರ್ತೀಯ, ನಾನಿರೋಲ್ವಲ್ಲ. ಹಿರಿವಾಗಿರು, ನಾನಿದೀನಿ. ಜಾಣ ಮರಿ ಎಗರು ಎಗರು. ನೀನ್ ಎಗರು. ನಾನೇಕೆ ಎಗರ್ಲಿ? ಅವನ್ ಎಗರ್ತಾ ಇತ್ತಲ್ಲ. ಎಗರು. ಹಾಗೆ ಹಾಗೆ ತಟ್ಟು ತಟ್ಟು. ನೀನು ತಟ್ಟು. ನಾನೇ ತಟ್ಲಿ? ಅವನ್ ತಟ್ಟ ಇತ್ತಲ್ಲ. ಅವನ್ ತಟ್ಟ ಇದಾನಲ್ಲ. ಹಾಗೆ ಬಿಸಿ ಕೊಟ್ಟಾಯ್ತು. ತಾಯಿ ತಾಯಿ ಓಡ್ಬೇಡ ಓಡ್ಬೇಡ ಓಡ್ಬೇಡ. ನನ್ ಜಾಣ ಮರಿ ಇಲ್ಲ, ಓಡ್ಬೇಡಪ್ಪ. ಅಯ್ಯೋ ಇದು ಲೆಕ್ಕ ಇಲ್ಲ. ಯಾವ್ದು ಲೆಕ್ಕ? ತಿರುಗಿ ತಾಯಿ, ನಿನ್ ಗಂಡ್ಸು ಕಿವಿ ಕೇಳ್ತಾ? ನಿನ್ ಗಂಡ್ಸು ಮುಗ್ದೋಯ್ತು ಮುಗ್ದೋಯ್ತು. ಸೋಡ ಕುಡಿ ಕುಡಿ. ಕೊಡು ಕೊಡು. ಒಂದ್ ರೌಂಡ್ ಆಯ್ತು. ಎಷ್ಟು ಹೇಳ್ತೀನಿ, ಒಂದೇ ರೌಂಡ್ ಆಗಿರೋದು. ಏನ್ ಮಾಡೋದು, ಅಲ್ಲಿ ತಿಂತೀಯ ಇಲ್ಲಿ ಕುಡಿತೀಯ. ಕುಡಿ ಕುಡಿ. ಬೆಲ್ ನೋಡಿದ್ರೆ ನನಗೇನು, ಸ್ಕೂಲ್ಗ ಹೋಗ್ತೀನಿ. ಅಯ್ಯೋ ಹೋಗಪ್ಪ. ಅಯ್ಯೋ ಹೊರಬೇಡ, ಎದುರು ಬೇಡ, ನಾನಿದ್ದೀನಿ.
ಹಾಲು ಬೇಡ ಅನಿಸ್ತಾ ಇದೆ, ಅದನ್ನ ತಗೊಂಡೋಗಿ ರಾಜು ಕೊಟ್ಬಿಡು. ಹತ್ತೂವರೆಗೆ ಸರಿಯಾಗಿ ಅವನ ರೂಮ್ಗೆ ಹೋಗಿ ನಾನು ಕೆಲಸ ಮುಗಿಸ್ಕೊಂಡ್ಬರ್ತೀನಿ. ಪ್ರತಿಮಾ, ನಿಮ್ಮಲಕ್ಕು ನಿದ್ರೆ ಬರ್ತಾ ಇಲ್ಲ. ನನಗೆ ಗೊತ್ತು, ಆ ಚಿತ್ರದಲ್ಲಿರೋ ಹೆಣ್ಣಿನ ಮುಖ ನೋಡಕ್ಕೆ ನಿನಗೆ ತುಂಬಾ ಆಸೆ ಅಲ್ಲ. ಅಯ್ಯಯ್ಯೋ, ಒಳ್ಳೆ ಸಮಯದಲ್ಲಿ ಕರೆಂಟ್ ಹೋಯ್ತಲ್ಲ. ಪ್ರತಿಮಾ, ಎಲ್ಲಿದ್ಯಾ? ಕತ್ಲಿವಿ ಅಂದ್ರೆ ಒಳ್ಳೆ ಜೋಕ್, ಅದ್ ನನಗ್ ಗೊತ್ತಿಲ್ವಾ? ಹತ್ರ ಬಾ. ಎಲ್ಲಿದ್ಯಾ? ದಾರಿನೇ ಕಾಣ್ತಾ ಇಲ್ಲ. ನೋವಾಗ್ತಾ ಇದೆಯಾ? ಈಗ ತನ್ನ ಪ್ರಾರಂಭವಾಗಿದೆ. ಪ್ರತಿಮಾ, ನಿನಗ್ ಜ್ಞಾಪಕ ಇದೆಯಾ ಲಿಫ್ಟ್ ಅಲ್ಲಿ ಒಂದ್ಸಲ ಇದೇ ತರ ಕರೆಂಟ್ ಫೇಲ್ ಆಗಿತ್ತಲ್ಲ? ಅದು ನಮ್ಮಿಬ್ಬರನ್ನ ಒಂದಾಗ ಸೇರಿಸ್ತು. ಅಪ್ಪ, ಸದ್ಯ ಕರೆಂಟ್ ಬಂತು. ಪ್ರತಿಮಾ, ತುಂಬಾ ಎದ್ಬಿತ್ತ? ಟೈಮ್ ಆಗ್ತಾ ಬಂತು ಅಂದ್ರೆ ಇನ್ನೂ 20 ನಿಮಿಷ ಇದೆ. ನೀವು ಬಂದಾಗ್ಲಿಂದ ನಿಮ್ಮ ಸ್ಥಿತಿ ಹೀಗಾಯ್ತಲ್ಲ ಅಂತ ದಿನ ಎಲ್ಲ ಕೊರಕ್ತಿರೋ ನಿಮ್ಮ ಪ್ರಾಣ ಸ್ನೇಹಿತರಿಗೆ ಈ ರೀತಿ ಅವಮಾನ ಮಾಡೋದು ಏನ್ರಿ ಇದು? ಅನ್ಯಾಯ. ಅವ್ರ ಕೈಲಿ ಏಟು ತಿಂದು ಈಗ ಶಾಂತವಾಗಿ ನಿಂತಿದ್ದೀರಲ್ಲ, ಇದಕ್ಕ ಸ್ನೇಹ ಅನ್ನೋದು? ನಾನ್ ತಪ್ಪು ಮಾಡಿದೆ, ಅದಕ್ಕೆ ಅವನ್ ದಂಡನೆ ಕೊಟ್ಟ. ಅವನ್ ನನಗೆ ಲೇಟ್ ಹೊಡೆದ್ನಲ್ಲ ಅಂತ ನನಗೇನ್ ನಷ್ಟ ಆಗ್ಲಿಲ್ಲ. ಇಷ್ಟು ಸಣ್ಣ ವಿಷಯನೆಲ್ಲ ದೊಡ್ಡದ್ ಮಾಡಿ ಅಳ್ತಾ ಕೊಟ್ರೆ ಹಾಗೆ. ರಾಜಾ, ಗುಡ್ ನೈಟ್. ಗುಡ್ ನೈಟ್ ರಾಜಾ. ಪ್ರತಿಮಾ, ha 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 ha.
ಗತಿ ಮಾಡ ಇವಾಗ ಏನಾಯ್ತು ಅಂತ ಇಷ್ಟೊಂದು ಹೇಳ್ತಾ ಇದ್ಯಾ? ಅವ್ರು ನಿಮ್ಮನ್ನು ಹೊರಡಕ್ ಬಿಟ್ರಲ್ಲ. ನಿನ್ನ ಹ್ಯಾಕ್ ಸಮಾಧಾನ ಮಾಡ್ಬೇಕು ನನಗಂತೂ ಗೊತ್ತಿಲ್ಲ. ಪ್ಲೀಸ್ ಪ್ಲೀಸ್ ಚಿತ್ರ ಕದಿಯೋದಕ್ಕೆ ಬಂದೆ, ಅದಕ್ಕೆ ನನ್ನ ಸಿಟ್ಟು ಬಂದು ಹೊಡೆದ್ಬಿಟ್ಟೆ. ರಾಜ ತಪ್ಪು ನಂದು, ಅದಕ್ಕೆ ನೀನು ಹೊಂದ್ಕೊಬೇಡ. ಹೋಗು, ನಿನ್ ರೂಮ್ ಹೋಗಿ ಮಲಕು. ಇಲ್ಲ, ನೀನ್ ನನಗ್ ತಿರುಸ್ಬಿಡಿದ್ರೆ ನಾನು ಹೋಗೋದು. ಏನೋ ನಾನು ನೆನಗೊಳಿಯೋದ? ಚಚೆ, ನಾನ್ ಮನಸ್ಸಾಕ್ಷಿ ಇರೋನು, ಹೃದಯ ಇರೋನು. ಆದ್ರೆ ನನಗ್ ಮನಸ್ಸಾಕ್ಷಿ ಇಲ್ವಲ್ಲ, ನನಗ್ ಹೃದಯ ಇಲ್ವಲ್ಲ, ಇದೆಲ್ಲ ನನಗ್ ಶಿಕ್ಷೆ ಆಗ್ಬೇಕು. ನನ್ ಹೊಡಿ 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 ಹೊಡಿ. ಅಪ್ಪ, ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಬಾಯ್ ಬಾಯ್. ಬೆರೆತ ಹೃದಯಗಳು ಒಂದನ್ನೊಂದು ಎದುರಿಸಿದಾಗ ಎಷ್ಟೊಂದು ತರಹ ಭಾವನೆಗಳು ಉಕ್ಕಿ ಹರಿಯುತ್ತವೆ. ನಾನು ಇನ್ ಹತ್ತು ನಿಮಿಷದಲ್ಲಿ ಹೊರಡ್ತೀನಿ, ನಿಮ್ಮನ್ನು ಕ್ಲಬ್ಬಲ್ಲಿ ಮೀಟ್ ಮಾಡ್ತೀನಿ ನಾನು. ಶೂರ್. ಓಕೆ ಓಕೆ ಮಾಸ್ಟರ್, ಕೀಪ್ ಆನ್ ರೆಡಿ. ಸರಿ ಓಕೆ ಸಣ್ಣ. ಹೌದು, ನಿನ್ನೆ ರಾತ್ರಿ ರಾಜ ಹಾಲು ಕೊಡದ? ಎಷ್ಟೇ ಬಲವಂತ ಮಾಡಿದ್ರು ನನಗೆ ಹಾಲು ಸೇರಲ್ಲ, ಬೇಡ ಅಂತ ಗಲಾಟೆ ಮಾಡ್ಬಿಟ್ರು ಮಾಸ್ಟರ್. ಒಂದು ಲೋಟ ಗಟ್ಟಿ ಹಾಲು ಅನ್ಯಾಯವಾಗಿ ದಂಡ ಆಗುತ್ತಲ್ಲ ಅಂತ ನಾನೇ ಕೊಡ್ಬೇಕೆ. ಓ, ಅರ್ಧ ಗಂಟೆಲಿ ಎಂಥ ನಿದ್ದೆ ಬಂದ್ಬಿಡ್ತು ಅಂತೀರಾ ಮಾಸ್ಟರ್? ಎಚ್ಚರ ಆಗೋವರೆಗೂ ನಾನು ಸತ್ಯ ಹೋಗ್ಬಿಟ್ಟೆ ಅನ್ಕೊಂಡೆ. ಎಚ್ಚರ ಆಯ್ತಾ? ಸರ, ನೋಡಿದೆ ಪ್ರತಿಮಾ, ನಾನು ಪ್ಲಾನ್ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದೆ, ಒಂದೇ ಒಂದು ಸಣ್ಣ ತಪ್ಪು ಮಾಡ್ಬಿಟ್ಟೆ. ಆ ಮೂರ್ಖನ ಹತ್ರ ನಾನು ಹಾಲು ಕಳಿಸ್ಬಾರ್ದಾಗಿತ್ತು, ನನ್ನ ಪ್ಲಾನ್ ಎಲ್ಲ ಅಪ್ಸೆಟ್ ಮಾಡ್ಬಿಟ್ಟ. ಇನ್ನೊಂದು ಚಾನ್ಸ್ ಸಿಗದೆ ಹೋಗುತ್ತಾ? ಮರಳಿ ಎತ್ತವ ಮಾಸ್ಟರ್. ಏನು ರಾಜ ಅವ್ರು ಕಾಣಿಸ್ತಾ ಇಲ್ಲ, ಅವ್ನ ರೂಮ್ ಸರಿ ನೋಡಿ, ಮನೆಯಲ್ಲ ಹೊರಡುತ್ತೆ, ಎಲ್ಲೂ ಇಲ್ಲ ಮಾಸ್ಟರ್. ರಾಜಾ ರಾಜಾ, ಮನೆ ಬಿಟ್ಟು ಹೋದ ಅಂತ ಕಾಣುತ್ತೆ, ಚಾರ್ ಕೀ ತಗೋ. ಪ್ರತಿಮಾ, ಒಳ್ಳೆ ಸ್ನೇಹಿತ ಕೈ ಹಿಡಿದು ಹೆಂಡತಿ ಸಮಾನ, ರಾಜ ಬೀದಿ ಅನಾಥನಾಗಿ ಅಲೆಯೋದು ನನ್ನ ಕೈ ನೋಡಕ್ಕಾಗಲ್ಲ. ಸಿಂಧು ವಾತ್ಸಲ್ಯ ಮೂರ್ತಿ ಎಷ್ಟು ಸಾಲದು ಅಂತ
ಕರುಣಾ ಸಾಗರ ಅಂತ ಬೇರೆ ಬಿಲ್ದು ಆದ್ರೆ ನನ್ನ ಮೇಲೆ ನಿನಗೆ ಕಿಂಚಿತ್ತು ಕರುಣೆ ಇಲ್ಲ ಅಲ್ಲ ಅನಾಥ ರಕ್ಷಕ ಅಂತ ಹೆಸರು ಅಂದ್ರೆ ನನ್ನ ರಕ್ಷಿಸೋದಕ್ಕೆ ಮಾತ್ರ ನಿನಗಿಷ್ಟ ಇಲ್ಲ ನನ್ನ ಯೋಗ ಸೃಷ್ಟಿ ಮಾಡಿದೆ ನೀನು ನನಗ್ ಜನ್ಮ ಬೇಕು ಕೊಡು ಅಂತ ನೀ ಹತ್ರ ಬಂದು ಕೇಳಿದ್ನ ನಾನು ಹೇಳು ನನ್ನ ಸಾಯಿಸ ಯಾಕೆ ಬಿಟ್ಟಿದ್ದೀಯೋ ನನ್ನ ಭಾವನೆಗಳನ್ನ ತುಳಿದು ಸಮಾಧಿ ಮಾಡಿ ನನ್ನ ಬಯಕೆಗಳನ್ನ ಚಿತ್ರ ಚಿತ್ರ ಮಾಡಿ ನನ್ನ ಬದುಕನ್ನೇ ಬರೆದು ಮಾಡಿ ನೀನು ಮಾತ್ರ ನೆಮ್ಮದಿಯಿಂದ ಕೂತಿದ್ದೀಯಲ್ಲ ನಾನು ಬಿಕ್ಕಿ ಬಿಕ್ಕಿ ಆಡ್ತೀನಿ ಅದಕ್ಕೆ ಅರ್ಥ ಇಲ್ಲ ನಾನು ಕೇಕೆ ಹೋಗಿ ನಗ್ತೀನಿ ಅದ್ ನಗು ನನ್ನ ಜೀವ ಇಲ್ಲ ಬಾಳೋಕ್ಕೂ ಬಿಡದೆ ಸಾಯೋಕ್ಕೂ ಬಿಡದೆ ನನಗೆ ಚಿತ್ರ ಹಿಂಸೆ ಮಾಡ್ತಿದ್ದೀಯಲ್ಲ ನಿನ್ನಂತ ಕಟ್ಕ ನಾನೇ ನೋಡಬೇಕು ನೋ ನೋ ನೀ ಮಾಡಲ್ಲ ನಿನ್ ದರ್ಶನ ಮಾಡ ಸತ್ಯವಾಗ್ಲೂ ಹೇಳ್ತೀನಿ ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನೀನು ಒಪ್ಪದೆ ನೀ ಬರ್ದಿರೋ ಪ್ರೀತಿ ಚಿತ್ರ ನಾನು ನೋಡಲ್ಲ ಬಾ ರಾಜ ಪ್ಲೀಸ್ ಕಮ್ ರಾಜಾ ಹೇಗಿದ್ದಾನೆ ಏಟ್ ಜೋರಾಗಿ ಬಿದ್ದು ರಕ್ತ ತುಂಬಾ ಹೋಗಿದೆ ಅವನ್ ಜೀವಕ್ಕೇನು ಅಪಾಯ ಇಲ್ಲ ತಾನೆ ಈಗಲೇ ಏನು ಹೇಳಕ್ಕಾಗಲ್ಲ ಡಾಕ್ಟರ್ ನನ್ನ ಸ್ನೇಹಿತನ ನೀವು ಉಳಿಸ್ಕೊಡ್ಲೇಬೇಕು ಡೋಂಟ್ ವರಿ ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ ರಾಜ ಉಳಿತಾನೋ ಇಲ್ವೋ ಈಗಲೇ ಏನು ಹೇಳಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದಾಗ್ಲಿಂದ ನಾ ಹೆದರಿ ಹೆದರಿ ನಡೀತಾ ಇದ್ದೀನಿ ಪ್ರತಿಮಾ ಅವ್ರಿಗೇನು ಆಗೋದಿಲ್ಲ ಅಂದ್ರೆ ನಿಮ್ ಸ್ನೇಹಿತರು ಖಂಡಿತ ಉಳ್ಕೋತಾರೆ ನೀವು ಧೈರ್ಯವಾಗಿರಿ ಧೈರ್ಯ ತಂದ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಆದ್ರೆ ಆಗ್ತಾ ಇಲ್ವೇ ಪ್ರತಿಮಾ ಅವನ್ಗೇನಾದ್ರೂ ಆದ್ರೆ ನೋಡಿ ಇಲ್ಲದನ್ನೆಲ್ಲ ಕಲ್ಪಿಸ್ಕೊಂಡು ಯಾಕೆ ಒದ್ದಾಡ್ತೀರಿ ದೇವ್ರು ಅಷ್ಟು ದೊಡ್ಡ ಶಿಕ್ಷೆನ ಅವರಿಗೆ ಖಂಡಿತ ಕೊಡೋದಿಲ್ಲ ನಿಜ ಈ ದೇವ್ರನ್ನ ನಂಬೋದಕ್ಕಿಂತ ನಾವಿನ್ನೇನ್ ತಾನೆ ಮಾಡೋದಕ್ ಸಾಧ್ಯ ಮಿಸ್ಟರ್ ಚಂದ್ರು ಎಲ್ಲ ಟೆಸ್ಟ್ ಮುಗಿದೆ ಹೇಳಿ ಡಾಕ್ಟರ್ ಜೀವಕ್ಕೆ ಏನು ತೊಂದರೆ ಇಲ್ಲ ಇಸ್ ಇಟ್ ಗಾಡ್ ಇಸ್ ಗ್ರೇಟ್ ಡಾಕ್ಟರ್ ಒಳ್ಳೆ ಸುದ್ದಿನೇ ಹೇಳಿದ್ರಿ ಅಷ್ಟೇ ಅಲ್ಲ ಇನ್ನೊಂದು ಮುಖ್ಯವಾದ ವಿಷಯ ಏನು ಇದೆ ಏನ್ ಡಾಕ್ಟರ್ ತಲೆ ಹಿಂಭಾಗ ಕೇಟ್ ಬಿದ್ದಿರೋದ್ರಿಂದ ಮಿದುಳಿಗೆ ಶಾಕ್ ಆಗಿದೆ ಈ ಶಾಕ್ ನಿಂದ ಆತ ಮತ್ತೆ ಮೊದಲನಾಗಾದ್ರೂ ಆಗಬಹುದು ಅಂದ್ರೆ ಬುದ್ಧಿ ಸ್ವಾಧೀನವಿಲ್ಲದಿದ್ದ ಅವರಿಗೆ ಬುದ್ಧಿ ತಿಳಿದು ಹೊಸ ಮನುಷ್ಯನಾಗಬಹುದು ಅಂತ ನಿಜವಾಗ್ಲೂ ಅಂದ್ರೆ ಹೌದು ಪ್ರತಿಮಾ ಈ ಶಾಕ್ ನಿಂದ ರಾಜಂಗೆ ಮತ್ತೆ ಹೊಸ ಜನ್ಮ ಬರಕ್ ಸಾಧ್ಯ ಇದೆಯಲ್ರಿ ಹಾಗೊಂದ್ ವೇಳೆ ಆದ್ರೆ ನನಗಿಂತ ನಿನಗಿಂತ ಆನಂದ ಪಡೋಕ್ ಬೇರೆ ಯಾರಿದ್ದಾರೆ ಹೇಳು ಅವನ ಪ್ರಾಣ ಸ್ನೇಹಿತನಾದ ನಾನು ಮದುವೆಯಾಗಿ ಸಂಸಾರಿಯಾಗಿರೋದನ್ನ ನೋಡಿದ್ರೆ ಅವನ ಎಷ್ಟು ಸಂತೋಷ ಪಡ್ತಾನೆ ಗೊತ್ತಾ ನಿಜ ಹೇಳ್ತೀನಿ ಪ್ರತಿಮಾ ಗಂಭೀರವಾದ ಅವನ ಮಾತು ನಯ ವಿನಯ ಸ್ನೇಹ ಅವನ ಜೊತೆ ಪಳಗದವ್ರಿಗೆ ಗೊತ್ತಾಗೋದು ನಮ್ಮದವ್ರಿಗೆ ಪ್ರಾಣ ಬೇಕಾದ್ರೂ ಕೊಡಕ್ ಸಿದ್ಧ ಅವನು ದೇವ್ರ ದಯೆಯಿಂದ ಅವನ್ ಚೆನ್ನಾಗ್ಬೇಕು ಚಿತ್ರ ಬರೆಯಲ್ಲ ಅಂತ ಪ್ರೀತಿಗೆ ಮಾತು ಕೊಟ್ಟಿದ್ದನ್ನು ಮೀರಿದೆ ಯಾಕೆ ಯಾಕೆ ಅಂತ ನನ್ನ ಪ್ರೀತಿಗೆ ಅರ್ಥವಾಗಲಿಲ್ಲ ಏನು ನಿಮಗೆ ಹ್ಯಾಕ್ ತಿಳಿಯುತ್ತೆ ಹೇಳಿ
ನನ್ನ ತಾಯಿ ಕಾಯಿಲೆ ಆಗಿತ್ತು, ಏನೋ ಆಸ್ತ್ಮಾನಂತೆ. ಅವ್ರ ಟ್ರೀಟ್ಮೆಂಟ್ಗೆ 4,000 ರೂಪಾಯಿ ತಗೊಂಬಂದ್ರೆ ಪ್ರಾಣ ಉಳಿಸೋದಕ್ಕಾಗತ್ತೆ ಅಂತಂದ್ರು. ನಾನು ಬಡವ, 4,000 ರೂಪಾಯಿಗೆ ಎಲ್ಲಿಂದ ಹೋಗ್ಲಿ? ಒಬ್ಬ ಫಾರಿನರ್ ಒಂದು ಹುಡುಗಿನ ಕರ್ಕೊಂಬಂದ, ಅವಳ ನಗ್ನ ಚಿತ್ರನ ಬರ್ಕೊಟ್ರೆ 5,000 ರೂಪಾಯಿ ಕೊಡ್ತೀನಿ ಅಂದ. ಇದನ್ನ ನಾನು ಪ್ರೀತಿಗೆ ಹೇಳೋಕ್ಕಾಗ್ಲಿಲ್ಲ, ಹೇಳಕ್ ಅವಳು ಬಿಟ್ರೆ ತಾನೆ. ಹೇಳಿ ಡಾಕ್ಟ್ರೆ, ನಾನು ಪ್ರೀತಿ ಕೊಟ್ಟಿದ್ದ ಮಾತು ಮುಖ್ಯನಾ, ಇಲ್ಲ ನನ್ನ ತಾಯಿ ಪ್ರಾಣ ಮುಖ್ಯನಾ? ಹೇಳಿ ಡಾಕ್ಟ್ರೆ, ಹೇಳಿ. ಅವಳು ನನ್ನ ಬಿಟ್ಟು ಹೋಗ್ಬಿಟ್ಲು. ಯಾರು? ನನ್ನ ಪ್ರೀತಿ ಡಾಕ್ಟ್ರೆ, ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಲು. ಅವಳು ಮಾತ್ರ ನಾ ಹೋದ್ಲು. ಅದೇ ಸಮಯಕ್ಕೆ ನನ್ನ ತಾಯಿ ಕೂಡ ನನ್ನ ಈ ಪ್ರಪಂಚನ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಲು. ಪೆಟ್ಟರ ಮೇಲೆ ಪೆಟ್ಟು, ಎಲ್ಲ ಕತ್ಲೆ. ಆಮೇಲೆ ಏನಾಯ್ತು ನನಗೊಂದು ತಿಳಿಲಿಲ್ಲ ಡಾಕ್ಟ್ರೆ. ಆಮೇಲೆ ವಿಷಯನೂ ವಿವರವಾಗಿ ಅವಳ ಹತ್ರ ಹೇಳಬೇಕು. ಆದರೆ ಅವಳನ್ನು ನಾನು ಮತ್ತೆ ನೋಡ್ತೀನ. ಅವ್ರ ಬಾಳ ಇಂಥ ಒಂದು ಭಯಂಕರವಾದ ಪರೀಕ್ಷೆ. ಯಾವ ತಾಯಿನ ಉಳಿಸ್ಕೋಬೇಕು ಅಂತ ಅವ್ರ ಹೃದಯ ಬಯಸ್ತಾ ಇತ್ತು. ಆ ಹೃದಯಕ್ಕಿಂತ ಒಂದು ಅಪಘಾತನ ಅಂದ್ರೆ ರಾಜ ತನ್ನ ಕೊಟ್ಟ ಭಾಷೆನ ಮೀರೋದಕ್ಕೆ ಕಾರಣ ಏನು ಅಂತ ಅವನ್ ಪ್ರೀತಿಸದ ಹೆಣ್ಣು ತಿಳ್ಕೊಂಡಿದ್ದಿದ್ರೆ ಅವನ್ ಬಾಳ ಎಷ್ಟು ಸೊಗಸಾಗಿರ್ತಿತ್ತು ಅಲ್ವಾ? ನನ್ಗೆ ಏನ್ ಹೇಳ್ಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಅಂದ್ರೆ ರಾಜಂಗ್ ಏನಾಗಿದೆ? ವಾರ್ಡ್ ಹೋಗಿ ನೋಡಿ. ಅಂತಂದ್ರೆ ನಾನೇ ಸತ್ ಸ್ವರ್ಗಕ್ಕೆ ಹೋಗಿದ್ರು ಅಲ್ಲಿ ನಿನ್ನಂತ ಸ್ನೇಹಿತ ಸಿಕ್ತಿದ್ನ. ಡಾಕ್ಟರ್ ನನಗೆಲ್ಲ ಹೇಳಿದ್ರು, ನೀನು ನಿನ್ನ ಹೆಂಡತಿ ಇಬ್ರು ನನ್ನ ಮಗುನ ನೋಡ್ಕೊಂಡು ಹಾಗೆ ನೋಡ್ಕೊಂಡ್ರಂತೆ. ಒಬ್ಬ ಮನುಷ್ಯ ಚೆನ್ನಾಗಿರ್ಬೇಕಾದ್ರೆ ಸೇವೆ ಮಾಡೋದು ಹೆಚ್ಚಲ್ಲ ಚಂದ್ರು. ಬುದ್ಧಿ ಸ್ವಾದಿಂದಲೇ ಇಲ್ಲದೆ ಇರಬೇಕಾದ್ರೆ ನೀವಿಬ್ರು ನೋಡ್ಕೊಂಡ್ರಲ್ಲ, ಅದು ದೊಡ್ಡದು. ನಮ್ಮ ಕರ್ತವ್ಯ ನಾವು ಮಾಡಿದ್ವು. ಯಾವ ಜನ್ಮದಲ್ಲಿ ನಾನು ನಿಮ್ಮಿಬ್ರಿಗೂ ಮಗನಾಗಿದ್ನು, ಅನಾಥನಾಗಲಿದ್ದ ನನ್ನ ನೀವಿಬ್ರು ಕಾಪಾಡಿದ್ರು. ಅದೆಲ್ಲ ಇರಲಿ. ಏ, ಮಾತು ಮಾತ್ಕು ಪ್ರೀತಿ ಪ್ರೀತಿ ಅಂತಿದ್ದಿಲ್ಲ, ಆ ಪ್ರೀತಿ ಚಿತ್ರ ನನಗೆ ತೋರಿಸಲ್ವಾ? ಅದು ಆಮೇಲೆ. ಈಗ ನಿನ್ನ ಮನೆಗೆ ನಡಿ. ಮೊದಲು ನೀನು ಕೈ ಹಿಡಿದ್ರ ಆ ದೇವತೆಯನ್ನು ನೋಡಿ ನನ್ನ ಕೃತಜ್ಞತೆ ಸಲ್ಲಿಸ್ಬೇಕು. ಹಲೋ ಮಿಸ್ಟರ್ ಚಂದ್ರು, ಹೇಗಿದ್ದಾರೆ ನಿಮ್ಮ ಫ್ರೆಂಡು? ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಡಾಕ್ಟರ್.
ಡಾಕ್ಟರ್ ನನ್ನ ವಿಷಯವಾಗಿ ತುಂಬಾ ಕೇರ್ ತಗೊಂಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್, ನಿಮ್ಮ ಸಹಾಯ ನಾನು ಯಾವತ್ತೂ ಮರೆಯಲ್ಲ. ಇಟ್ಸ್ ಆಲ್ ರೈಟ್ ಡಾಕ್ಟರ್, ಕ್ಯಾನ್ ಐ ಯೂಸ್ ಯುವರ್ ಫೋನ್? ಶೂರ್. ಹಲೋ ಪ್ರತಿಮಾ, ಒಂದು ಸಂತೋಷವಾದ ವಿಚಾರ, ರಾಜು ಹುಷಾರಾಗಿದ್ದಾನೆ ಅಷ್ಟೇ ಅಲ್ಲ, ಬುದ್ಧಿ ಸರಿಯಾಗಿ ಮೊದಲನಾಗೆ ಆಗಿದ್ದಾನೆ. ಅವ್ನು ನಿನ್ ನೋಡ್ಬೇಕಂತೆ, ನಾವು ಸೀದಾ ಮನೆಗೆ ಬರ್ತಾ ಇದ್ದೀವಿ. ಪ್ರತಿಮಾ, 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 ಬಾಗಿಲು ತೆಗಿ ಪ್ರತಿಮಾ, ನಾ ರಾಜನ್ ಕರ್ಕೊಂಬಂದಿದ್ದೀನಿ, ಬಾಗಿಲು ತೆಗಿ ಪ್ರತಿ. ರಾಜನ್ ನೋಡ್ದ್ಯಾ ಪ್ರತಿಮಾ, ನಿನಗೆ ಗುರ್ತೇ ಸಿಗ್ಲಿಲ್ಲ ಅಲ್ಲ ಯಾರನ್ನ ಕಣ್ಣಿ ಹೆದರಿದ್ಯೋ, ಯಾರ ವೇದನೆ ಕಂಡು ನಾನು ನೀನು ದುಃಖ ಪಟ್ಟಿದ್ವು, ಅವನಿಗೆ ನಿನ್ನ ಮುಂದೆ ಹೊಸ ಮನುಷ್ಯನಾಗಿ ನಿಂತಿದ್ದಾನೆ. ದೇವರ ದಯೆಯಿಂದ ಅವನ ಬಾಳ್ನಲ್ಲಿ ಬೇಸಿದ ಬಿರುಗಾಳಿಯಿಂದ ತಪ್ಪಿಸ್ಕೊಂಡ್ಬಿಟ್ಟ. ಯಾವುದಕ್ಕೂ ಮರಳಾಗಿ ಮಾಸಿ ಹೋಗಿದ್ದ ನನ್ನ ಮನಸ್ಸು ಮತ್ತೆ ಮೊದಲಿನ ಹಾಗೆ ನಿರ್ಮಲವಾಗಿದೆ. ನಿಜ ಹೇಳ್ತೀನಿ, ನನ್ನಲ್ಲಿ ಇಷ್ಟು ದೊಡ್ಡ ಬದಲಾವಣೆಗೆ ನೀವಿಬ್ಬರೇ ಕಾರಣ. ರಾಜಾ, ನೀ ತುಂಬಾ ಹೊಗಳ್ತಾ ಇದೀಯ. ಇದ ಹೊಗಳಿಕೆ ಕೃತಜ್ಞತೆ. ನೋಡಿ, ನಿಮಗೆ ಗುಣವಂತನಾದ ಗಂಡ ಸಿಕ್ಕಿದ್ದಾನೆ. ಹೇ ಚಂದ್ರು, ನಿನ್ಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ. ನೀವಿಬ್ರು ಯಾವಾಗಲೂ ಹೀಗೆ ಅನ್ಯೂನ್ಯವಾಗಿರ್ಬೇಕು, ಅಷ್ಟೇ ನನ್ನ ಆಸೆ. ನಾನೇನು ಬರ್ತೀನಿ? ಏಯ್, ಹುಡುಗಾಟ ಆಡ್ತಿದ್ಯಾ? ಇಷ್ಟು ಸುಲಭವಾಗಿ ನಮ್ಮನ್ನು ಬಿಟ್ಟು ಹೋಗಕ್ಕೆ ನಾ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ನೋಡು, ಇನ್ನೂ 4 ದಿವಸ ನಮ್ಮ ಜೊತೆ ಇದ್ದು ಆಮೇಲೆ. ಸಾರಿ ಚಂದ್ರು, ಈಗ ತಾನೇ ಬೆಳಕು ಮೂಡ್ತಿರೋ ನನ್ನ ಭವಿಷ್ಯದ ದಾರಿಲಿ ಹೊರಟಿದ್ದೀನಿ, ನನ್ನ ತಡಿ ಬೇಡ. ಇದೇ ನಿನ್ನ ನಿರ್ಧಾರನ? ಹೌದು, ನನ್ನ ನಿರ್ಧಾರಕ್ಕೆ ಆತ್ಮೀಯನಾದ ನಿನ್ನ ಹಾರೈಕೆ ಬೇಕು. ವಿಶ್ ಯು ಬೆಸ್ಟ್ ಆಫ್ ಲಕ್ ರಾಜಾ. ಏಯ್, ನಿನ್ನ ಪ್ರೀತಿ ಚಿತ್ರ ನನಗೆ ತೋರಿಸ್ತೀನಿ ಅಂತ ಹೇಳಿದ್ದೆ, ಮರ್ತ್ಬಿಟ್ಯಾ? ನೀನ್ ಅದ್ ನೋಡ್ಲೇಬೇಕ? ನಿನ್ನ ಆಕ್ಷೇಪಣೆ ಇಲ್ಲದೆ ಹೋದ. ಇದ್ ನಿನ್ ಪ್ರೀತಿನ? ನಾನು ಇಷ್ಟಪಡೋದೆಲ್ಲ ನನ್ನ ಪ್ರೀತಿನ. ಪ್ರತಿಮಾ, ನಮ್ಮ ರಾಜನ್ ಕಲ್ಪನೆ, ಕಲಾ ಸೃಷ್ಟಿ, ಜಾಣ್ಮೆ, ಹೌ ಬ್ಯೂಟಿಫುಲ್ ಇಟ್ ಈಸ್. ಪವಿತ್ರವಾದ ದೇವರು, ಕರುಣೆ ತುಂಬಿದ ಕಣ್ಣುಗಳು. ನೀವು ಯಾವಾಗಲೂ ಹೀಗೆ ನಗ್ನಗ್ತಾ ಇರ್ಬೇಕು. ನಿಮ್ಮ ವಿಶ್ವಾಸಕ್ಕೆ ನಾನು ಋಣಿ, ತಗೊಳ್ಳಿ. ಅದು ನಿಮ್ದು, ನನ್ನ ಜ್ಞಾಪಕಾರ್ಥವಾಗಿ ಅದು ನಿಮ್ಮಲ್ಲೇ ಇರಲಿ. ನಾನು ಇನ್ ಬರಲ್ಲ. ರಾಜಾ, ನೀನೆಲ್ಲಿ ಹೋಗ್ಬೇಕು ಹೇಳು, ನಾ ಕಾರಲ್ಲಿ ಬಿಡ್ತೀನಿ. ಬೇಡ ಚಂದ್ರು, ನಂದು ಬಹಳ ದೂರದ ಪ್ರಯಾಣ, ನಿನ್ನ ಕಾರು ಉಪಯೋಗಕ್ಕೆ ಬರಲ್ಲ.